ರಾಮನವಮಿ ಇನ್ನೇನು ಬಹಳ ಸಮೀಪ ಬರ್ತಾ ಇದೆ. ರಾಮನವಮಿ ಬಹಳ ಸಮೀಪ ಬರ್ತಾ ಇದೆ, ಇನ್ನೇನು ಕೇವಲ ಒಂದು 5 ದಿವಸ ಉಳ್ಕೊಂಡಿದೆ ಅಷ್ಟೇನೆ. ಸೊ ಈ ಸಂದರ್ಭದಲ್ಲಿ ರಾಮಾಯಣದಿಂದ ಚರ್ಚೆ ಮಾಡೋದು ಬಹಳ ಶ್ರೇಷ್ಠ ಖಂಡಿತವಾಗ್ಲೂ. ವಾಲ್ಮೀಕಿ ರಾಮಾಯಣದಿಂದ ನೇರವಾಗಿ ಚರ್ಚೆ ಮಾಡೋದು ಮತ್ತಷ್ಟು ಶ್ರೇಷ್ಠ. ಆ ವಾಲ್ಮೀಕಿ ರಾಮಾಯಣದ ಮೊದಲನೇ ಸರ್ಗ ಏನಿದೆ, ಆ ರಾಮಾಯಣದಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೆ ಸರ್ಗ ಅಂತ ಹೇಳ್ತೇವೆ. ಸೊ ಆ ಮೊದಲನೆಯ ಸರ್ಗ ಏನಿದೆ ಅದರಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಸಂಕ್ಷೇಪ ರಾಮಾಯಣ ಅಂತ ಇದಕ್ಕೆ ಹೆಸರು. ಸಂಪೂರ್ಣವಾದಂತಹ ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳ ಗುರುಗಳಾದಂತಹ ನಾರದರು ಅದೇ ವಾಲ್ಮೀಕಿ ಋಷಿಗಳಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಹೇಳ್ತಾರೆ. ಅದರಲ್ಲಿ ನಾವು ಅಯೋಧ್ಯಾ ಕಾಂಡದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ರಾಮಾಯಣದಲ್ಲಿ 7 ಕಾಂಡಗಳು, ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಕೊನೆಯದು ಉತ್ತರಕಾಂಡ. ಎಷ್ಟೊಂದು ಮಂದಿ ಉತ್ತರಕಾಂಡ ರಾಮಾಯಣದ ಭಾಗವಲ್ಲ ಅಂತ ಬಹಳಷ್ಟು ಜನ ವಾದಿಸ್ತಾರೆ. ಆದರೆ ಅಧಿಕೃತ ಆಚಾರ್ಯರ ವ್ಯಾಖ್ಯಾನದ ಆಧಾರದಿಂದ ಉತ್ತರಕಾಂಡವು ಕೂಡ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಭಾಗ ಅಂತ ನಾವು ಹೇಳಬಹುದು. ಸೊ ಇವಾಗ ನಾವು ಆ 2ನೇ ಕಾಂಡ ಅಂದರೆ ಅಯೋಧ್ಯಾ ಕಾಂಡದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಅಂದರೆ ಸುಮಾರು ಒಂದು 10 ದಿವಸ ಹಿಂದೆ ಇದ್ದಿರಬೇಕು, ಕಳೆದ ಮಂಗಳವಾರ ನಾವು ಭರತನ ಶರಣಾಗತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅದನ್ನೇ ಇಲ್ಲಿ ನಾವು ಇವಾಗ ಮುಂದುವರಿಸ್ತಾ ಇದ್ದೇವೆ. ಭರತನ ಶರಣಾಗತಿ ಬಹಳ ಅಪರೂಪವಾದಂತಹ ಪ್ರಸಂಗ, ಬಹಳ ಶ್ರೇಷ್ಠವಾದಂತಹ ಒಂದು ಪ್ರಸಂಗ. ಏಕೆಂದರೆ ಈ ಭರತನ ಶರಣಾಗತಿಯ ಪ್ರಸಂಗದಲ್ಲೇನೆ ಪಾದುಕ ಪ್ರಧಾನ ಪ್ರಸಂಗವೂ ಕೂಡ ಬರುತ್ತದೆ. ಅದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಕಳೆದ ಬಾರಿ ಕೇವಲ ಭರತನ ಆ ತತ್ವ ಏನಿದೆ, ಭಗವತ್ ಪಾರತಂತ್ರ್ಯ ಅನ್ನೋದು ಒಂದು ತತ್ವ ಏನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸ್ವಲ್ಪ ಮಟ್ಟಕ್ಕೆ ಭರತ ಅಲ್ಲಿಗೆ ಬರುವವರೆಗೆ ಅಂದರೆ ಚಿತ್ರಕೂಟಕ್ಕೆ ಬರುವವರೆಗೆ ರಾಮ, ಲಕ್ಷ್ಮಣ ಮತ್ತೆ ಸೀತೆ ಈ ಮೂರುವರು ಇದೀಗ ಚಿತ್ರಕೂಟದಲ್ಲಿ ಇದ್ದಾರೆ. ಅಲ್ಲಿಗೆ ಬರುವವರೆಗೆ ಭರತನ ಮನಸ್ಥಿತಿ ಏನಿತ್ತು, ಹೇಗೆ ಅವನು ತನ್ನ ಸಮಸ್ತವಾದ ಮಂತ್ರಿವರ್ಗದವರು ಅವನ ಮನಸ್ಸನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವನು ಬದಲಾಗಲಿಲ್ಲ, ಆದ್ದರಿಂದ ಅವನು ಧೀರ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮತ್ತೆ ಅವನ ಅಯೋಧ್ಯೆಯಲ್ಲಿ ಇದ್ದಂತಹ ಯಾವ ಯಾವ ಪ್ರಜೆಗಳಿದ್ರು, ಯಾವ ಯಾವ ಮಂತ್ರಿಗಳಿದ್ರು, ಯಾವ ಯಾವ ನಾಗರಿಕರಿದ್ರು ಅಲ್ಲ ಸಿಟಿಸನ್ಸ್, ಮತ್ತೆ ತನ್ನ ತಾಯಂದಿರು ಅವರೆಲ್ಲರನ್ನೂ ಕರ್ಕೊಂಡು ಯಾವ ಯಾವ ಸೈನ್ಯ ಇತ್ತು ಅದೆಲ್ಲವನ್ನ ಕರೆದುಕೊಂಡು, ಚದುರಂಗ ಸೈನ್ಯ ಅಂತ ನಾವು ನೋಡಿದ್ವಿ, 4 ತರಹದ ಸೈನ್ಯಗಳು ಯಾವುದಿತ್ತು ಅಯೋಧ್ಯೆಯಲ್ಲಿ, ಆ ಎಲ್ಲರನ್ನ ಕರ್ಕೊಂಡು ಅವನು ಚಿತ್ರಕೂಟಕ್ಕೆ ಬರ್ತಾನೆ. ಒಬ್ಬಂಟಿಯಾಗಿ ಬಂದರೆ ಪ್ರಾಯಶಃ ರಾಮಚಂದ್ರ ನನ್ನ ಮಾತನ್ನು ಒಪ್ಪೋದಿಲ್ಲ ಅಂತ ಅವನಿಗೆ ಸ್ವಲ್ಪ ಸಂಶಯ ಇತ್ತೇನೋ. ಅದರಿಂದ ಎಲ್ಲರನ್ನೂ ಕರ್ಕೊಂಡು ಬಂದರೆ ಖಂಡಿತವಾಗ್ಲೂ ರಾಮಚಂದ್ರ ಒಪ್ಕೊಳ್ತಾನೆ ಅಂತ ಅವನ ಮನಸ್ಸಿನಲ್ಲಿ ಒಂದು ದೃಢ ವಿಶ್ವಾಸ. ಸೊ ಅವರೆಲ್ಲರನ್ನ ಕರ್ಕೊಂಡು ಬರ್ತಾನೆ. ಅದಾದ ಮೇಲೆ ಇಲ್ಲಿ ಏನಾಯ್ತು, ಬಹಳ ವಿಶೇಷವಾದ ಪ್ರಸಂಗ ಇದು, ಬಹಳ ರೋಮಾಂಚವನ್ನ ತರುವಂತಹ ಒಂದು ಪ್ರಸಂಗ, ಪಾದುಕಾ ಪ್ರಸಂಗ. ಇದರಲ್ಲಿ ಎಷ್ಟೊಂದು ರಾಮಾಯಣದ ರಹಸ್ಯಗಳು, ಗುಟ್ಟುಗಳು ಅಡಗಿವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು ಇವತ್ತು ಚರ್ಚೆ ಮಾಡೋದ್ರಿಂದ. ಸೊ ಅದ್ರ ಬಗ್ಗೆ ನಾವು ಇವಾಗ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಪಾದುಕಾ ಪ್ರಸಂಗದ ಬಗ್ಗೆ ವಿಶೇಷವಾಗಿ ಇವತ್ತು ಚರ್ಚೆ. ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೇನೆ, ಒಂದೇ ನಿಮಿಷ. ವಾಲ್ಮೀಕಿ ಪ್ರಣಾಮವನ್ನ ನಾನೇ ಹೇಳ್ಬಿಡ್ತೇನೆ, ಅದಾದ್ಮೇಲೆ ನನ್ನ ಹಿಂದೆ ಯಾರಾದರೂ ಶ್ಲೋಕದ ಉಚ್ಚಾರಣೆಯನ್ನ ಮಾಡಬಹುದು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋನಯಾತಿ ಪರಾಂ ಗತಿಂ ಯಪ್ಪಿವನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸ್ಸಮಕಲ್ಮಷಂ. ಸೊ ಇವತ್ತಿನ ಶ್ಲೋಕ ವಾಲ್ಮೀಕಿ ರಾಮಾಯಣದ ಮೊದಲನೆಯ ಸರ್ಗವಾದಂತಹ ಸಂಕ್ಷೇಪ ರಾಮಾಯಣದ 34, 35 ಮತ್ತು 36 ಈ 3 ಶ್ಲೋಕಗಳನ್ನು ನಾವಿವತ್ತು ಚರ್ಚೆ ಮಾಡ್ತೇವೆ.
ಓಕೆ, ಸೊ ಮಹೇಶ್ವರಿ ಮಾತಾಜಿಯವರು ಆಗಲೇ ಕೈಯನ್ನು ಎತ್ಬಿಟ್ಟಿದ್ದಾರೆ, ಬಹಳ ಪ್ರೊಯಾಕ್ಟಿವ್ ಆಗಿದ್ದಾರೆ. ದಯವಿಟ್ಟು ಮಹೇಶ್ವರಿ ಮಾತಾಜಿಯವರು ನನ್ನಿಂದ ಇವಾಗ ಹೇಳ್ಬೋದು, ಹರೇ ಕೃಷ್ಣ. ದಯವಿಟ್ಟು ಹೇಳಿ. ತ್ವಂ ತ್ವಂ ಏವ ಏವ ರಾಜಾ ರಾಜಾ ಧರ್ಮಜ್ಞ ಧರ್ಮಜ್ಞ ಇತಿ ಇತಿ ರಾಮಂ ರಾಮಂ ವಚಃ ವಚಃ ಅಬ್ರವೀತ್ ಅಬ್ರವೀತ್ ರಾಮಃ ರಾಮಃ ಅಪಿ ಅಪಿ ಪರಮ ಉದಾರಃ ಪರಮ ಉದಾರಃ ಸುಮುಖಃ ಸುಮುಖಃ ಸುಮಹಾಯಶಃ ಸುಮಹಶಾಯಃ ಸುಮಹಾಯಶಃ ಸುಮಹಯಸಃ ನ ನ ಚ ಚ ಐಚ್ಛತ್ ಐಚ್ಛತ್ ಪಿತುಃ ಪಿತುಃ ಆದೇಶಾತ್ ಆದೇಶಾತ್ ರಾಜ್ಯಂ ರಾಜ್ಯಂ ರಾಮಃ ರಾಮಃ ಮಹಾಬಲಃ ಮಹಾಬಲಃ ತ್ವಮೇವ ರಾಜಾ ಧರ್ಮಜ್ಞ ತ್ವಮೇವ ರಾಜಾ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್. ಇತಿ ರಾಮವಚೋಬ್ರವೀತ್ ರಾಮೋಪಿ ಪರಮೋದಾರಃ ರಾಮೋಪಿ ಪರಮೋದಾರಃ ಸುಮುಖಸ್ಸು ಮಹಾಯಶಃ ಸುಮುಖಸ್ತು ಮತಾಯಃ ನ ಚೈಚ್ಛತ್ ಪಿತುರಾದೇಶಾತ್ ನ ಚೈತತ್ ಪಿತುರಾದೇಶಾತ್ ರಾಜ್ಯಂ ರಾಮೋ ಮಹಾಬಲಃ ರಾಜ್ಯಂ ರಾಮೋ ಮಹಾಬಲಃ ತ್ವಮೇವ ರಾಜಾ ಧರ್ಮಜ್ಞ ತ್ವಮೇವ ರಾಜಾ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್. ಇತಿ ರಾಮಂ ವಚೋಬ್ರವೀತ್ ರಾಮೋಪಿ ಪರಮೋದಾರಃ ರಾಮೋಪಿ ಪರಮೋದಾರಃ ಸುಮುಖಸ್ಸು ಮಹಾಯಶಃ ಸುಮುಖ ಸುಮಹಾಯಶಃ ನಚೈಚ್ಛತ್ ಪಿತುರಾದೇಶಾತ್ ನ ಚೈತತ್ ಪಿತುರಾದೇಶಾತ್ ರಾಜ್ಯಂ ರಾಮೋ ಮಹಾಬಲಃ. ರಾಜ್ಯಂ ರಾಮೋ ಮಹಾಬಲಃ ಧನ್ಯವಾದಗಳು. ಬೇರೆಯವರು ಯಾರಾದರೂ ಆ ಲಕ್ಷ್ಮೀ ಮಾತಾಜಿಯವರು ದಯವಿಟ್ಟು ಉಚ್ಚಾರಣೆ ಮಾಡ್ತೀರಾ? ಹರೇ ಕೃಷ್ಣ ಪ್ರಭು. ತ್ವಮೇವ ರಾಜಾ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್ ರಾಮೋಪಿ ಪರಮೋದಾರಃ ಸುಮುಖಸ್ತು ಮಹಾಯಶಃ ನ ಚೈಚ್ಛತ್ ಪಿತುರಾದೇಶಾತ್ ರಾಜ್ಯಂ ರಾಮೋ ಮಹಾಬಲಃ. ಧನ್ಯವಾದಗಳು. ಮತ್ತೊಬ್ರು ಇನ್ಯಾರಾದ್ರೂ ಮಾಡ್ಬೋದು? ಹರೇ ಕೃಷ್ಣ ಪ್ರಭು. ಹಾ, ಭಾನುಮಾತಾಜಿ. ತ್ವಮೇವ ರಾಜಾ ಧರ್ಮಜ್ಞ ಇತಿ ರಾಮಂ ವಚೋಬ್ರವೀತ್ ರಾಮೋಪಿ ಪರಮೋದಾರಃ ಸುಮುಖ ಸುಮಹಾಯಶಃ ನ ಚೈಚತ್ ಪಿತುರಾದೇಶಾತ್ ರಾಜ್ಯಂ ರಾಮೋ ಮಹಾಬಲಃ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಅರ್ಥವನ್ನು ನೋಡೋಣ ಇವಾಗ. ತ್ವಂ ಅಂದ್ರೆ ನೀನು ಸಂಸ್ಕೃತದಲ್ಲಿ, ಮತ್ತೆ ನಮ್ಮ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಆಂಗ್ಲ ಭಾಷೆಗೆ ವಿರುದ್ಧವಾಗಿ ಆದರದಿಂದ ಹೇಳೋದಕ್ಕೆ ಒಂದು ಶಬ್ದ, ಆದರವಿಲ್ಲದೆ ಹೇಳುವುದಕ್ಕೆ ಮತ್ತೊಂದು ಶಬ್ದ. ನೀನು ಮತ್ತೆ ನೀವು, ಅವನು ಮತ್ತೆ ಅವರು, ಅಲ್ಲ? ಆದರೆ ಆಂಗ್ಲ ಭಾಷೆಯಲ್ಲಿ ಇಲ್ಲ, ಎಲ್ಲದಕ್ಕೂ ಯು ಯು ಅಂತ ಬಡ್ಕೋತಾರೆ ಅಲ್ಲ. ಇರಲಿ, ಸೊ ತ್ವಂ ಅಂದ್ರೆ ನೀನು. ಸೊ ತ್ವಮೇವ ರಾಜಾ ಧರ್ಮಜ್ಞ, ಭರತ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ ರಾಮಚಂದ್ರನಿಗೆ, ನೀನೇ ರಾಜ ಕಣಯ್ಯ, ಯಾಕೆಂದ್ರೆ ನೀನು ಧರ್ಮಜ್ಞ, ಧರ್ಮವನ್ನ ತಿಳಿದಂಥವನು ನೀನು. ಯಾವ ಧರ್ಮವನ್ನ ತಿಳಿದಂಥವನು ಅಂತ ಹೇಳಿದ್ರೆ, ಜ್ಯೇಷ್ಠ ಭ್ರಾತ, ಜ್ಯೇಷ್ಠ ಅಣ್ಣನಾಗಿ ಇರತಕ್ಕಂಥ ನೀನು ಬದುಕಿರುವಾಗ ತಮ್ಮನಾದಂಥವನು ರಾಜ್ಯವನ್ನ ಆಳಬಾರದು ಎಂಬಂತ ಧರ್ಮವನ್ನ ನೀನು ತಿಳಿದಿದ್ದೀಯ, ಅದರಿಂದ ನೀನೇ ರಾಜ ಅಯೋಧ್ಯೆಗೆ. ಇತಿ ರಾಮಂ ವಚಃ ಅಬ್ರವೀತ್, ಈ ರೀತಿಯಾದಂಥ ವಚನವನ್ನ ಭರತ ರಾಮನಿಗೆ ಹೇಳಿದನು. ಆದರೆ ರಾಮಃ ಅಪಿ ಪರಮೋದಾರಃ, ಹೇಗೆ ಭರತ ಧರ್ಮವನ್ನು ಅರಿತಿದ್ದಾನೆ, ರಾಮ ಕೂಡ ಧರ್ಮವನ್ನು ಅರಿತಿದ್ದಾನೆ, ಅಷ್ಟು ಮಾತ್ರ ಅಲ್ಲ, ಪರಮ ಉದಾರ, ಉದಾರವಾದಂಥ ಮನಸ್ಸು ರಾಮನಲ್ಲಿ ಇದೆ. ಸುಮುಖ, ಯಾವಾಗಲೂ ನಗುತ್ತಾ ಇರುವಂತಹ ಒಂದು ಸುಮುಖ ರಾಮ, ಹಸನ್ಮುಖಿ ಶ್ರೀರಾಮಚಂದ್ರ ಅಲ್ಲ. ಅದ್ರ ಜೊತೆಗೆ ಸುಮಹಾಯಶಃ, ಅವನ ಪ್ರಸಿದ್ಧಿ ಅನ್ನೋದು ಎಲ್ಲ ಕಡೆಯಲ್ಲಿ ಹರಡಿದೆ. ನಚ ಐಚ್ಛತ್ ರಾಜ್ಯಂ, ಅವನು ರಾಜ್ಯವನ್ನ ಅವನು ಇಚ್ಛಿಸಲಿಲ್ಲ. ಎಷ್ಟೇ ಬಲವಂತವನ್ನ ಭರತ ರಾಮಚಂದ್ರನಿಗೆ ಮಾಡಿದರೂ ಕೂಡ ರಾಮಚಂದ್ರ ಆ ರಾಜ್ಯವನ್ನ ಇಚ್ಛಿಸಲಿಲ್ಲ. ನ ಐಚ್ಛತ್ ಪಿತುರಾದೇಶಾತ್, ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಪಿತುಹು ಆದೇಶಾತ್, ತಂದೆಯ ಆದೇಶದ ಮೇರೆಗೆ
ಅವನು ಆ ರಾಜ್ಯವನ್ನ ಇದೀಗ ಈ ಕ್ಷಣದಲ್ಲಿ ಇಚ್ಛಿಸಲಿಲ್ಲ. ರಾಮ ಮಹಾಬಲ, ಎಂತಹ ರಾಮ ಅಂದ್ರೆ ಮಹಾಬಲಶಾಲಿಯಾದಂತಹ ಶ್ರೀರಾಮಚಂದ್ರ, ಭರತನು ಸ್ವೀಕರಿಸಬೇಕೆಂದು ಒತ್ತಾಯ ಮಾಡಿದಂತಹ ರಾಜ್ಯವನ್ನ ಎಷ್ಟೇ ಒತ್ತಾಯ ಮಾಡಿದರೂ ಇಚ್ಛಿಸಲಿಲ್ಲ. ಅದು ಸರಳವಾದಂತಹ ಅರ್ಥ. ದಯವಿಟ್ಟು ಅನುವಾದವನ್ನ ಯಾರು ಇದುವರೆಗೆ ಉಚ್ಚಾರಣೆ ಮಾಡಲಿಲ್ಲ ಅಂತವ್ರು ಯಾರಾದ್ರೂ ದಯವಿಟ್ಟು ಓದಿ, ಅದಾದ್ಮೇಲೆ ವ್ಯಾಖ್ಯಾನವನ್ನು ನಾವು ಚರ್ಚೆ ಮಾಡೋಣ. ಅನುವಾದವನ್ನು ದಯವಿಟ್ಟು ಯಾರಾದರೂ ಓದ್ತೀರಾ? ಓದ್ಲಂ ಪ್ರಭುಜಿ. ಜ್ಯೇಷ್ಠ ಪುತ್ರನಿರಲಾಗಿ ಕನಿಷ್ಠನು ರಾಜ್ಯಾರ್ಹನಲ್ಲವೆಂಬ ಧರ್ಮವನ್ನು ತಿಳಿದ ನೀನೇ ರಾಜನಾಗಬೇಕೇ ಹೊರತು ನಾನಲ್ಲ ಎಂದು ಭರತನು ಶ್ರೀರಾಮನಿಗೆ ಹೇಳಿದನು. ಆಗ ಶ್ರೀರಾಮನು ಸರ್ವರನ್ನು ಆನಂದಗೊಳಿಸುವವನಾಗಿದ್ದಾಗ್ಯೂ ಪರಮೋದಾರ ಸ್ವಭಾವವುಳ್ಳವನಾಗಿದ್ದಾಗ್ಯೂ ಪ್ರಸನ್ನ ಮುಖವಾಗಿದ್ದಾಗ್ಯೂ ಮಹಾ ಕೀರ್ತಿವಂತನಾಗಿದ್ದಾಗ್ಯೂ ಮಹಾ ಬಲಾಢ್ಯನಾಗಿದ್ದಾಗ್ಯೂ ತಂದೆಯ ಅಪ್ಪಣೆಯ ದೆಸೆಯಿಂದ ಅಂದರೆ ಅದನ್ನು ಮೊದಲು ಪರಿಪಾಲಿಸುವುದು ಅವಶ್ಯಕವಾದುದರಿಂದ ರಾಜ್ಯವನ್ನು ಅಂದರೆ ಆಗಲೇ ಪರಿಪಾಲಿಸಲು ಒಪ್ಪಲಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು, ಎಲ್ಲರಿಗೂ ಅರ್ಥ ಆಯ್ತು. ಸೊ ಇವಾಗ ವ್ಯಾಖ್ಯಾನವನ್ನು ನೋಡೋಣ. ಭರತನು ಶ್ರೀರಾಮನೇ ದೊರೆಯಾಗಬೇಕೆಂದು ಶರಣಾಗತಿ ಮಾಡಿದನು. ಇಲ್ಲಿ ನೋಡಿ ಬಹಳ ಸೂಕ್ಷ್ಮವಾದಂತಹ ಒಂದು ಇಲ್ಲಿ ವಿಷಯ ಬರ್ತಾ ಇದೆ, ದಯವಿಟ್ಟು ಗಮನದಿಂದ ಕೇಳಿ. ಯಾವ ಸೂಕ್ಷ್ಮ ವಿಷಯ ಅಂತ ನಾನು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಹೇಳ್ಬಿಡ್ತೇನೆ. ಕಳೆದ ಬಾರಿ ಕೂಡ ಇದರ ಬಗ್ಗೆ ಹೇಳಿದ್ದೆ, ಮುಂದಿನ ಬಾರಿ ನಾವು ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದೆ. ಏನದು ವಿಷಯ ಅಂತ ಹೇಳಿದ್ರೆ, ನೋಡಿ ಲಕ್ಷ್ಮಣ ಶರಣಾಗತಿಯನ್ನ ಮಾಡ್ದ ರಾಮಚಂದ್ರನಲ್ಲಿ, ನಾನು ನಿಮ್ ಜೊತೆಗೆ ಬರ್ತೇನೆ ಅರಣ್ಯಕ್ಕೆ ಅಂತ ಹೇಳ್ದ. ರಾಮಚಂದ್ರ ಅದಕ್ಕೆ ಆರಂಭದಲ್ಲಿ ನಿರಾಕರಿಸಿದ್ರು ಕೂಡ ಅದಾದ್ಮೇಲೆ ಒಪ್ಕೊಂಡ್ ಬಿಟ್ಟ. ಲಕ್ಷ್ಮಣನ ಶರಣಾಗತಿ ತಕ್ಷಣವೇ ಫಲಿಸ್ಬಿಡ್ತು, ಅದು ಸಫಲವಾಗ್ಬಿಡ್ತು. ಆದರೆ ಭರತನ ಶರಣಾಗತಿ ತಕ್ಷಣವೇ ಸಫಲವಾಯ್ತಾ? ಖಂಡಿತವಾಗ್ಲೂ ಆಗ್ಲಿಲ್ಲ. ಏಕೆಂದರೆ ನಮಗೆ ಗೊತ್ತು, 14 ವರ್ಷಗಳ ಕಾಲ ಭರತನನ್ನ ವಾಪಸ್ಸು ಅಯೋಧ್ಯೆಗೆ ಹೋಗಿ, ಅಥವಾ ಅಯೋಧ್ಯೆಯ ಹೊರಗೆ ಇದ್ದಂತಹ ನಂದಿಗ್ರಾಮದಲ್ಲಾದರೂ ಕೂಡ ಅಲ್ಲೇ ನೀನು ರಾಜ್ಯವನ್ನ ಮಾಡುವಂತ ವಾಪಸ್ಸು ಕಳಿಸ್ಬಿಟ್ಟ. ರಾಮಚಂದ್ರನ ಜೊತೆಗೆ ಇರುವಂತಹ ಸೌಭಾಗ್ಯ ಭರತನಿಗೆ ದೊರಕಲಿಲ್ಲ. ಅದು ಅಲ್ಲದೆ ಭರತ ಶರಣಾಗತಿಯನ್ನ ಮಾಡಿದ್ದು ರಾಮಚಂದ್ರನಲ್ಲಿ ಯಾವ ಕಾರಣದಿಂದ ಅಂತ ಕೇಳಿದ್ರೆ, ಇತ್ತಾನೆ ನಾವು ನೋಡಿದ್ವಿ ನೀನೇ ರಾಜ ಆಗಬೇಕು ಅಂತ, ಅದನ್ನು ಕೂಡ ರಾಮಚಂದ್ರ ಅವನಿಗೆ ಕೊಡ್ಲಿಲ್ಲ. ಸೊ ಇದೇನು ಶರಣಾಗತಿ ಅವನು ವಿಫಲವಾಗ್ಬಿಡ್ತಾ? ಹಾಗಾದ್ರೆ ಭರತನ ಶರಣಾಗತಿ ವಿಫಲವಾಗ್ಬಿಡ್ತಾ ಅಥವಾ ಸಫಲವಾಯ್ತಾ ಅನ್ನೋದು ಪ್ರಶ್ನೆ ಇಲ್ಲಿ ಅಲ್ಲ. ಅದಕ್ಕೆ ಅದ್ಭುತವಾದಂತಹ ಒಂದು ಕಾರಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ರಾಮಾಯಣದ ಅತಿ ಪ್ರಮುಖವಾದಂತಹ ರಹಸ್ಯಗಳಲ್ಲಿ ಇದೊಂದು ರಹಸ್ಯ. ಇದನ್ನ ನೀವು ಅರಿತುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇವಾಗ ಸಿಕ್ಕಿದೆ. ದಯವಿಟ್ಟು ಇವಾಗ ಗಮನದಿಂದ ಕೇಳಿ, ಇವಾಗ ಓದ್ತೇನೆ. ಭರತನು ಶ್ರೀರಾಮನೇ ದೊರೆಯಾಗಬೇಕೆಂದು ಶರಣಾಗತಿ ಮಾಡಿದನು. ಮಾಡಿದ್ದು ಸರ್ವಶರಣ್ಯನಾದ ಭಗವಂತನಲ್ಲಿಯೇ ಹೊರತು ಬೇರಾರಲ್ಲೂ ಅಲ್ಲ. ಇದ್ ನೋಡಿ ಬಹಳ ಮುಖ್ಯವಾದ ಒಂದು ವಿಷಯ. ಶರಣಾಗತಿಯನ್ನ ಮಾಡುವಂತಹದ್ದು ಯಾವಾಗಲೂ ನಮಗಿಂತ ಹೆಚ್ಚು ವರಿಷ್ಠರ ಪಾದದಡಿಯಲ್ಲಿ ನಾವು ಶರಣಾಗತಿಯನ್ನ ಮಾಡಬೇಕು. ಅದು ಬಹಳ ಸರಳವಾದಂತಹ ಒಂದು ನಿಯಮ ಅಲ್ಲ. ಶರಣಾಗತಿ ಅಂದ್ರೆ, ಶರಣಾಗತಿಗೆ 6 ಲಕ್ಷಣಗಳಿವೆ, ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಆದರೆ ಯಾವಾಗ ಶರಣಾಗತಿನ ಒಬ್ಬ ಮಾಡ್ತಾನೆ, ಅವನಿಗಿಂತ ಹೆಚ್ಚು ಪ್ರಗತಶೀಲ ಭಕ್ತರಲ್ಲಿ ಅಥವಾ ಭಗವಂತನಲ್ಲಿ ಮಾಡಬೇಕು. ಅವನಿಗಿಂತ ಕಡಿಮೆ ಪ್ರಗತಶೀಲ ಭಕ್ತರಲ್ಲಿ ಮಾಡಿದರೆ ಅದು ಖಂಡಿತವಾಗ್ಲೂ ವಿಫಲವಾಗ್ತದೆ. ಅದು ಏಕೆಂದ್ರೆ ಶರಣ ಯಾರಲ್ಲಿ ಶರಣಾಗತಿನ ಮಾಡ್ತೀವಿ ಅವರು ಶರಣ್ಯರಾಗ್ತಾರೆ. ಶರಣ್ಯರಾಗೋದಕ್ಕೆ ಅವರಲ್ಲಿ ಅರ್ಹತೆ ಅನ್ನೋದು ಇರಬೇಕು. ಇಲ್ಲಿ ಭರತ ಶರಣಾಗತಿನ ಮಾಡಿದ ಯಾರಲ್ಲಿ? ರಾಮಚಂದ್ರನಲ್ಲಿ. ಅವನಲ್ಲಿ ಅರ್ಹತೆ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಂಭವನೇ ಇಲ್ಲ. ಈ ಪ್ರಶ್ನೆನೆ ಸರಿಯಿಲ್ಲ ಆ ರೀತಿ ಕೇಳಿದ್ರೆ. ಏಕೆಂದ್ರೆ ರಾಮಚಂದ್ರನಿಗಿಂತ ಅರ್ಹನಾದಂಥವನು ಭಗವಂತನಿಗಿಂತ ಅರ್ಹನಾದಂಥವನು ಬೇರೆ ಯಾರ್ತಾನೆ ಇರೋದಕ್ಕೆ ಸಾಧ್ಯ? ಇವಾಗ ಶರಣಾಗತಿ ಇವಾಗ ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ, ಹೊರಗಿನ ದೃಷ್ಟಿಯಿಂದ ನೋಡಿದ್ರೆ ಪ್ರಾಯಶಃ ಈ ಭರತನ ಶರಣಾಗತಿ ಸಫಲವಾಗ್ಲಿಲ್ಲ ಅಂತ ಕಾಣಿಸ್ತಾ ಇದೆ, ಆ ರೀತಿ ಅನ್ನಿಸ್ತಾ ಇದೆ ನಮ್ಗೆ. ಆದ್ರಿಂದ ಏನ್ ಕಾರಣ ಇರ್ಬೋದು? ಯಾರು ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ ಭರತ, ಅವನಲ್ಲಿ ಏನಾದ್ರೂ ಕಡಿಮೆ ಏನಾದ್ರೂ ಇದೆಯಾ? ಅಥವಾ ಯಾರಲ್ಲಿ ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ ರಾಮಚಂದ್ರ, ಅವನಲ್ಲಿ ಏನಾದ್ರೂ ಸ್ವಲ್ಪ ಕಡಿಮೆ ಇದೆಯಾ? ಅಥವಾ ಆ ಶರಣಾಗತಿಯನ್ನ ಏನ್ ಮಾಡ್ದ ಭರತ, ಅದರಲ್ಲಿ ಏನಾದ್ರೂ ಏನಾದ್ರೂ ತೊಂದರೆ ಇದೆಯಾ? ಇದು ಮೂರೇ ಇರೋದಕ್ಕೆ ಸಾಧ್ಯ. ಕರೆಕ್ಟ್ ತಾನೆ? ಸ್ವಲ್ಪ ಯುಕ್ತಿಪೂರ್ವಕವಾಗಿ ನಾವು ನೋಡಿದ್ರೆ, ಲಾಜಿಕಲಿ ಸ್ಪೀಕಿಂಗ್, ಇದು ಮೂರೇ ಇರೋದಕ್ಕೆ ಸಾಧ್ಯ. ಅದರಿಂದ ಆ ಮೂರಲ್ಲಿ ಏನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದನ್ನ ಇಲ್ಲಿ ನಿರೂಪಿಸಿ ತೋರಿಸ್ತಾ ಇದ್ದಾರೆ ಆಚಾರ್ಯರು. ಸೊ ಮಾಡಿದ್ದು ಸರ್ವಶರಣ್ಯನಾದ ಭಗವಂತನಲ್ಲಿಯೇ ಹೊರತು ಬೇರಾರಲ್ಲೂ ಅಲ್ಲ.
ಆದರೂ ಕೂಡಲೇ ಅವನ ಶರಣಾಗತಿಯು ಫಲಕಾರಿಯಾಗಲಿಲ್ಲ ಅಲ್ವಾ? ಏನು ಕಾರಣ? ತಾನು ಸರಿಯಾದ ಅಧಿಕಾರಿಯಾಗಿರಲಿಲ್ಲವೇ? ಅಂದ್ರೆ ಭರತನಲ್ಲಿ ಏನಾದರೂ ತೊಂದರೆ ಇತ್ತೆ? ಶರಣ್ಯನಲ್ಲೇ ಫಲಾನುಗ್ರಹ ಮಾಡುವ ಶಕ್ತಿ ಇರಲಿಲ್ಲವೇ? ಶರಣ್ಯ ಅಂದ್ರೆ ರಾಮಚಂದ್ರ. ಯಾರಲ್ಲಿ ಶರಣಾಗತಿಯನ್ನ ಮಾಡ್ತೀವಿ ಅವರು ಶರಣ್ಯ ಅಂತ. ಇದೆಲ್ಲ ಸಂಸ್ಕೃತದ ಶಬ್ದಗಳು ಅಲ್ಲ. ಸೊ ಶರಣ್ಯನಲ್ಲಿ ಅಂದ್ರೆ ರಾಮಚಂದ್ರನಲ್ಲಿ ಏನಾದರೂ ತೊಂದರೆ ಇತ್ತಾ? ಅದು ಖಂಡಿತವಾಗ್ಲೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಪತ್ತಿಗೆ ಫಲ ಕೊಡುವ ನಿಯಮವೋ ಸಾಮರ್ಥ್ಯವೋ ಇಲ್ಲವೇ? ಇದು ಮೂರನೇದು. ಶರಣಾಗತಿಯಲ್ಲೇ ಏನಾದರೂ ತೊಂದರೆ ಇದೆಯಾ ಅಂತ. ಸೊ ಒಂದು ಶರಣಾಗತನಲ್ಲಿ, ಎರಡನೇದು ಶರಣ್ಯನಲ್ಲಿ, ಮೂರನೇದು ಶರಣಾಗತಿಯಲ್ಲಿ. ನೋಡಿ, ಇದೆಲ್ಲ ಸಂಸ್ಕೃತದ ಶಬ್ದಗಳು, ನಾವು ತಿಳ್ಕೊಂಡ್ರೆ ಒಳ್ಳೇದು ಅಲ್ಲ. ಶರಣಾಗತ ಅಂದ್ರೆ ಯಾರು ಶರಣಾಗತಿಯನ್ನ ಮಾಡ್ತಾನೋ ಅವನು, ಶರಣ್ಯ ಅಂದ್ರೆ ಯಾರಲ್ಲಿ ಶರಣಾಗತಿಯನ್ನ ಮಾಡ್ತಾನೋ ಅವನು, ಮತ್ತೆ ಶರಣಾಗತಿ ಅಂದ್ರೆ ಆ ರೀತಿ ವಿಧಾನ ಏನಿದೆ ಅದು, ಆ ಪ್ರಾಸೆಸ್ ಏನಿದೆಯಲ್ಲ, ವಿಧಾನ ವಿಧಿ ವಿಧಾನ ಏನಿದೆಯಲ್ಲ, ಅದಕ್ಕೆ ಶರಣಾಗತಿ. ಸೊ ಆ ಪ್ರಾಸೆಸ್ ನಲ್ಲಿ ಏನಾದರೂ ಕಡಿಮೆ ಇತ್ತ ಎಂದರೆ ಆಗಲ್ಲ. ಅಂದ್ರೆ ಈ ಮೂರಲ್ಲಿ ಯಾವುದು ಕೂಡ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನಿಗಿಂತ ಉತ್ತಮ ಅಧಿಕಾರಿ ಬೇಕೆ? ಶರಣ್ಯನು ಸಕಲ ಕಲ್ಯಾಣ ಗುಣಭೂಷಿತನಾದುದರಿಂದ, ಎಲ್ಲಾ ಕಲ್ಯಾಣ ಗುಣಗಳು ಅದನ್ನೇ ಈಗ್ತಾನೆ ನಾವು ಚರ್ಚೆ ಮಾಡಿದ್ದೀವಿ ಅಲ್ಲ, 16 ಕಲ್ಯಾಣ ಗುಣಗಳು. ಕೇವಲ 16 ಮಾತ್ರ ಅಲ್ಲ, ಸಾವಿರಾರಿದೆ ರಾಮಚಂದ್ರನಲ್ಲಿ, ಅದರಲ್ಲಿ 16 ಮಾತ್ರ ಹೆಸರಿಸಿ ಹೇಳ್ತಾರೆ ಅಷ್ಟೇನೆ ವಾಲ್ಮೀಕಿ ಮುನಿಗಳು ಅಲ್ಲ. ಅದಾದ್ಮೇಲೆ ನಾರದ ಮುನಿಗಳು ಮತ್ತೆ ಇನ್ನೆಷ್ಟು ಗುಣಗಳನ್ನ ಅಲ್ಲಿ ವಿವರಿಸ್ತಾರೆ ನೋಡಿದ್ದೇವೆ. ಮತ್ತೆ ಹೇಯ ಗುಣ ದೂರನಾದುದರಿಂದ, ಹೇಯ ಗುಣ ಅಂದ್ರೆ ಯಾವ ಗುಣ ಇರಬಾರದು, ದುರ್ಗುಣಗಳು, ಅದರಿಂದ ಬಹಳ ದೂರ ಇದ್ದಾನೆ ರಾಮಚಂದ್ರ ಅಲ್ಲ. ರಾಮಚಂದ್ರ ಸೂರ್ಯನ ಹಾಗೆ, ಸೂರ್ಯ ಇರುವ ಕಡೆಯಲ್ಲಿ ಕತ್ತಲೆ ಇರೋದಕ್ಕೆ ಸಾಧ್ಯವಿಲ್ಲ. ಆದರೆ ಸೂರ್ಯನ ಎದುರು ನಮ್ಮ ಮುಖವನ್ನ ಮಾಡಿದ್ರೆ ಆವಾಗ ನಮ್ಗೆ ಕತ್ತಲೆ ಅನ್ನೋದು ಕಾಣಿಸುತ್ತೆ. ಆದ್ರಿಂದ ಸೂರ್ಯನಲ್ಲಿ ಕತ್ತಲೆ ಇರೋದಕ್ಕೆ ಸಾಧ್ಯವೇ ಇಲ್ಲ, ಏಕೆಂದ್ರೆ ಸೂರ್ಯನಲ್ಲಿ ಕೇವಲ ಬೆಳಕು ಮಾತ್ರ ಇರ್ತದೆ. ಆದ್ದರಿಂದ ಶರಣ್ಯನಲ್ಲಿ ನ್ಯೂನ ಅತಿರೇಕಗಳು ಅಸಂಭವ. ನ್ಯೂನತೆ ಅಂದ್ರೆ ಏನು? ನ್ಯೂನತೆ ಅಂದ್ರೆ ಕಡಿಮೆ ಇರತಕ್ಕಂತಹದ್ದು ಯಾವುದಾದ್ರೂ, ನ್ಯೂನತೆ ಅಂದ್ರೆ ಕಡಿಮೆ ಅಂತಾನೆ ಅರ್ಥ. ಅದು ಸಂಪೂರ್ಣವಾಗಿಲ್ದೇನೆ, ಅದು ಸಂಪೂರ್ಣಕ್ಕಿಂತ ಕಡಿಮೆ ಇದ್ರೆ ಅದಕ್ಕೆ ನ್ಯೂನತೆ. ಸೊ ನ್ಯೂನತೆ ಅನ್ನೋದು ರಾಮಚಂದ್ರನಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಾದ್ರೆ ಮತ್ತೇನು ಕಾರಣ? ಇಲ್ಲಿ ನೋಡಿ, ಗೋವಿಂದರಾಜರು ಹೇಳ್ತಾರೆ, ಸಂಸ್ಕೃತದ ಶಬ್ದ, ಪ್ರಬಲ ಪ್ರತಿಬಂಧಕಸ್ಯ ಪ್ರಾರಬ್ಧಸ್ಯ ಸದ್ಭಾವಾತ್ ಎಂದು ಗೋವಿಂದರಾಜರು ವಿವರಿಸುವಂತೆ, ಹಿಂದೆಯೇ ಏರ್ಪಟ್ಟ ಪ್ರತಿಬಂಧಕವೇ ಕಾರಣ. ಈ ಪ್ರತಿಬಂಧಕವಾವುದೆಂಬುದನ್ನು ಅವರು ಬಾಲಕಾಂಡದ 4ನೇ ಸರ್ಗದ ಕೊನೆಯಲ್ಲಿ ವಿವರಿಸಿದ್ದಾರೆ. ಅದನ್ನ ಇಲ್ಲಿ ಎತ್ತಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಭಗವಂತನು ನಿರಂಕುಶ ಪ್ರಭುವಾದುದರಿಂದ, ಕೃಪಾಶಾಲಿಯಾದರೂ ನಾವು ಮಾಡಿದ ಪ್ರಪತ್ತಿಯ ದೆಸೆಯಿಂದಲೇ ನಮ್ಮನ್ನು ಅನುಗ್ರಹಿಸಿಯೇ ಬಿಡಬೇಕೆಂಬ ನಿಯಮ ಅವನಿಗೇನು ಇಲ್ಲವೆಂದು, ಮತ್ತೊಬ್ಬನು ಪ್ರಪತ್ತಿ ಏನನ್ನೂ ಮಾಡಲಿಲ್ಲವಾದರೂ ಅವನನ್ನು ಅನುಗ್ರಹಿಸಿಯೇ ತೀರುವನೆಂದು ಭಗವಂತನು ಸಂಕಲ್ಪಿಸಿದರೆ ಅದನ್ನು ತಡೆಯುವವರಾರು ಯಾರೂ ಇಲ್ಲವೆಂದು, ಅದಕ್ಕೆ ಈ ಭರತ ಪ್ರಸಂಗವೇ ಶ್ರೇಷ್ಠ ಉದಾಹರಣೆ ಎಂದು ಆಕ್ಷೇಪ. ಇದು ಆಕ್ಷೇಪ. ಸ್ವಲ್ಪ ಗಮನದಿಂದ ಕೇಳಿಯುವಾಗ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯ. ಒಂದಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಹೀಗೆ ಹೇಳ್ತಾರೆ ಈ ಪ್ರಸಂಗದ ಬಗ್ಗೆ, ಇದನ್ನ ಈ ಗೋವಿಂದರಾಜರು ಹೇಳ್ತಾ ಇಲ್ಲ, ಆದ್ರೆ ಮತ್ತಷ್ಟು ಜನ ಹೇಗೆ ಹೇಳ್ತಾರೆ ಅಂತ ಕೇಳಿದ್ರೆ, ಏನಕ್ಕೆ ಭರತನ ಶರಣಾಗತಿ ಆ ಕ್ಷಣವೇ, ಅಥವಾ ಅದು ಸಫಲವಾಗ್ಲಿಲ್ಲ, ಆ ಕ್ಷಣದಲ್ಲಿ ಸಫಲವಾಗ್ಲಿಲ್ಲ ಅನ್ನೋದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅದು ಭಗವಂತನಿಗೆ ಬಿಟ್ಟಿದ್ದು ಅಲ್ಲ. ಭಗವಂತ ಯಾರ ಮೇಲೆ ಕೃಪೆಯನ್ನ ತೋರಿಸ್ಬೇಕು, ಯಾರ ಮೇಲೆ ಆಶೀರ್ವಾದವನ್ನ ತೋರಿಸ್ಬೇಕು, ಎಲ್ಲವೂ ಭಗವಂತನಿಗೆ ಬಿಟ್ಟಿದ್ದು. ಮತ್ತೆ ಭಗವಂತ ಸಂಪೂರ್ಣವಾಗಿ ಸ್ವತಂತ್ರ. ಸ್ವತಂತ್ರ ಹೌದಾ? ಹೌದೋ ಇಲ್ವೋ? ಭಗವಂತ ಖಂಡಿತವಾಗ್ಲೂ ಸ್ವತಂತ್ರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾಗವತದ ಮೊದಲನೇ ಶ್ಲೋಕ ಕೂಡ ಅದನ್ನೇ ಹೇಳುತ್ತೆ. ಅದರಿಂದ ಭರತನ ಶರಣಾಗತಿ ತಕ್ಷಣಕ್ಕೆ ಸಫಲವಾಗಲಿಲ್ಲ, ಲಕ್ಷ್ಮಣನ ಶರಣಾಗತಿ ತಕ್ಷಣಕ್ಕೆ, ಅಥವಾ ಸೀತೆಯ ಪ್ರಪತ್ತಿ ತಕ್ಷಣಕ್ಕೆ ಶರಣ ಅದು ಸಫಲವಾಗ್ಬಿಡ್ತು. ಅದೇನು ಕಾರಣ ಅಂದ್ರೆ, ಅದು ಭಗವಂತನ ಬಿಟ್ಟಿದ್ದು. ಭಗವಂತ ಯಾರ ಮೇಲೆ ಬೇಕಾದರೂ ಅವನು, ಯಾವಾಗ ಬೇಕಾದರೂ ಅವನು ಆಶೀರ್ವಾದವನ್ನ ಮಾಡಬಹುದು, ಕೃಪೆಯನ್ನ ತೋರಿಸಬಹುದು ಅಲ್ಲ. ಅವನು ಮತ್ತೊಬ್ಬ ವ್ಯಕ್ತಿಯ ಮೇಲೆ ನಾನು ಆಶೀರ್ವಾದವನ್ನ ಇದೇ ಕ್ಷಣದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರೆ ಅವನನ್ನ ತಡೆಯುವರು ಯಾರೂ ಕೂಡ ಇಲ್ಲ. ಈ ವ್ಯಕ್ತಿಯ ಮೇಲೆ ಈ ಕ್ಷಣದಲ್ಲಿ ಆಶೀರ್ವಾದವನ್ನ ತೋರಿಸೋದಿಲ್ಲ ಅಂತ ಹೇಳಿದ್ರೆ ಭಗವಂತ ಅವನನ್ನು ಕೂಡ, ಅದನ್ನು ಕೂಡ ತಡೆಯೋದಕ್ಕೆ ಯಾರೂ ಕೂಡ ಇಲ್ಲ. ಇದು ಸತ್ಯದ ಮಾತೇನೆ. ಆದರೆ ಇದರಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಈ ರೀತಿಯಾದಂತಹ ಆಕ್ಷೇಪದಲ್ಲಿ ಒಂದ್ ಸ್ವಲ್ಪ ತಪ್ಪಿದೆ. ಏನು ತಪ್ಪು ಅನ್ನೋದನ್ನ ಇಲ್ಲಿ ಮುಂದಕ್ಕೆ ನಾವು ನೋಡ್ತೀವಿ. ಭರತನು ಶರಣಾಗತಿ ಮಾಡಿಯೂ ಫಲವಾಗಲಿಲ್ಲವೆಂದು, ಗುಹನು ಮಾಡದಿದ್ದರೂ ಫಲಪ್ರಾಪ್ತಿ ಅವನಿಗಾಯಿತೆಂದು ಕೆಲವೊಬ್ಬ ಆಚಾರ್ಯರ ಗ್ರಹಿಕೆ. ಸೊ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ನೋಡಿ, ಭರತ ಶರಣಾಗತಿ ಮಾಡಿದ್ರೂ ಕೂಡ ಫಲಕಾರಿಯಾಗಲಿಲ್ಲ,
ಆದರೆ ಗುಹ ಮಾಡದೆಯೇ ಅವನೇನು ಶರಣಾಗತಿಯನ್ನು ಮಾಡಿದ್ದಂತಹ ಪ್ರಸಂಗ ರಾಮಾಯಣದಲ್ಲಿ ನಾವು ನೋಡೋದಿಲ್ಲ. ಮಾಡದಿದ್ದರೂ ಕೂಡ ಅವನ ಶರಣಾಗತಿ ಫಲಕಾರಿಯಾಯಿತು. ಏನಕ್ಕೆ ಅಂದರೆ ಅದು ಭಗವಂತನಿಗೆ ಬಿಟ್ಟಿದ್ದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಗೋವಿಂದರಾಜರು ಇಲ್ಲಿ ಬಹಳ ಸೂಕ್ಷ್ಮವಾದಂತಹ ಒಂದು ಕಾರಣವನ್ನ ಎತ್ತಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿ, ಇಲ್ಲಿ ಶುರು ಆಗ್ತಾ ಇದೆ, ಇಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಇಲ್ಲಿಗೆ ಬರ್ತಾ ಇದೆ. ನಿಜವಾದ ಕಾರಣ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗೋವಿಂದರಾಜರ ವಿವರಣೆ ಹೀಗಿದೆ. ಏನದು? ಇಲ್ಲಿ ರಾವಣನನ್ನು ಕೊಲ್ಲಬೇಕೆಂದು ದೇವತೆಗಳು ಮೊದಲೇ ಪ್ರಪತ್ತಿ ಮಾಡಿದುದರಿಂದ ಅದನ್ನು ಫಲ ಕೊಟ್ಟು ಅನುಗ್ರಹಿಸಲು ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೊರಟನಾದ್ದರಿಂದ. ಇಲ್ಲಿ ನೋಡಿ ಏನಾಗ್ತದೆ ಇಲ್ಲಿ ಅಂತ ಹೇಳಿದ್ರೆ, ಇಬ್ಬರು ಶರಣಾಗತಿಯನ್ನ ರಾಮಚಂದ್ರನಲ್ಲಿ, ಶರಣಾಗತಿ ಅಥವಾ ಪ್ರಪತ್ತಿ ಎರಡು ಪರ್ಯಾಯ ಶಬ್ದಗಳು, ಅದನ್ನ ಮಾಡಿದ್ದಾರೆ. ಮೊದಲು ಯಾರು ಮಾಡಿದ್ದು ಶರಣಾಗತಿಯನ್ನ ಅಂತ ಹೇಳಿದ್ರೆ, ರಾಮಚಂದ್ರನ ಜನ್ಮಕ್ಕಿಂತ ಮುಂಚೆ ಬಾಲಕಾಂಡದಲ್ಲಿ ನಾವು ನೋಡಿದ್ರೆ, ರಾಮಚಂದ್ರನ ಜನ್ಮಕ್ಕಿಂತ, ದಿವ್ಯ ಜನ್ಮಕ್ಕಿಂತ ಮುಂಚೆ ದೇವತೆಗಳು ಶ್ರೀ ವಿಷ್ಣುವಿನಲ್ಲಿ ಮಾಡ್ತಾರೆ ಶರಣಾಗತಿಯನ್ನು. ಏನಕ್ಕೆ? ಏನಕ್ಕೆ ಅಂದ್ರೆ, ರಾವಣನ ಅತಿರೇಕಗಳು ಏನಿದೆ, ರಾವಣನ ಅತಿ ಹಿಂಸಾಚಾರ ಏನಿದೆ, ಅದನ್ನ ತಡ್ಕೊಳಕಾಗ್ದೇನೆ ದೇವತೆಗಳು ಹೋಗಿ ವಿಷ್ಣುವಿನಲ್ಲಿ ನೀನು ಅವತಾರವನ್ನ ಮಾಡಬೇಕು ಅಂತ ಪ್ರಪತ್ತಿಯನ್ನ, ಶರಣಾಗತಿಯನ್ನ ಮಾಡ್ತಾರೆ. ಅದಾದ ಮೇಲೆ ಈ ಪ್ರಸಂಗದಲ್ಲಿ ಬಂದು ನೋಡಿದ್ರೆ ನಾವು ಅಯೋಧ್ಯಾ ಕಾಂಡದಲ್ಲಿ ಭರತ ಮತ್ತೆ ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ. ಇವಾಗ ದೇವತೆಗಳು ಮಾಡಿದ್ದು ಶರಣಾಗತಿ ಯಾವ ಕಾರಣಕ್ಕೋಸ್ಕರ? ರಾವಣನನ್ನ ಸಂಹಾರ ಮಾಡೋದಕ್ಕೋಸ್ಕರ, ರಾವಣನ ಸಂಹಾರವನ್ನ ರಾಮಚಂದ್ರ ಮಾಡೋದಕ್ಕೋಸ್ಕರ. ಅದಕ್ಕಾಗಿಯೇ ರಾಮಚಂದ್ರ ಅರಣ್ಯಕ್ಕೆ ಬಂದಿದ್ದಾನೆ. ಅದು ಒಂದು ಸೂಕ್ಷ್ಮ ಕಾರಣ ಅವನು ಬಂದಿದ್ದಕ್ಕಾಗಿ ಅಲ್ಲ. ಸೊ ರಾಮಚಂದ್ರ ಬಂದಿರೋದು ಅರಣ್ಯಕ್ಕೋಸ್ಕರ, ಮೂಲತಃ ಯಾವ ಕಾರಣದಿಂದ ಅಂತ ಹೇಳಿದ್ರೆ, ರಾವಣನ ಸಂಹಾರವನ್ನ ಮಾಡೋದಕ್ಕೋಸ್ಕರ. ಏಕೆಂದರೆ ದೇವತೆಗಳು ಶರಣಾಗತಿಯನ್ನ ಮಾಡಿ ಅವರಿಗೆ ಮಾತನ್ನ ಆಗ್ಲಿ ಶ್ರೀರಾಮಚಂದ್ರ ಕೊಟ್ಟಿ ಆಗಿದೆ. ಇವಾಗ ಭರತ ಮತ್ತೆ ಅದೇ ಅರಣ್ಯಕ್ಕೆ ಬಂದು, ಇನ್ನು ಕೇವಲ 3 ತಿಂಗಳಾಗಿದೆ ಅಷ್ಟೇ ಚಿತ್ರಕೂಟದಲ್ಲಿ, ಅಂದ್ರೆ ಅರಣ್ಯವಾಸವನ್ನು ಶುರು ಮಾಡಿ ಕೇವಲ 3 ತಿಂಗಳು ಆಗಿದೆ ಅಷ್ಟೇನೆ, ಅಲ್ಲಿಗೆ ಮತ್ತೆ ಭರತ ಬಂದು ನೀನು ವಾಪಸ್ಸು ರಾಜ್ಯಕ್ಕೆ ಬಾ ಅಂತ ಮತ್ತೆ ಅವನಲ್ಲಿ ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ. ಇವಾಗ ಆ ಎರಡರಲ್ಲಿ ಒಂದನ್ನು ಮಾತ್ರ ರಾಮಚಂದ್ರ ಪಾಲಿಸೋದಕ್ಕೆ ಸಾಧ್ಯ ಅಲ್ವಾ? ಅದನ್ನೇ ಇಲ್ಲಿ ಗೋವಿಂದರಾಜರು ಹೇಳ್ತಾ ಇದ್ದಾರೆ. ಸೊ ಆಗ ಭರತ ಪ್ರಪತ್ತಿಯ ಕಾಲದಲ್ಲಿ ಭಗವಂತನು ತನ್ನ ಪ್ರತಿನಿಧಿ ರೂಪದಲ್ಲಿ ತನ್ನ ಪಾದುಕೆಗಳನ್ನು ಅನುಗ್ರಹಿಸಿಕೊಡುವ ಮೂಲಕ ಆ ಪ್ರಪತ್ತಿಯನ್ನು ಸಫಲಗೊಳಿಸಿ ಆಮೇಲೆ ದೇವತೆಗಳ ಮನೋರಥವನ್ನು ಪೂರ್ತಿ ಮಾಡಿಯಾದ ಮೇಲೆ ತನ್ನನ್ನು ಪಟ್ಟಾಭಿಷೇಕ ಮಾಡಿಸಿಕೊಂಡನು. ಆದುದರಿಂದ ಶರಣಾಗತಿಯು ವಿಫಲವಾಯಿತೆಂದು ಚೋದ್ಯ ಎಬ್ಬಿಸತಕ್ಕದಲ್ಲ. ಚೋದ್ಯ ಅಂದ್ರೆ ಆ ರೀತಿಯಾದಂತಹ ಒಂದು ವಾದ ವಿವಾದವನ್ನ ನೀವು ಎಬ್ಬಿಸಬೇಡಿ. ಅಂದ್ರೆ ಭರತನ ಶರಣಾಗತಿ ಸಫಲವಾಯಿತು ವಿಫಲವಾಯಿತು ಅಂತ ಕೇಳಿದ್ರೆ ಅದೇನು ಉತ್ತರ ಅದಕ್ಕೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಸಫಲವಾಯಿತು, ಆದರೆ ಆ ಕ್ಷಣದಲ್ಲಿ ಸಫಲವಾಗಲಿಲ್ಲ ಅಷ್ಟೇನೆ. ಏನಕ್ಕೆ ಆ ಕ್ಷಣದಲ್ಲೇ ಸಫಲವಾಗಲಿಲ್ಲ ಅಂತ ಕೇಳಿದ್ರೆ, ಅವನ ಶರಣಾಗತಿ ಏನಿತ್ತು, ಆ ಶರಣಾಗತಿ ಅನ್ನೋದು ಆ ದೇವತೆಗಳ ಶರಣಾಗತಿಗೆ ಸ್ವಲ್ಪ ವಿರುದ್ಧವಾಗಿತ್ತು. ಮತ್ತು ಮೊದಲು ಶರಣಾಗತಿಯನ್ನ ಮಾಡಿದ್ಯಾರು? ದೇವತೆಗಳು. ದೇವತೆಗಳು ನೀನು ಅರಣ್ಯಕ್ಕೆ ಹೋಗಿ ರಾವಣನ ವಧೆಯನ್ನ ಮಾಡಬೇಕು ಅಂತ ಆಗ್ಲೇ ರಾಮಚಂದ್ರನಲ್ಲಿ ಕೇಳ್ಕೊಂಡಿದ್ರು. ಅವಾಗ ರಾಮಚಂದ್ರ ಅದಕ್ಕೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕಾಲದ ವಿಳಂಬವಾಯಿತಷ್ಟೇನೆ. ಭರತನ ಶರಣಾಗತಿ ಸಫಲವಾಗತ್ತೆ ಯಾವಾಗ? 14 ವರ್ಷಗಳ ನಂತರ. 14 ವರ್ಷಗಳ ನಂತರ ರಾಮಚಂದ್ರ ವಾಪಸ್ಸು ಹಿಂದಿರುಗಿ ಬರ್ತಾನೆ ಅಯೋಧ್ಯೆಗೆ. ಅಲ್ಲಿಗೆ ವಾಪಸ್ಸು ತಿರುಗಿ ಬಂದ ನಂತರ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಂಡು ಅವನು 11,000 ವರ್ಷಗಳ ಕಾಲ ಅಲ್ಲಿ ರಾಜ್ಯವನ್ನ ಮಾಡ್ತಾನೆ. ಆದ್ರಿಂದ ತಕ್ಷಣ ಅದು ಸಫಲವಾಗಲಿಲ್ಲ ಅಷ್ಟೇನೆ, ಆದರೆ ಖಂಡಿತವಾಗ್ಲೂ ಅದು ಸಫಲವಾಯಿತು. ಆದರೆ ಆ ತತ್ಕ್ಷಣ ಕೂಡ ಏನಕ್ಕೆ ಸಫಲವಾಗಲಿಲ್ಲ ಅನ್ನೋದಕ್ಕೆ ಕೂಡ ಕಾರಣ ಇದೆ. ಅದನ್ನ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾವು ಚರ್ಚೆಯನ್ನು ಮಾಡ್ತೇವೆ. ಶರಣ್ಯನನ್ನು ಶರಣಾಗತಿಯಿಂದ ವಶಪಡಿಸಿಕೊಳ್ಳಬಹುದೆಂಬ ಶ್ರೀರಾಮಾನುಜರ ಆಶಯಕ್ಕೆ ಶ್ರೀ ಗೋವಿಂದರಾಜರ ಅಭಿಪ್ರಾಯ ಸರಿಹೊಂದುವುದು. ಸೊ ರಾಮಾನುಜಾಚಾರ್ಯರು ಅವರ ಭಾಷ್ಯದಲ್ಲಿ, ಶ್ರೀ ಭಾಷ್ಯದಲ್ಲಿ ಹೇಳ್ತಾರೆ, ಇದನ್ನ ಹೇಳ್ತಾರೆ, ತಸ್ಯ ಚ ವಶೀಕರಣಂ ತತ್ ಶರಣಾಗತಿ ರೇವ. ಶರಣಾಗತಿ ಅಂದ್ರೆ ಏನು? ಒಬ್ಬ ಶರಣಾಗತನಾದವನು ಅಂದ್ರೆ ಯಾರು ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ ಅವನು ಶರಣ್ಯನನ್ನ ವಶೀಕರಣ ಮಾಡಿಕೊಳ್ಳುವಂತಹದ್ದು, ಅಂದ್ರೆ ವಶಪಡಿಸ್ಕೊಂಡು ಬಿಡುವಂತಹದ್ದು ಏನಿದೆಯಲ್ಲ ಅದಕ್ಕೆ ಶರಣಾಗತಿ ಅಂತ ರಾಮಾನುಜರು ಹೇಳ್ತಾರೆ. ಅದೇ ರೀತಿಯಲ್ಲಿ ಅದಕ್ಕೆ ಸರಿಹೊಂದುವಂತೆ ಇಲ್ಲಿ ಗೋವಿಂದರಾಜರು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಕ್ಕೆ ಹೋಗೋಣ.
ಇಬ್ಬರು ಪರಸ್ಪರ ವಿರುದ್ಧವಾದ ಫಲೋದ್ದೇಶಗಳಿಗಾಗಿ ದೇವರಲ್ಲಿ ಶರಣಾಗತಿ ಮಾಡಿದರೆ ದೇವರು ಎರಡನ್ನೂ ಸಫಲಗೊಳಿಸುವ ಹೊಣೆ ಹೊತ್ತವನಾಗಿದ್ದು, ಮೊದಲು ಶರಣಾಗತಿ ಮಾಡಿದವರ ಕೋರಿಕೆಯನ್ನು ಈಡೇರಿಸಿ ಎರಡನೆಯವರನ್ನು ಆಮೇಲೆ ಪೂರೈಸಬೇಕಾಗುತ್ತದೆ. ದೇವತೆಗಳು ರಾವಣ ವಧೆಯನ್ನು ಕೋರಿ ಮೊದಲು ಪ್ರಪನ್ನರಾದರು. ಅದಕ್ಕಾಗಿ ಇಲ್ಲಿ ವನವಾಸ ಅವಶ್ಯವಾಯಿತು. ಭರತನು ವನವಾಸ ಮಾಡಬಾರದೆಂದು ಪಟ್ಟಾಭಿಷಿಕ್ತನಾಗಬೇಕೆಂದು ಶರಣಾಗತಿ ಮಾಡಿದ. ಮೊದಲಿನದಕ್ಕೆ ಇದು ವಿರುದ್ಧ ಆದುದರಿಂದ ಅದನ್ನು ಆಗಲೇ ದೇವರು ಹೇಗೆ ನೆರವೇರಿಸುವುದು? ಆದ್ದರಿಂದ ರಾವಣ ವಧಾನಂತರವೇ ಭರತ ಪ್ರಪತ್ತಿಗೆ ಫಲಪ್ರಾಪ್ತಿ. ಕಾಲ ವಿಳಂಬವೇ ಹೊರತು ಪ್ರಪತ್ತಿಯೇ ವ್ಯರ್ಥವಾಯಿತೆಂಬ ಬೊಬ್ಬಾಟಕ್ಕೆ ಅವಕಾಶವೇ ಇಲ್ಲ. ಇದು ಬಹಳ ಮುಖ್ಯವಾದ ಕೊನೆಯ ಏನಿದೆಲ್ಲ ವಾಕ್ಯ, ಇದು ಬಹಳ ಮುಖ್ಯವಾದ ವಾಕ್ಯ. ಕಾಲ ವಿಳಂಬವೇ ಹೊರತು, ಕಾಲ ವಿಳಂಬವಾಯಿತು ಅಷ್ಟೇನೆ, ಅಂದ್ರೆ ಇಟ್ ಗಾಟ್ ಡಿಲೇಡ್ ಅಷ್ಟೇನೆ, ಬಟ್ ಇಟ್ ವಾಸ್ ನಾಟ್ ಅ ವೇಸ್ಟ್ ಅಲ್ಲ, ಇಟ್ ಡಿಂಟ್ ಗೋ ವೇಸ್ಟ್ ಬಟ್ ಇಟ್ ಜಸ್ಟ್ ಗಾಟ್ ಡಿಲೇಡ್. ಅಂದ್ರೆ ಶರಣಾಗತಿ ಅನ್ನೋದು ಕಾಲ ವಿಳಂಬವಾಯಿತು, ಅದಕ್ಕೆ ಶರಣಾಗತಿಯ ಫಲಪ್ರಾಪ್ತಿ ಅನ್ನೋದು ಕಾಲ ವಿಳಂಬವಾಯಿತು, ಆದ್ರೆ ಅದು ವ್ಯರ್ಥವಾಗಲಿಲ್ಲ. ಏಕೆಂದ್ರೆ ಬಹಳಷ್ಟು ಜನ ಈ ರೀತಿಯಲ್ಲಿ ವಾದ ಮಾಡ್ತಾರೆ, ಏನಂದ್ರೆ ಭರತನ ಶರಣಾಗತಿ ಸಂಪೂರ್ಣವಾಗಿ ವ್ಯರ್ಥವಾಗ್ಬಿಡ್ತು ಅಂತ. ಆದರೆ ಅದು ಸರಿಯಲ್ಲ. ಸೊ ಇದನ್ನೇ ಶ್ರೀ ವೇದಾಂತ ದೇಶಿಕರು ತಮ್ಮ ರಘುವೀರ ಗದ್ಯದಲ್ಲಿ ಹೀಗೆ ವರ್ಣಿಸ್ತಾರೆ. ತನ್ನ ಪ್ರತಿಜ್ಞೆಯನ್ನು ದಾಟಿ ಮುಗಿಸಿದೊಡನೆಯೇ ಭರತನ ಮನೋರಥವೆಂಬ ಸಿಂಹಾಸನದಲ್ಲಿ ಹತ್ತಿ ಕುಳಿತು ಪಟ್ಟಾಭಿಷೇಕ ಮಾಡಿಕೊಂಡ ಪ್ರಭುವೇ ಎಂಬಲ್ಲಿ ಇದು ಸುವ್ಯಕ್ತ. ಸೊ ಕಾಡಿಗೆ ಹೋಗೆಂದು ದಶರಥ ಹೇಳಿದರೆ, ಸೊ ಇಲ್ಲಿ ಮತ್ತೊಂದು ಪ್ರಸಂಗ, ದಶರಥ ಮತ್ತೆ ಕೌಸಲ್ಯ. ಇವಾಗ ದಶರಥ ಕಾಡಿಗೆ ಹೋಗು ಅಂತ ಹೇಳ್ತಾನೆ, ಕೌಸಲ್ಯ ಕಾಡಿಗೆ ಹೋಗ್ಬೇಡ ಅಂತ ಹೇಳ್ತಾಳೆ. ಅಲ್ಲೂ ಕೂಡ ನೋಡಿದ್ರೆ ಮಾತೃದೇವೋಭವ ಅನ್ನೋದು ಮೊದಲನೇ ವಾಕ್ಯ ಪಾಲಿಸಬೇಕಾದಂತಹ ವಾಕ್ಯ ಅಥವಾ ಶಾಸ್ತ್ರ ವಾಕ್ಯ. ರಾಮಚಂದ್ರ ಪಾಲಿಸಬೇಕಾದಂತಹ ವಾಕ್ಯ ಅಲ್ಲ, ಆ ತಾಯಿ ಹೇಳುವಂತಹದ್ದು ತಂದೆ ಹೇಳಿದಕ್ಕಿಂತ ಹೆಚ್ಚಾಗಿ ಪಾಲಿಸಬೇಕು ಒಬ್ಬ ಮಗನಾದಂತಹವನು. ಆದರೆ ಅದಕ್ಕೆ ವಿರುದ್ಧ ಮಾಡ್ತಾನೆ ರಾಮಚಂದ್ರ ಅಲ್ಲ, ಏನಂದ್ರೆ ದಶರಥ ಹೇಳಿದ್ದನ್ನ ಒಪ್ಕೊಂಡು ಕಾಡಿಗೆ ಹೊರಟುಬಿಡ್ತಾನೆ. ಆದರೆ ಕೌಸಲ್ಯ ಇಲ್ಲೇ ಇರು ಅಂತ ಹೇಳಿದಕ್ಕೆ ಅವನು ಅದಕ್ಕೆ ಹೋಗೂಡುವುದಿಲ್ಲ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಮತ್ತೆ ಅಲ್ಲೂ ಇದೇ ಕಾರಣ ಅಂತ ಹೇಳ್ತಾರೆ. ಮೊದಲು ಯಾರು ಹೇಳಿದ್ದು? ದಶರಥ ಹೇಳಿದ್ದು, ಅದನ್ನ ಪಾಲಿಸಬೇಕಲ್ಲ. ಅದಾದ್ಮೇಲೆ ಕೌಸಲ್ಯ ಹೇಳಿದ್ದನ್ನು ಕೂಡ ರಾಮಚಂದ್ರ ಪಾಲಿಸ್ತಾನೆ. ಯಾವಾಗ? 14 ವರ್ಷಗಳ ನಂತರ ಬಂದು ರಾಜನಾಗಿ ಅಲ್ಲೇ 11,000 ವರ್ಷಗಳ ಕಾಲ ಇರುವುದರ ಮೂಲಕ ಅದನ್ನ ಪಾಲಿಸ್ತಾನೆ. ಸೊ ಮೊದಲು ಕೇಳಿದವನು ದಶರಥ, ಅವನ ಮಾತನ್ನು ಮೊದಲು ನಡೆಸಿ ಆಮೇಲೆ ಕೇಳಿದ ಕೌಸಲ್ಯ ಮಾತನ್ನು ಕೇಳುವೆನೆಂದು ಅಲ್ಲೇ ಉತ್ತರಿಸಿದ ಧರ್ಮ ಸೂಕ್ಷ್ಮವೇ ಇಲ್ಲಿಯೂ ಅನುಸಂಧೇಯ. ಹಾಗೆಯೇ ಪ್ರಕೃತ ಇಲ್ಲಿನ ಪ್ರಸಂಗದಲ್ಲಿ ಪಿತುರಾದೇಶಾತೆಂಬ ಕಾರಣ ಇಲ್ಲೇ ಶ್ಲೋಕದಲ್ಲೂ ಇರುವುದು ಗಮನೀಯ. ಭರತನ ಪ್ರಾರ್ಥನೆ ಆಮೇಲೆ ಆದದ್ದು ಅಲ್ಲ. ಸೊ ಬಹಳ ಸ್ಪಷ್ಟವಾಗಿ ಇಲ್ಲಿ ವಿವರಿಸ್ತಾ ಇದ್ದಾರೆ, ಭರತನ ಶರಣಾಗತಿ ಆ ಕ್ಷಣವೇ ಫಲಕಾರಿಯಾಗಲಿಲ್ಲವೇ ಹೊರತು ಅದು ವ್ಯರ್ಥವಾಗಲಿಲ್ಲ. ಆ ಕ್ಷಣದಲ್ಲಿ ಏನಕ್ಕೆ ಫಲಕಾರಿಯಾಗಲಿಲ್ಲ ಅನ್ನೋದಕ್ಕೆ ಎರಡು ಮುಖ್ಯವಾದಂತಹ ಕಾರಣಗಳಿವೆ. ಅದನ್ನ ಈ ಶ್ಲೋಕದಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ. ಆಯ್ತಾ? ಓಕೆ. ಸೊ ಮುಂದಿನ ಎರಡು ಶ್ಲೋಕಗಳು ಅದರ ಬಗ್ಗೆ ಕೂಡ ಇವಾಗ ಚರ್ಚೆ ಮಾಡಿ ಅದಾದ್ಮೇಲೆ ಏನಾದರೂ ಪ್ರಶ್ನೆಗಳಿದ್ರೆ ಅವಾಗ ನೋಡೋಣ. ಸೊ ಇದು 35 ಮತ್ತು 36 ಈ ಎರಡು ಶ್ಲೋಕಗಳ ಮೇಲೆ ಒಂದೇ ವ್ಯಾಖ್ಯಾನ ಇದೆ, ಆದ್ರಿಂದ ಇದನ್ನ ಕೂಡ ಇವಾಗ ಚರ್ಚೆ ಮಾಡ್ಬಿಡ್ತೇವೆ. ಪಾದುಕ ಪ್ರಸಂಗ ಈ ಶ್ಲೋಕದಲ್ಲಿ ಬರ್ತದೆ. ಆಯ್ತಾ? ಸೊ ಪಾದುಕ ಪ್ರಸಂಗ ಅಂತ ಆರಂಭದಲ್ಲಿ ಹೇಳಿದೆ, ಅದು ಬರುವಂತಹದ್ದು ಈ ಶ್ಲೋಕದಲ್ಲಿ. ನೀವು ನೋಡ್ಬೋದು, ಮೊದಲನೇ ಶಬ್ದವೇ ಪಾದುಕೆ ಅಲ್ಲ. ಸೊ ಪಾದುಕ ಸೊ ಪಾದುಕ ಪ್ರಸಂಗ ಈ ಶ್ಲೋಕದಲ್ಲಿ ಬರ್ತದೆ. ದಯವಿಟ್ಟು ಮತ್ತೆ ಯಾರಾದರೂ ನನ್ನ ಹಿಂದೆ ಉಚ್ಚಾರಣೆಯನ್ನು ಮಾಡ್ಬೋದು. ಯಾರು ಇದುವರೆಗೆ ಮಾಡಿಲ್ಲ ಅಥವಾ ಓದಿಲ್ಲ, ದಯವಿಟ್ಟು ಅಂತವ್ರು ಯಾರಾದರೂ ನನ್ನ ಹಿಂದೆ ಉಚ್ಚಾರಣೆಯನ್ನು ಮಾಡಿ. ಹರೇ ಕೃಷ್ಣ ಪ್ರಭುಜಿ, ನಾ ಮಾಡುವುದ ಮಾಧುರಿ ಮಾತಾಜಿ, ದಯವಿಟ್ಟು ನನ್ನ ಹಿಂದೆ. ಪಾದುಕೆ ಪಾದುಕೆ ಚ ಅಸ್ಯ ಚ ಅಸ್ಯ ರಾಜ್ಯಾಯ ರಾಜ್ಯಾಯ ನ್ಯಾಸಂ ನ್ಯಾಸಂ ದತ್ವಾ ದತ್ವಾ ಪುನಃ 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 ನಿವರ್ತಯಾಮಾಸ ನಿವರ್ತಯಾಮಾಸ ತತಃ ತತಃ ಭರತಂ ಭರತಂ ಭರತಾಗ್ರಜಃ ಭರತಾಗ್ರಜಃ ಸಹ ಸಹ ಕಾಮಂ ಕಾಮಂ ಅನವಾಪ್ಯ ಅನವಾಪ್ಯ ಏವ ಏವ ರಾಮಪಾದೌ ರಾಮಪಾದೌ ಉಪಸ್ಪೃಶನ್ ಉಪಸ್ಪೃಶನ್
ನಂದಿಗ್ರಾಮೇ ನಂದಿಗ್ರಾಮೇ ಅಕರೋತ್ ಅಕರೋತ್ ರಾಜ್ಯಂ ರಾಜ್ಯಂ ರಾಮ ಆಗಮನ ರಾಮ ಆಗಮನ ಕಾಂಕ್ಷಯಾ ಕಾಂಕ್ಷಯಾ ಪಾದುಕೇ ಚಾಸ್ಯ ರಾಜ್ಯಾಯ ಪಾದುಕೇ ಚಾಸ್ಯ ರಾಜ್ಯಾಯ ನ್ಯಾಸಂ ದತ್ವಾ ಪುನಃ ಪುನಃ ನ್ಯಾಸಂ ದತ್ವಾ ಪುನಃ ಪುನಃ ನಿವರ್ತಯಾಮಾಸ ತತೋ ನಿವರ್ತಯಾಮಾಸ ತತ್ತತೋ ಭರತಂ ಭರತಾಗ್ರಜಃ ಭರತಂ ಭರತಾಗ್ರಜಃ ಸಕಾಮಂ ಮನವಾಪ್ಯೈವ ಸಕಾಮನಂ ವಾಪ್ಯೈವ ರಾಮಪಾದಾವುಪಸ್ಪೃಶನ್ ರಾಮಪಾದಾವುಪಸ್ಪೃಶನ್ ನಂದಿಗ್ರಾಮೇ ಕರೋತ್ ರಾಜ್ಯಂ ನಂದಿಗ್ರಾಮೇ ಕರೋತ್ ರಾಜ್ಯಂ ರಾಮಾಗಮನ ಕಾಂಕ್ಷಯಾ ರಾಮಾಗಮನ ಕಾಂಕ್ಷಯಾ ಪಾದುಕೇ ಚಾಸ್ಯ ರಾಜ್ಯಾಯ ಪಾದುಕೇ ಚಾಸ್ಯ ರಾಜಾಯ ನ್ಯಾಸಂ ದತ್ವಾ ಪುನಃ ಪುನಃ ನ್ಯಾಸಂ ದತ್ವಾ ಪುನಃ ಪುನಃ ನಿವರ್ತಯಾಮಾಸ ತತೋ ನಿವರ್ತಯಾಮಾಸ ತತೋ ಭರತಂ ಭರತಾಗ್ರಜಃ ಭರತಂ ಭರತಾಗ್ರಜಃ ಸಕಾಮಂ ಮನವಾಪ್ಯೈವ ಸಕಾಮನಂ ವಾಪ್ಯೈವ ರಾಮಪಾದಾವುಪಸ್ಪೃಶನ್ ರಾಮಪಾದಾವುಪಸ್ಪೃಶನ್ ನಂದಿಗ್ರಾಮೇ ಕರೋತ್ ರಾಜ್ಯಂ ನಂದಿಗ್ರಾಮೇ ಕರೋದ್ಯಾ ರಾಜ್ಯಂ ರಾಮಾಗಮನ ಕಾಂಕ್ಷಯಾ. ರಾಮಾಗಮನ ಕಾಂಕ್ಷಯಾ ಓಕೆ, ಇನ್ಯಾರಾದರೂ ಉಚ್ಚಾರಣೆ ಮಾಡ್ತೀರಾ? ಬೇರೆ ಯಾರು ಮಾಡಿಲ್ಲ ಇದುವರೆಗೆ ಅಂತವ್ರು? ಕೃಷ್ಣ ಪ್ರಭುಜಿ ಹಾ ಹೇಳಿ. ಪಾದುಕೆ ಚಾಸ್ಯ ರಾಜಾಯ ನ್ಯಾಸಂ ದತ್ವಾ ಪುನಃ ಪುನಃ ನಿವರ್ತಯಾಮಾಸ ತತೋ ಭರತಂ ಭರತಾಗ್ರಜಃ ಸಕಾಮಮನವಾಸ್ಯೈವ ರಾಮಪಾದಾವುಪಸೃಶನ್ ನಂದಿಗ್ರಾಮೇ ಅಕರೋದ್ ರಾಜ್ಯಂ ರಾಮಾಗಮನ ಕಾಂಕ್ಷಯ. ಹರೇ ಕೃಷ್ಣ. ಧನ್ಯವಾದಗಳು. ಬೇರೆ ಯಾರಾದ್ರೂ ಇನ್ನೊಬ್ರು? ಚಂದ್ರಮೌಳಿ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಪಾದುಕೆ ಚಾಸ್ಯ ರಾಜ್ಯಾಯ ನ್ಯಾಸಂ ದತ್ವಾ ಪುನಃ ಪುನಃ ನಿವರ್ತಯಾಮಾಸ ತತೋ ಭರತಂ ಭರತಾಗ್ರಜಃ ಸಕಾಮಮನವಾಪ್ಯೈವ ರಾಮಪಾದ ಉಪಸ್ಪೃಶನ್ ನಂದಿಗ್ರಾಮೇ ಕರೋದ್ ರಾಜ್ಯಂ ರಾಮಾಗಮನ ಕಾಂಕ್ಷಯ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸೊ ಪಾದುಕೆ, ಪಾದುಕ, ಪಾದುಕೆ, ಪಾದುಕಾಹ. ಸಂಸ್ಕೃತದಲ್ಲಿ ಪಾದುಕ ಅನ್ನೋದು ಸ್ತ್ರೀಲಿಂಗವಾಚಕ ಶಬ್ದ, ಅದರ ದ್ವಿವಚನ. ಎರಡು ಪಾದುಕಗಳು ಯಾವತ್ತು ಅಲ್ಲ, ಪಾದವು, ಪಾದವು ಅಂದರೆ ಮತ್ತೆ ದ್ವಿವಚನ, ಎರಡು ಪಾದಗಳು. ಅದೇ ರೀತಿ ಪಾದುಕೆ ಅಂದರೆ ಎರಡು ಪಾದುಕೆಗಳು ಇದೆ ಅಂತ ಅರ್ಥ. ಅದರಿಂದ ಪಾದುಕೆ ಚ ಅಸ್ಯ, ಅಸ್ಯ ಅಂದರೆ ರಾಮಚಂದ್ರನ ಪಾದುಕೆಗಳನ್ನು ರಾಜ್ಯಾಯ, ರಾಜ್ಯವನ್ನ ಮಾಡುವುದಕ್ಕಾಗಿ. ನ್ಯಾಸಂ ದತ್ವಾ ಪುನಃ ಪುನಃ, ನ್ಯಾಸ ಅನ್ನೋದು ಬಹಳ ವಿಶೇಷವಾದಂತಹ ಒಂದು ಶಬ್ದ. ವೈಷ್ಣವ ಸಂಪ್ರದಾಯಗಳಲ್ಲಿ ನ್ಯಾಸ ಎಂಬಂತಹ ಶಬ್ದವನ್ನ ಪದೇ ಪದೇ ಬಳಸ್ತಾರೆ. ಈ ಒಂದು ಸಂದರ್ಭದಲ್ಲಿ ನ್ಯಾಸ ಎಂಬಂತಹ ಶಬ್ದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಒತ್ತೆಯಾಗಿ ಅಂತ ಹೇಳಿದ್ರು, ಅಂದ್ರೆ ಪ್ರತಿನಿಧಿಯಾಗಿ ಅಥವಾ ಒತ್ತೆಯಾಗಿ ಅಂತ ಹೇಳ್ಬೋದು. ಸೊ ರಾಮಚಂದ್ರ ಅವನು ಸ್ವಯಂ ಇವಾಗ ವಾಪಸ್ಸು ಅಯೋಧ್ಯೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ಅವನ ಪ್ರತಿನಿಧಿಯ ರೂಪದಲ್ಲಿ ಒತ್ತೆಯಾಗಿ ಅವನ ಪಾದುಕೆಗಳನ್ನ ರಾಜ್ಯವನ್ನ ಆಳುವುದಕ್ಕಾಗಿ ಭರತನಿಗೆ ಕೊಡ್ತಾ ಇದ್ದಾನೆ. ದತ್ವ ಪುನಃ ಪುನಃ, ಪುನಃ ಪುನಃ ಅಂದ್ರೆ ಪದೇ ಪದೇ, ಮತ್ತೆ ಮತ್ತೆ ಭರತ ಕೇಳ್ತಾ ಇದ್ದಾನೆ ರಾಮಚಂದ್ರನಿಗೆ ವಾಪಸ್ ಬಾ ಅಂತ. ರಾಮಚಂದ್ರ ಆಗೋದಿಲ್ಲ ಅಂತ ಹೇಳ್ತಾನೆ, ಮತ್ತೆ ಭರತ ಕೇಳ್ತಾ ಇದ್ದಾನೆ, ಮತ್ತೆ ರಾಮಚಂದ್ರ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಪದೇ ಪದೇ ರಾಮಚಂದ್ರ ಅವನಿಗೆ ಹೇಳಿ ಹೇಳಿ ಅದಾದ ಮೇಲೆ ಪಾದುಕೆಗಳನ್ನ ಭರತನಿಗೆ ಕೊಟ್ಟಾದ ಮೇಲೆ ಮಾತ್ರ ಭರತ ಸುಮ್ಮನೆ ಆಗಿದ್ದು. ಅಲ್ಲಿಯವರೆಗೆ ಭರತ ಹಠ ಮಾಡ್ತಾನೆ ಇದ್ದ, ವಾಪಸ್ ಬರಬೇಕು, ವಾಪಸ್ ಬರಬೇಕು, ವಾಪಸ್ ಬರಬೇಕು ಅಂತ. ನಾನು ಬರೀ ಸುಮ್ಮನೆ ಜೋಕ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಅದರಿಂದ ನಿವರ್ತಯಾಮಾಸ ತತಃ. ಸೊ ಆ ರೀತಿ ಹೇಳಿ ರಾಮಚಂದ್ರ ಭರತನನ್ನ ವಾಪಸ್ಸು ಕಳಿಸ್ತಾನೆ. ನಿವರ್ತಯಾಮಾಸ ಅಂದ್ರೆ ಅವನನ್ನ ವಾಪಸ್ಸು ಅಯೋಧ್ಯೆಗೆ ಕಳಿಸ್ತಾನೆ. ಭರತಂ ಯಾರನ್ನ ಕಳಿಸ್ತಾನೆ? ಭರತಂ, ಮತ್ತೆ ಯಾರು ಕಳಿಸ್ತಾನೆ ಅಂದ್ರೆ ಭರತಾಗ್ರಜಃ. ಸೊ ಭರತನನ್ನ, ಭರತನ ಅಣ್ಣನಾದಂತ ರಾಮಚಂದ್ರ ಕಳಿಸ್ತಾನೆ ವಾಪಸ್ಸು.
ಮತ್ತೆ ಅದಾದ್ಮೇಲೆ ಏನಾಯ್ತು, ಭರತ ಏನ್ ಮಾಡ್ದ, ಸಹ ಆ ಭರತ ಕಾಮಂ ಅನವಾಪ್ಯ ಏವ, ಅವನ ಇಚ್ಛೆ ಏನಿತ್ತು ಮನಸ್ಸಿನಲ್ಲಿ, ಯಾವ ಇಚ್ಛೆ, ರಾಮಚಂದ್ರನನ್ನ ವಾಪಸ್ಸು ಅಯೋಧ್ಯೆಗೆ ಕರೆದುಕೊಂಡ ಬರಬೇಕು ಎಂಬಂತ ಇಚ್ಛೆ ಏನಿತ್ತು, ಆ ಇಚ್ಛೆ ಅನವಾಪ್ಯ ಏವ, ಅದು ಪೂರ್ತಿ ಆಗದೇನೆ, ಆ ಇಚ್ಛೆ ಪೂರ್ತಿ ಆಗಲಿಲ್ಲ, ಆಗದೇನೆ ರಾಮಪಾದವು ಉಪಸ್ಪೃಶನ್, ಪ್ರತಿ ಕ್ಷಣ ನಂದಿ ಗ್ರಾಮದಲ್ಲಿ ಅವನು ಇರಬೇಕಾದ್ರೆ, ಅದೇ ಇಲ್ಲಿ ನೋಡಿ ಬರ್ತಾ ಇದೆ, ನಂದಿ ಗ್ರಾಮೇ ಅಕರೋತ್ ರಾಜ್ಯಂ, ಅವನು ಅಯೋಧ್ಯೆಗೆ ವಾಪಸ್ ಹೋಗಲಿಲ್ಲ. ಏನಕ್ಕೆ ಅಂತ ನಾವು ನೋಡ್ತೇವೆ ಇದರ ವ್ಯಾಖ್ಯಾನದಲ್ಲಿ, ಅಯೋಧ್ಯೆಯ ಒಳಗೆ ಒಂದು ಹೆಜ್ಜೆ ಕೂಡ ಅವನು ಇಡಲಿಲ್ಲ 14 ವರ್ಷಗಳ ಕಾಲ. ಅದರ ಹತ್ತಿರದಲ್ಲಿ ಯಾರ್ಯಾರು ಅಯೋಧ್ಯೆಗೆ ಹೋಗಿರ್ತೀರಾ, ಪ್ರಾಯಶಃ ನೀವು ನಂದಿ ಗ್ರಾಮಕ್ಕೆ ಕೂಡ ಹೋಗಿರ್ತೀರಾ, ಹೋಗಿಲ್ಲದೆ ಹೋದ್ರೆ ಈ ಸತಿ ಮತ್ತೆ ಹೋಗ್ತೀರಾ, ಖಂಡಿತವಾಗ್ಲೂ ಈ ವರ್ಷ ನೀವು ಹೋಗ್ತೀರಾ ಅಂತ ಅನ್ಕೋತೀನಿ, ಅಷ್ಟು ದೊಡ್ಡ ದೇವಸ್ಥಾನ ಅಲ್ಲಿ ಆಗಿದೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ನಂದಿ ಗ್ರಾಮಕ್ಕೆ ಕೂಡ ಹೋಗಿ, ಅಲ್ಲಿ ಒಂದು ಸಣ್ಣ ದೇವಸ್ಥಾನದ ತರಹ ಇದೆ, ಅಲ್ಲಿ ಭರತ 14 ವರ್ಷಗಳ ಕಾಲ ಅಲ್ಲೇ ತಪಸ್ಸನ್ನ ಮಾಡ್ತಾನೆ. ಯಾವುದೇ ಕುಕ್ಡ್ ಫುಡ್ ಅಂದ್ರೆ ಅಡಿಗೆ ಮಾಡಿದಂತಹ ಅಂದ್ರೆ ಅಗ್ನಿಯ ಸ್ಪರ್ಶದಿಂದ ಯಾವ ಅಡಿಗೆಯನ್ನ ಮಾಡ್ತೀವಿ ಅದನ್ನ ಮಾಡದೇನೆ, ಕೇವಲ ರಾ ಅಂದ್ರೆ ಹಸಿ ತರಕಾರಿಗಳನ್ನ ಮಾತ್ರ ಅಲ್ಲಿ ತಿಂತ ಇದ್ದ ಅವನು ಅಷ್ಟೇನೆ ಅಲ್ಲ. ಸೊ ಅದು ಒಬ್ಬೊಬ್ರು ಆ ರೀತಿ ಹೇಳ್ತಾರೆ, ಬೇರೆಯವರು ಬಹಳ ಅದಕ್ಕಿಂತಲೂ ಎಷ್ಟೋ ತಪಸ್ಸನ್ನ ಮಾಡಿದ ಅಂತ ಕೂಡ ಹೇಳ್ತಾರೆ, ಅದು ಬೇರೆ ವಿಷಯ. ಆದ್ರೆ ನಂದಿ ಗ್ರಾಮದಲ್ಲಿ ಅವನು ಉಳ್ಕೊಳ್ತಾನೆ. ಮತ್ತೆ ಅಲ್ಲಿ ಉಳ್ಕೊಳ್ಬೇಕಾದ್ರೆ ಏನ್ ಮಾಡ್ತಾನೆ, ಪ್ರತಿ ದಿವಸ ಕೂಡ ರಾಮನ ಆ ಪಾದುಕೆಗಳೇನಿತ್ತು, ರಾಮ ಪಾದವು ಉಪಸ್ಪೃಶನ್, ಅದನ್ನ ಅದರ ಸ್ಪರ್ಶವನ್ನ ಮಾಡ್ತಾ ಅದರಿಂದಲೇ ಶಕ್ತಿ ಪ್ರಾಪ್ತಿಯನ್ನ ಮಾಡಿಕೊಂಡು ನಂದಿ ಗ್ರಾಮದಲ್ಲೇ ಉಳ್ಕೊಂಡ್ರೂ ಕೂಡ ಅಯೋಧ್ಯೆಯ ಸಾಮ್ರಾಜ್ಯವನ್ನ ಅವನು ನಡೆಸ್ತಾನೆ. ಯಾವ ಒಂದು ಕಾಂಕ್ಷೆಯಿಂದ, ಯಾವ ಆಕಾಂಕ್ಷೆಯಿಂದ ಅವನು ನಡೆಸ್ತಾನೆ ಅಂದ್ರೆ, ರಾಮ ಆಗಮನ ಕಾಂಕ್ಷೆಯ, ರಾಮ ಯಾವಾಗ ಬರ್ತಾನೆ ವಾಪಸ್ಸು, ಯಾವಾಗ ಬರ್ತಾನೆ ಅಂತ ಅಂದ್ಕೊಂಡು ಅವನು ರಾಜ್ಯವನ್ನ ಸಾಮ್ರಾಜ್ಯವನ್ನ ನಡೆಸ್ತಾನೆ. ಸೊ ದಯವಿಟ್ಟು ಅನುವಾದವನ್ನ ದಯವಿಟ್ಟು ಓದಿ, ಆಮೇಲೆ ಅಪೂರ್ವ ವ್ಯಾಖ್ಯಾನವನ್ನ ಚರ್ಚೆ ಮಾಡ್ತೇವೆ. ಯಾರು ಓದಿಲ್ಲ ಇದುವರೆಗೆ ಅಂತವ್ರು ಯಾರಾದರೂ ಓದ್ಬೋದಾ ಅನುವಾದವನ್ನ? ಎಷ್ಟೊಂದು ಜನ ಇದ್ದಾರೆ, 30 ಜನ ಇಲ್ಲಿ. ಪ್ರಭುಜಿ ಓದ್ಬೋದಾ? ಹಾ, ಗಾಯತ್ರಿ ಮಾತಾಜಿ ಅವರು ದಯವಿಟ್ಟು ಓದಿ. ಆ ಭರತನಿಗೆ ರಾಜ್ಯವನ್ನಾಳಲೆಂದು ತನ್ನೆರಡು ಪಾದುಕೆಗಳನ್ನು ನ್ಯಾಸ ಒತ್ತೆಯಾಗಿ ಕೊಟ್ಟು ಮತ್ತೆ ಮತ್ತೆ ಹೋಗು ಎಂದು ಶ್ರೀರಾಮಚಂದ್ರನು ಕಳುಹಿಸಿಕೊಟ್ಟನು. ಆ ಭರತನಾದರೂ ರಾಮನನ್ನು ತನ್ನೊಡನೆಯೇ ಆಗಲೇ ಊರಿಗೆ ಕರೆದುಕೊಂಡೇ ಹೋಗಬೇಕೆಂಬ ತನ್ನ ಆಸೆಯು ಈಡೇರದೆಯೇ ಶ್ರೀರಾಮನ ಪುನರಾಗಮನವನ್ನು ಎದುರು ನೋಡುತ್ತಾ ನಂದಿ ಗ್ರಾಮವೆಂಬ ಹಳ್ಳಿಯಲ್ಲಿ ರಾಮಪಾದುಕೆಗಳನ್ನು ಪೂಜಿಸುತ್ತಾ ರಾಜ್ಯಭಾರ ಮಾಡಿದನು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇದರ ವ್ಯಾಖ್ಯಾನ ನೋಡಿವಾಗ ಅಪೂರ್ವವಾದ ವ್ಯಾಖ್ಯಾನ. ನ್ಯಾಸ ಅಂದ್ರೆ ಏನು ಅನ್ನೋದನ್ನು ಮುಂಚೆ ಹೇಳ್ತಾ ಇದ್ದಾರೆ. ನ್ಯಾಸವೆಂದರೆ ಒಂದು ವಸ್ತುವನ್ನು ಒಬ್ಬರಲ್ಲಿ ಒತ್ತೆ ಇಡುವುದು. ಅದಕ್ಕೆ ಕನ್ನಡದಲ್ಲಿ ಗಿರಿವಿ ಅಂತ ಕೂಡ ಹೇಳ್ತೀವಿ ನಾವು ಅಲ್ಲ, ಗಿರಿವಿ ಇಡೋದು ಅಂತ. ಆದರೆ ಗಿರಿವಿ ಇಡೋದು ಸಾಮಾನ್ಯವಾಗಿ ದುಡ್ಡಿನ ಆಸೆಗೋಸ್ಕರ ಇಡ್ತೀವಿ, ಆದರೆ ಒತ್ತೆ ಇಡೋದು ಅನ್ನೋದು ಇನ್ನೂ ಒಳ್ಳೆ ಶಬ್ದ ಅಲ್ಲ. ಅಥವಾ ಗಿರಿವಿ ಇಡೋದನ್ನು ಕೂಡ ಹೇಳ್ಬೋದು ಬೇಕಾದ್ರೆ, ಆದರೆ ಒತ್ತೆ ಇಡೋದು ಮತ್ತೊಂದು ಒಳ್ಳೆ ಶಬ್ದ. ಹೀಗೆ ಮಾಡುವುದು ನಂಬಿಕೆ ಉಂಟಾಗಲೆಂದು ಶ್ರೀರಾಮನು ಮತ್ತೆಂದೆಂದೂ ಅಯೋಧ್ಯೆಗೆ ಬರದೆಯೇ ಹೋಗಿ ಬಿಡುವನು ಎಂಬಂತೆ ಭರತ ಅವನ ಮನಸ್ಸಿನಲ್ಲಿ ಅಂದ್ಕೋತಾ ಇದ್ದಾನೆ. ನೋಡಿ, ಇವಾಗ ಭರತ ಚಿತ್ರಕೂಟಕ್ಕೆವರೆಗೆ ಬಂದಿದ್ದಾನೆ. ಅಲ್ಲಿ ರಾಮಚಂದ್ರ ಹೇಳ್ತಾ ಇದ್ದಾನೆ 14 ವರ್ಷ ಆದ್ಮೇಲೆ ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ. ಆದ್ರೆ ಭರತನ ಮನಸ್ಸಲ್ಲಿ ಏನ್ ಕಳವಳ ಅಂತ ಹೇಳಿದ್ರೆ, 14 ವರ್ಷಗಳಾದ್ಮೇಲೆ ಅವನು ಬರದೇನೆ ಹೋದ್ರೆ ಅವಾಗ ಏನ್ ಗತಿ ಆಗತ್ತೆ ಅಯೋಧ್ಯೆಯದು, ನನ್ನ ಗತಿ ಏನಾಗತ್ತೆ ಅಂತ ಅವನು ಯೋಚಿಸ್ತಾ ಇದ್ದಾನೆ ಅಲ್ಲ. ಸೊ ಈ ರೀತಿ ಭರತನ ಶಂಕೆ, 14 ವರ್ಷವೆಂಬ ನೆಪ, ಆ ಅವಧಿ ಮುಗಿದ ಮೇಲಾದರೂ ಬಾರದೆ ಹೋದರೇನು ಗತಿ ಎಂದು ಕಳವಳ. ಮಂಥರೆಯ ದುರ್ಬೋಧೆಯ ನಿಜವಾದ ಉದ್ದೇಶ ಅದೇ ಆಗಿತ್ತು. ಆಗಿನ ಕಾಲದಲ್ಲಿ 14 ವರ್ಷಗಳು ಅಂತ ಏನಕ್ಕೆ ಮಂಥರೆ ಹೇಳ್ಕೊಟ್ಟಿದ್ದು ಕೈಕೇಯಿಗೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಗೋವಿಂದರಾಜರು ಅಲ್ಲೇ ಬರೀತಾರೆ, 14 ವರ್ಷಗಳ ಕಾಲ ಸತತವಾಗಿ ಏನಾದರೂ ಮಾಡಿದ್ರೆ ಅದು ಶಾಶ್ವತವಾಗಿ ಉಳ್ಕೊಂಡು ಬಿಡ್ತದೆ ಅಂತ ಮಂತ್ರೆ ಅರಿತುಕೊಂಡಿದ್ದು, ಅವಳಿಗೆ ಗೊತ್ತಿತ್ತು. 14 ವರ್ಷಗಳ ಕಾಲ ನೀವು ಶಸ್ತ್ರಾಭ್ಯಾಸವನ್ನ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅದು ನಿಮ್ಮದಾಗಿ ನೀವು ಮಾಡಿಸ್ಕೊಂಡ್ಬಿಡ್ಬೋದು, ನಿಮ್ಮದಾಗ್ಬಿಡುತ್ತೆ ಅದು. 14 ವರ್ಷಗಳ ಕಾಲ ಬೇರೆ ಯಾವುದೇ ಕಲೆಯನ್ನ ನೀವು ಕಲಿತರೆ ಅದು ನಿಮ್ಮದಾಗ್ಬಿಡುತ್ತೆ. ಅದೇ ರೀತಿ 14 ವರ್ಷಗಳ ಕಾಲ ರಾಮಚಂದ್ರನನ್ನ ಅರಣ್ಯವಾಸಕ್ಕೆ ಕಳಿಸ್ಬಿಟ್ರೆ ಅವನು ವಾಪಸ್ಸು ಬರೋದಿಲ್ಲ ಅಂತ ಮಂತ್ರೆ ಅಂದ್ಕೊಂಡಿದ್ದು, ಅದೇ ಅವಳ ಉದ್ದೇಶವಾಗಿತ್ತು. ಅವನು ಮರಳಿ ಬರಬಾರದು, ಭರತನೇ ಶಾಶ್ವತವಾಗಿ ಆಳಬೇಕೆಂಬುದು ಆ ಮಂಥರೆಯ ಉದ್ದೇಶವಾಗಿತ್ತು. ಸೊ ಈ ಕಳವಳವನ್ನು ನಿವಾರಿಸಿ ಭರತನಿಗೆ ತಾನು ಮತ್ತೆ ಬರುವ ವಿಷಯದಲ್ಲಿ
ನಂಬಿಕೆ ಬರಲು ಭಗವಂತನು ತನ್ನ ಪಾದುಕೆಗಳನ್ನು ಒತ್ತೆಯಾಗಿ ನೀಡಬೇಕಾಯಿತು. ಇದು ಮುಖ್ಯವಾದ ವಿಷಯ. ಭಕ್ತನ ಪಾಲಿಗೆ ಇವಕ್ಕಿಂತ ಬೆಲೆ ಬಾಳುವ ವಸ್ತುಗಳು ಬೇರೆ ಇರಲಾರಲಲ್ಲವೇ. ನೋಡಿ, ಇವಾಗ ಭಗವಂತ ಮತ್ತೆ ಭಗವಂತನ ತದೀಯ, ತದೀಯ ಅಂದ್ರೆ ಭಗವಂತನ ಸಂಬಂಧದಲ್ಲಿ ಇರ್ತಕ್ಕಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು ಕೂಡ, ಭಕ್ತರು ಕೂಡ ಭಗವಂತನ ತದೀಯ ಅಂತ ಹೇಳ್ತಾರೆ. ಸೊ ಭಗವಂತ ಮತ್ತೆ ಭಗವಂತನ ತದೀಯ ಇವೆರಡರಲ್ಲಿ ಯಾವುದಕ್ಕೆ ಬೆಲೆ ಹೆಚ್ಚು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಭಗವಂತನ ತದೀಯ ಅಂದ್ರೆ ಭಗವಂತನ ಸಂಬಂಧದಲ್ಲಿ ಇರತಕ್ಕಂತಹ ವಸ್ತುಗಳು ಅದಕ್ಕೆ ಹೆಚ್ಚು ಬೆಲೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವು ಭಗವಂತನ ನೇರ ಪ್ರತಿನಿಧಿಗಳು. ಸೊ ನೀನು ಆಳದಿದ್ದರೆ ಬೇಡ, ನನ್ನ ಪ್ರತಿನಿಧಿಗಳಾದ ಇವೇ ಆಳುತ್ತವೆ, ನೀನು ನೆಪಕ್ಕೆ ನೋಡಿಕೊಂಡಿರು ಎಂಬಂತೆ ರಾಮಚಂದ್ರ ಭರತನಿಗೆ ಹೇಳ್ತಾ ಇರುವಂತೆ ಇಲ್ಲಿ ತೋರಿಸ್ತಾ ಇದ್ದಾರೆ ಎಂಬ ಭಾವದಲ್ಲಿ ಭರತನಿಗೆ ಪಾದುಕಾ ಪ್ರದಾನವಾಯಿತು. ಲೋಕದ ಸಿರಿವಂತರಿಗೆಲ್ಲ ಅವಶ್ಯವಾದ ನಿರ್ಮಮ ಭಾವನೆ ಹೇಗಿರಬೇಕೆಂದು ಇಲ್ಲಿ ಮಾದರಿ ಇದೆ ಅಲ್ಲ. ಸೊ ನಿರ್ಮಮ ಅಂದ್ರೆ ನನ್ನದಲ್ಲ ಅಲ್ಲ. ಸೊ ಭರತ ವಾಪಸ್ ಹೋಗಿ ರಾಜ್ಯವನ್ನ ಅವನೇ ನಡೆಸಿದ್ರೆ, ಪ್ರಾಯಶಃ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಅಪೂರ್ವವಾದಂತಹ ಬಹಳ ಮುಖ್ಯವಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಅವನಿಗೆ ಅನ್ನಿಸ್ತಾ ಇತ್ತೇನೋ ಪ್ರಾಯಶಃ, ನಾನೇ ಇವಾಗ ರಾಜ ಆಗಿದ್ದೀನಿ ಅಂತ, ನಾನೇ ರಾಜ ಆಗಿದ್ದೀನಿ, ಈ ನಿರ್ಧಾರವನ್ನ ನಾನು ತೆಗೆದುಕೊಳ್ಬೇಕು ಅಂತ. ಆದರೆ ಇವಾಗ ಏನಾಗ್ತಾ ಇದೆ, ಅವನು ವಾಪಸ್ ಹೋಗ್ತಾ ಇದ್ದಾನೆ, ಆದರೆ 14 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಮೊದಲನೇ ಬಾರಿ ಒಬ್ಳು ರಾಣಿ ಬಂದಳು ಅಲ್ಲ. ಯಾರದು ರಾಣಿ ಅಂತ ಹೇಳಿದ್ರೆ ಪಾದುಕಾ ಅಲ್ಲ. ಹಾಗೇನೆ ಶ್ರೀ ವೈಷ್ಣವಾಚಾರ್ಯರು ವಿವರಿಸ್ತಾರೆ, ಯಾಕೆಂದ್ರೆ ಪಾದುಕಾ ಎಂಬಂತ ಶಬ್ದ ನಾನು ಹೇಳಿದ ಹಾಗೇನೆ ಸ್ತ್ರೀಲಿಂಗ ಶಬ್ದ, ಅದು ಸಂಸ್ಕೃತದಲ್ಲಿ ಆಕಾರ, ಅದು ಪಾದುಕಾ. ರಾಧಾ ಸೀತಾ ಇದೆಲ್ಲ ಏನಿದೆಯಲ್ಲ, ಇದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದಗಳು. ರಾಮ ಅಂದ್ರೆ ಅಕಾರ ಅಂತ ಪುಲ್ಲಿಂಗ, ಕೃಷ್ಣ ರಾಮ ಇದೆಲ್ಲ ಅಕಾರ. ಅಂದ್ರೆ ಸೀತಾ ಅಂತ ಹೇಳಿದ್ರೆ ಆಕಾರ, ಅದೇ ರೀತಿ ಪಾದುಕಾ ಅಂದ್ರೆ ಆಕಾರ ಸ್ತ್ರೀಲಿಂಗ ಶಬ್ದಗಳು. ಸೊ ಪಾದುಕಾ ಎಂಬಂತಹ ರಾಣಿ ಮೊದಲನೇ ಬಾರಿ ಅಯೋಧ್ಯೆಯಲ್ಲಿ 14 ವರ್ಷಗಳ ಕಾಲ ರಾಜ್ಯವನ್ನ ನಡೆಸ್ತಾಳೆ. ಸೊ ಅವಳ ಪ್ರತಿನಿಧಿಯಾಗಿ ಮಾತ್ರ ಭರತ ಅಲ್ಲಿ ರಾಜ್ಯವನ್ನ ರಾಜ್ಯದಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತಾನೆ. ಸೊ ಭರತನಿಗೆ ಪೂರ್ತಿ 14 ವರ್ಷಗಳ ಕಾಲ ಯಾರು ರಾಜ್ಯವನ್ನ ಮಾಡಿದ್ದು ಅಂತ ಕೇಳಿದ್ರೆ ಭರತನಿಗೆ ಯಾರಾದರೂ ಖಂಡಿತವಾಗ್ಲೂ ಅವನೇನಂತ ಹೇಳ್ತಾ ಇದ್ದ, ಪಾದುಕೆಗಳು, ರಾಮ ಪಾದುಕೆಗಳು ಅಂತಾನೆ ಹೇಳ್ತಾ ಇದ್ನೆ ಹೊರತು ನಾನು ರಾಜ್ಯವನ್ನ ನಡೆಸ್ತೇನೆ ಅಂತ ಖಂಡಿತವಾಗ್ಲೂ ಅವನು ಹೇಳೋದಕ್ಕೆ ಸಾಧ್ಯವೇ ಇರಲಿಲ್ಲ ಅಲ್ಲ. ಸೊ ಇತ್ತ ಭರತನಿಗೂ ಪಾದುಕಾ ಸೇವಕ, ಪಾದುಕಾ ಸೇವಕ ಪದವಿ ಸೇವಕನೆಂಬುದಕ್ಕಿಂತ ದೊಡ್ಡದು. ಸೊ ರಾಮ ಸೇವಕ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಭರತನಿಗೆ ಯಾವ ಪಟ್ಟ ದೊರೆಯಿತು ಅಂತ ಹೇಳಿದ್ರೆ ರಾಮನ ಸೇವಕಳ ಸೇವಕ ಅಲ್ಲ. ರಾಮ ಸೇವಕ ಯಾರು ಅಥವಾ ಸೇವಕಿ ಯಾರು? ಪಾದುಕ. ಸೊ ಆ ಪಾದುಕೆಯ ಸೇವಕ ಯಾರು ಇವಾಗ? ಭರತ. ಸೊ ಅದು ಇನ್ನೂ ದೊಡ್ಡ ಪಟ್ಟ ಅಲ್ಲ. ಎಷ್ಟು ಸರ್ವೆಂಟ್ ಆಫ್ ದ ಸರ್ವೆಂಟ್ ಆಫ್ ದ ಸರ್ವೆಂಟ್ ಅಂತ ಹೇಳೋ ಹಾಗೆ, ಎಷ್ಟು ಸತಿ ನಾವು ಸೇವಕರ ಸೇವಕರ ಸೇವಕ ಅಂತ ಹೆಚ್ಚು ನಾವು ಮಾಡ್ಕೋತೀವಿ, ಅಷ್ಟು ನಮ್ಮ ಕೀರ್ತಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅದು ವೈಷ್ಣವ ದರ್ಶನದ ಅಥವಾ ವೈಷ್ಣವ ಸಿದ್ಧಾಂತದ ಬಹಳ ಬಹಳ ಗುಟ್ಟಾದ ಒಂದು ರಹಸ್ಯ ಅಲ್ವಾ. ಆದ್ದರಿಂದಲೇ ಮಹಾಪ್ರಭು ಕೂಡ ಹೇಳ್ತಾರೆ, ಗೋಪಿ ಭರ್ತು ಪದಕಮಲಯೋಹ ದಾಸ ದಾಸಾನು ದಾಸ. ಕುಲಶೇಖರ ಆಳ್ವಾರರು ಕೂಡ ಅವರ ಒಂದು ಮುಕುಂದಮಾಲಾ ಸ್ತೋತ್ರದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ತ್ವದ್ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ. ದಯವಿಟ್ಟು ನನ್ನನ್ನ ನೀನ್ ಹೇಗೆ ನೆನ್ಪಿಟ್ಕೋಬೇಕು ಈ ಗೋವಿಂದ ಮುಕುಂದ ಅಂತ ಹೇಳಿದ್ರೆ, ತ್ವದ್ಭೃತ್ಯಸ್ಯ, ಭೃತ್ಯ ಅಂದ್ರೆ ಏನು? ಸೇವಕ. ತ್ವದ್ಭೃತ್ಯಸ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ. 7 ಸತಿ ಹೇಳಿದ್ದಾರೆ ಭೃತ್ಯ 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 ಅಂತ. ನಿನ್ನ ಸೇವಕ ಅದಾದ್ಮೇಲೆ 7 ಸತಿ ಸೇವಕ 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 ಸೇವಕ, ಅವರ ಸೇವಕನನ್ನಾಗಿ ನನ್ನನ್ನ ಮಾಡ್ಕೋ. ಸೊ ಅದೇ ರೀತಿಯಲ್ಲಿ ಭರತನಿಗೆ ರಾಮ ಸೇವಕನಾಗೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಮ ಪಾದುಕೆಯ ಸೇವಕನಾಗಿ ಅವನು 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದರಿಂದ ಅವನ ಕೀರ್ತಿ ಇನ್ನೂ ಮತ್ತಷ್ಟು ಬಹಳ ಹೆಚ್ಚಾಗ್ಬಿಡ್ತು. ಒಮ್ಮೆ ಮಾಡಿದ ಪ್ರಪತ್ತಿಯು ಎಂದಿಗೂ ವಿಫಲವಾಗಲಾರದೆಂದು ಅದು ಸಫಲವಾಗುವ ತನಕ ನಡುವಿನ ಪ್ರಬಂಧಕವು ನಿವೃತ್ತಿಯಾಗಲೆಂದು ಭಗವಂತನು ಈ ಪಾದುಕೆಗಳನ್ನು ನೀಡಿದನೆಂದು ಗೋವಿಂದರಾಜರ ವಿವರಣೆ. ಸೊ ಯಾರು ಸರಿಯಾದಂತಹ ವ್ಯಕ್ತಿಯಲ್ಲಿ ಶರಣಾಗತಿಯನ್ನ ಅಥವಾ ಪ್ರಪತ್ತಿಯನ್ನ ಮಾಡದೆ ಹೋದ್ರೆ ಅದು ವಿಫಲವಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಉದಾಹರಣೆಗೆ ರಾಮಚಂದ್ರನೇ ಶರಣಾಗತಿಯನ್ನ ಮಾಡ್ತಾನೆ ಅಥವಾ ಪ್ರಪತ್ತಿಯನ್ನ ಮಾಡ್ತಾನೆ ಈ ರಾಮಾಯಣದಲ್ಲಿ.
ಆದರೆ ಅದು ವಿಫಲವಾಗತ್ತೆ. ಯಾವುದಾದ್ರೂ ಯಾರ ಯಾವ ಸಂದರ್ಭದಲ್ಲಿ ಅದು ವಿಫಲವಾಗತ್ತೆ, ಯಾವ ಪ್ರಸಂಗದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಯಾರಾದರೂ ಹೇಳ್ತೀರಾ? ಒಂದು ಪ್ರಶ್ನೆ ಎಲ್ಲರಿಗೆ ಇಲ್ಲಿ. ಯಾವ ಸಂದರ್ಭದಲ್ಲಿ ರಾಮಚಂದ್ರ ಮಾಡಿದಂತಹ ಪ್ರಪತ್ತಿ ಅಥವಾ ಶರಣಾಗತಿ ವಿಫಲವಾಗತ್ತೆ ಅನ್ನೋದು ನನ್ನ ಪ್ರಶ್ನೆ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ, ರೇಖಾ ಮಾತಾಜಿ. ಸಮುದ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಉತ್ತಮ, ಬಹಳ ಉತ್ತಮ, ಅತ್ಯುತ್ತಮ, ಧನ್ಯವಾದಗಳು. ತಕ್ಷಣ ಹೇಳ್ಬಿಟ್ರು ಮಾತಾಜಿ ಅವರು. ಸೊ ಸಮುದ್ರ ಧನ್ಯವಾದ. ದೇವತೆಯಲ್ಲಿ ರಾಮಚಂದ್ರ ಶರಣಾಗತಿಯನ್ನ ಮಾಡ್ತಾನಲ್ಲ, 3 ದಿವಸಗಳ ಕಾಲ 3 ರಾತ್ರಿಗಳ ಕಾಲ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾನೆ. ಆದರೆ ಸಮುದ್ರ ದೇವತೆ ಅದಕ್ಕೆ ಓಗೂಡೋದಿಲ್ಲ. ಏನಕ್ಕೆ ವಿಫಲವಾಯಿತು ಅಲ್ಲಿ ಅಂತ ಹೇಳಿದ್ರೆ, ರಾಮಚಂದ್ರ ಭಗವಂತ ಅವನು ಹೋಗಿ ಯಾವುದೋ ಒಂದು ಕ್ಷುಲ್ಲಕ ದೇವತೆಯಲ್ಲಿ ಅವನು ಶರಣಾಗತಿಯನ್ನು ಮಾಡಿದ್ರೆ ಅದು ಹೇಗೆ ತಾನೇ ಸಫಲವಾಗೋದಕ್ಕೆ ಸಾಧ್ಯ ಅಂತ ಅಲ್ಲಿ ಗೋವಿಂದರಾಜರು ಕೇಳ್ತಾರೆ. ಅಲ್ಲ, ಇವಾಗ ಯಾರಾದರೂ ಒಬ್ಬ ಮೈಕ್ ಟೈಸನ್ ಅಂದ್ರೆ ಆಗಿನ ಕಾಲದಲ್ಲಿ ಒಬ್ಬ ಬಹಳ ಬಲಿಷ್ಠನಾದಂತ ಒಬ್ಬ ಬಾಕ್ಸರ್ ಇದ್ದ. ಅವನು ಯಾರನ್ನು ಬಿಡ್ತಾ ಇರಲಿಲ್ಲ. ಅವನ ಜೊತೆಗೆ ಯಾರು ಕುಸ್ತಿ ಆಡೋದಕ್ಕೆ ಬಂದ್ರೂ ಕೂಡ ಅವನನ್ನ 2 ನಿಮಿಷದಲ್ಲಿ ಅವರು ಜೀವನ ಪೂರ್ತಿ ವಾಪಸ್ಸು ಆ ಕುಸ್ತಿಗೆ ಬರಲೇಬಾರದು ಅನ್ನೋ ತರ ಮಾಡಿ ಅವನನ್ನ ವಾಪಸ್ಸು ಕಳಿಸ್ಬಿಡ್ತಾ ಇದ್ದ. ಸೊ ಅವನ ಮುಂದೆ ಹೋಗಿ ಒಬ್ಬ ಸಣ್ಣ ಹುಡುಗ ಹೋಗಿ ಅವನ ಜೊತೆಗೆ ಆಡೋದಕ್ಕೆ ಹೋದ್ರೆ ಮೈಕ್ ಟೈಸನ್ ಅವನ ಜೊತೆಗೆ ಆಡೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅವನು ಆ ಹುಡುಗ ಮೈಕ್ ಟೈಸನ್ ಜೊತೆಗೆ ಆಡೋದಕ್ಕೆ ಅವನಿಗೆ ಯಾವುದೇ ರೀತಿಯಾದಂತ ಯೋಗ್ಯತೆನೆ ಇಲ್ಲ ಅಲ್ವಾ. ಇವಾಗ ಅಕಸ್ಮಾತ್ ಮೈಕ್ ಟೈಸನ್ ಹೋಗಿ ಆ ಸಣ್ಣ ಹುಡುಗನ ಹತ್ರ ದಯವಿಟ್ಟು ನನಗೆ ಬಾಕ್ಸಿಂಗ್ ಅನ್ನ ಹೇಳ್ಕೊಡು ಅಂತ ಹೇಳಿದ್ರೆ, ಅಥವಾ ಸಣ್ಣ ಹುಡುಗ ಬಿಟ್ಬಿಡಿ, ಅಥವಾ ಬಹಳ ಈಗ ತಾನೇ ಯಾರು ಬಾಕ್ಸಿಂಗ್ ಕಲೋದಕ್ಕೆ ಯಾರಾದರೂ ಶುರು ಮಾಡಿದ್ರೆ ಅಂತವನ ಹತ್ರ ಹೋಗಿ ಮೈಕ್ ಟೈಸನ್ ದಯವಿಟ್ಟು ನನಗೆ ಬಾಕ್ಸಿಂಗ್ ಹೇಳ್ಕೊಡಿ ಅಂತ ಹೇಳಿದ್ರೆ, ಅವನು ನಿಜವಾಗ್ಲೂ ಇದು ನನ್ನ ಅವಹೇಳನವನ್ನ ಮಾಡ್ತಾ ಇದ್ದೀರಾ, ಅಪಹಾಸ್ಯವನ್ನ ಮಾಡ್ತಾ ಇದ್ದೀರಾ ಅಂತ ಆ ಹುಡುಗ ಅನ್ಕೋತಾನೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ರಾಮಚಂದ್ರ ಎಲ್ಲರಿಗೂ ಶರಣಾಗತಿಯನ್ನ ಅವನೇ ನೀಡಬೇಕು. ಅವನು ಹೋಗಿ ಒಬ್ಬ ಕ್ಷುಲ್ಲಕವಾದಂತ ಸಮುದ್ರ ದೇವತೆಯಲ್ಲಿ ಮಾಡಿದ್ರೆ ಶರಣಾಗತಿಯನ್ನ ಅವನು ಹೋಗೂಡೋದಿಲ್ಲ ಅಲ್ವಾ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ರಾಮಚಂದ್ರನಲ್ಲಿ ಇವಾಗ ಭರತ ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ. ಆ ಶರಣಾಗತನಾದಂಥವನು ಸರಿಯಾಗಿ ಎಲ್ಲ ಸಂಪೂರ್ಣವಾದಂತಹ ನಿಯಮಗಳನ್ನು ಅನುಸರಿಸಿ ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ. ಶರಣ್ಯನಾದಂಥವನು ರಾಮಚಂದ್ರನಾದಂಥವನು ಎಲ್ಲ ವಿಧದಲ್ಲೂ ಅವನು ಸಮರ್ಥನಾಗಿದ್ದಾನೆ. ಶರಣಾಗತಿ ವಿಧಾನ ಏನಿದೆ ಅದು ಕೂಡ ಸರಿಯಾಗಿದೆ. ಆದ್ದರಿಂದ ಅದು ಸಫಲವಾಗಲೇಬೇಕು. ಅದು ಒಮ್ಮೆ ಮಾಡಿದರೆ ಮಾತ್ರ ಸಾಕು, ಆ ರೀತಿಯಾದಂಥ ಶರಣಾಗತಿ ಅದು ಸಫಲವಾಗೇವಾಗ್ತದೆ. ಆದರೆ ಮಧ್ಯದಲ್ಲಿ ಕಾಲ ವಿಳಂಬ ಮಾತ್ರ ಆಯಿತು ಅಷ್ಟೇನೆ ಅಂತ ಹೇಳ್ತಾ ಇದ್ದಾರೆ. ಇಂದು ಶರಣಾಗತಿ ಮಾಡಿದ ನಮಗೆ ಶರೀರ ಪಾದವಾಗುವ ತನಕ ಶಾಶ್ವತ ಕೈಂಕರ್ಯ ಪದವಿಯ ದೊರೆಯಲು ಏನೇನು ಅಡ್ಡಿಗಳುಂಟೋ ಅವೆಲ್ಲದರ ನಿವಾರಣೆಗೆ ಪಾದುಕಾ ಉಪಾಸನೆಯೇ ಮಾರ್ಗವೆಂಬ ಪ್ರಪನ್ನ ಮಾರ್ಗವನ್ನು ಇಲ್ಲಿ ಭಗವಂತನೇ ಹೀಗೆ ಉದ್ಘಾಟಿಸಿದಂತಾಯಿತು ಅಲ್ಲ. ಸೊ ಇದು ಮತ್ತೊಂದು ಅಪೂರ್ವವಾದಂತಹ ವಿಷಯ. ಸ ಕಾಮಂ ಅನವಾಪ್ಯೈವ ಎಂಬಲ್ಲಿ ಇನ್ನೊಂದು ವಿಶೇಷವನ್ನು ಪೂರ್ವಾಚಾರ್ಯರು ತೋರಿಸುತ್ತಾರೆ. ಇದು ಮತ್ತೊಂದು ವಿಷಯ ಇಲ್ಲಿ ಬರ್ತಾ ಇದೆ. ಭರತನ ಆಸೆಯು ಆಗಲೇ ನೆರವೇರದೆಯೇ ಅಂತ ಅಂತ ಒಂದು ಅದಕ್ಕೆ ಅರ್ಥ. ಕಾಮಂ ಅನವಾಪ್ಯ ಏವ, ಅನವಾಪ್ಯ ಅಂದ್ರೆ ಅದು ನೆರವೇರಲಿಲ್ಲ, ಅವನ ಆಸೆ ಏನಿತ್ತು ಅದು ನೆರವೇರಲಿಲ್ಲ ಎಂದು ಇಲ್ಲಿ ಹೇಳಿದ್ದಾಗಿಯೂ, ಮುಂದೆ ಅಯೋಧ್ಯಾಕಾಂಡದಲ್ಲಿ ಇದೇ ಭರತನೇ ಶ್ರೀರಾಮನನ್ನು ಬೀಳ್ಕೊಟ್ಟು ಅಯೋಧ್ಯೆಗೆ ಮರಳುವಾಗ, ಇಲ್ಲಿ ನೋಡಿ ಒಂದು ಮುಖ್ಯವಾದಂಥ ವಿಷಯ ಬರ್ತಾ ಇದೆ. ಇದುವರೆಗೆ ಭರತ ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ, ರಾಮಚಂದ್ರ ದಯವಿಟ್ಟು ವಾಪಸ್ ಬಾ ವಾಪಸ್ ಬಾ ವಾಪಸ್ ಬಾ ಅಂತ ಅಳ್ತಾ ಇದ್ದಾನೆ. ರಾಮಚಂದ್ರನು ಅದಕ್ಕೆ ಒಪ್ಕೋತಾ ಇಲ್ಲ, ವಾಪಸ್ ಹೋಗು ವಾಪಸ್ ಹೋಗು ಅಂತ. ಆದರೆ ಕೊನೆಗೆ ಯಾವಾಗ ಆ ಪಾದುಕೆಗಳು ಭರತನಿಗೆ ದೊರಕ್ತವೆ ಅವಾಗ ಭರತನಿಗೆ ಬಹಳ ಸಂತೋಷವಾಗ್ಬಿಡ್ತದೆ ಅಲ್ಲ. ಇದು ಕೇಳಿ ನಮಗೆ ಸ್ವಲ್ಪ ಆಶ್ಚರ್ಯ ಆಗತ್ತಲ್ಲ. ಅವನು ವಾಪಸ್ ಹೇಗೆ ಹೋಗ್ತಾನೆ ಭರತ ಅಂದ್ರೆ, ಬಹಳ ಸಂತುಷ್ಟನಾಗಿ ಅವನು ಸಂತೋಷದಿಂದ ಹೋಗ್ತಾನಂತೆ ಭರತ ವಾಪಸ್ಸು ನಂದಿ ಗ್ರಾಮಕ್ಕೆ. ಇಲ್ಲಿ ಬರ್ತಾ ಇದೆ ನೋಡಿ, ಅದೇ ಶ್ಲೋಕವನ್ನು ಕೊಟ್ಟಿದ್ದಾರೆ. ಆರುರೋಹ ರಥಂ ಹೃಷ್ಟ, ಹೃಷ್ಟ ಅಂದ್ರೆ ಏನು, ಬಹಳ ಸಂತೋಷದಿಂದ ಭರತ ವಾಪಸ್ಸು ಅಯೋಧ್ಯೆಗೆ ಹೋಗ್ತಾನೆ ಅಥವಾ ನಂದಿಗ್ರಾಮಕ್ಕೆ ಹೋಗ್ತಾನೆ. ಸೊ ಅದು ಇದೇನು ಸ್ವಲ್ಪ ಇಲ್ಲಿ ವಿಪರ್ಯಾಸ ನಮ್ಗೆ ಕಾಣಿಸ್ತಾ ಇದೆಯಲ್ಲ. ಇದುವರೆಗೆ ಅಳ್ತಾ ಇದ್ದ ರಾಮಚಂದ್ರನಿಲ್ಲದೆ ನಾನು ವಾಪಸ್ ಹೋಗೋದಿಲ್ಲ, ನಾನು ಇರಬೇಕಾದಲ್ಲಿ ಇಲ್ಲೇ ಉಳ್ಕೊಂಡು ಬಿಡ್ತೀನಿ, ಲಕ್ಷ್ಮಣನ ಜೊತೆಗೆ ನಾನು ಇರ್ತೀನಿ ಅಂತ ಅದನ್ನು ಕೂಡ ಹೇಳ್ತಾನೆ ಭರತ ರಾಮಚಂದ್ರನಿಗೆ. ನಾನು ಭರ ನಿನ್ನ ತಮ್ಮನಾದಂತ ಲಕ್ಷ್ಮಣ ಇಲ್ಲಿ ಉಳ್ಕೊಂಡಿಲ್ವಾ, ಅದೇ ರೀತಿ ನಾನು ಕೂಡ ನಿನ್ನ ಕೈಂಕರ್ಯವನ್ನ ಮಾಡ್ತಾ ಇಲ್ಲೇ ಉಳ್ಕೊಂಡು ಬಿಡ್ತೀನಿ ಅದನ್ನು ಕೂಡ ಭರತ ರಾಮಚಂದ್ರನಿಗೆ ಹೇಳ್ತಾನೆ. ರಾಮಚಂದ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಲ್ವಾ. ಸೊ ಆದ್ರೆ ಇವಾಗ ವಾಪಸ್ಸು ಹೋಗ್ಬೇಕಾದ್ರೆ ಕೇವಲ ಪಾದುಕೆಗಳು ಸಿಕ್ತು ಅಂತ ಎಷ್ಟು ಸಂತೋಷ ಆಗ್ಬಿಟ್ಟಿದೆ ಇವಂಗೆ.
ಇದನ್ನ ನೋಡಿದ್ರೆ ನನಗೆ ಸ್ವಲ್ಪ ವಿರೋಧಾಭಾಸ ಅಂತ ಅನಿಸ್ತಾ ಇದೆಯಲ್ಲ, ಅದಕ್ಕೇನು ಕಾರಣ? ಮನೋರಥವು ನೆರವೇರಿದವನಿಗೆ ಎಂಥ ಸಂತೋಷ, ನೆರವೇರದವನಿಗೆ ಇದು ದಯವಿಟ್ಟು ಕ್ಷಮಿಸಿ, ಇದು ನೆರವೇರದವನಿಗೆ ಎಂಥ ಸಂತೋಷ. ಮನೋರಥ ಅಂದ್ರೆ ಅವನ ಮನಸ್ಸಿನ ಇಚ್ಛೆ ನೆರವೇರಲಿಲ್ಲ, ಅವನಿಗೆ ಎಂಥ ಸಂತೋಷ ಎಂಬ ಪ್ರಶ್ನೆ ಹೇಳುವುದು. ಇಲ್ಲಿ ಒಂದಷ್ಟು ಜನ ಏನಂತ ಹೇಳ್ತಾರೆ, ಇದು ನೋಡಿ ಇಲ್ಲಿ ನಿಜವಾಗ್ಲೂ ಭರತನ ಬಗ್ಗೆ ನಮಗೆ ಗೊತ್ತಾಗತ್ತೆ ಅಂತ. ಕುಹಕಿಗಳು, ಕುಹಕಿಗಳು ಅಂದ್ರೆ ಯಾರು, ಯಾರು ಅಪಾರ್ಥವನ್ನ ಮಾಡ್ತಾರೆ ರಾಮಾಯಣಕ್ಕೆ, ಅವರೇನಂತ ಹೇಳ್ತಾರೆ, ಶ್ರೀರಾಮ ವಾಪಸ್ಸು ಬಾರದುದೇ ಆ ಸಂತೋಷವೆಂದು, ಮನೋರಥವು ನೆರವೇರದುದೇ ಅದೆಂದು, ಇದು ಇಂದು ಹಿಂದೆ ಮುಂದೆ ನೋಡದೆ ಹೇಳಿಯಾರು. ಇಂದು ಅಂದ್ರೆ ಈಗಿನ ಕಾಲದ ಜನ ಅಂತ. ಸೊ ಬಹಳ ಜನ ಏನಂತ ಹೇಳ್ಬೋದು, ನೋಡಿ ಭರತ ನಿಜವಾದ ಇಂಟೆನ್ಷನ್ ಏನಿತ್ತು, ಮನಸ್ಸಿನ ಆ ಒಂದು ಇಚ್ಛೆ, ಅದು ಇಲ್ಲಿ ಗೊತ್ತಾಗತ್ತೆ. ಯಾಕೆಂದ್ರೆ ಇವಾಗ ರಾಮಚಂದ್ರ ಬರ್ತಾ ಇಲ್ಲ ವಾಪಸ್ಸು, ಅದನ್ನ ನೋಡಿ ಭರತನಿಗೆ ಬಹಳ ಸಂತೋಷವಾಗ್ಬಿಡ್ತಾ ಇದೆ. ಆದ್ರೆ ಅದು ವಿಷಯ ಅಲ್ಲ ಅಲ್ಲಿ. ಏನದು ವಿಷಯ ಅಲ್ಲಿ ಇರೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಬರ್ತಾ ಇದೆ, ಸಮನ್ವಯ ಹೇಗೆ ಅಂದರೆ ಎರಡೂ ನಿಜವೇ ಎಂದೇ ಹೇಳಬೇಕು. ಭರತನಿಗಿದ್ದುದು ಎರಡು ನಿಜ ಅಂದ್ರೆ ಏನು, ಮೊದಲನೇದು ರಾಮಚಂದ್ರ ವಾಪಸ್ಸು ಬರದೇ ಇದ್ದಿದ್ದು ಭರತನಿಗೆ ದುಃಖ ಆಯಿತು. ಆದರೆ ರಾಮಚಂದ್ರ ವಾಪಸ್ ಬರದೇ ಹೋದ್ರು ಅವನ ಪಾದುಕೆಗಳು ಸಿಕ್ತಲ್ಲ, ಅದು ಭರತನಿಗೆ ಬಹಳ ಸಂತೋಷ ಆಯಿತು. ಭರತನಿಗಿದ್ದುದು ಎರಡು ಬಗೆಯ ಉದ್ದೇಶ. ಮೊದಲನೇದೇನು, ಶ್ರೀರಾಮಚಂದ್ರನನ್ನು ಅಯೋಧ್ಯೆಗೆ ಕರೆದೊಯ್ದು ಆಗಲೇ ಅವನಿಗೆ ಅಭಿಷೇಕ ಮಾಡುವುದೊಂದು ಮೊದಲನೇದು. ಎರಡನೇದು, ಇಲ್ಲವಾದಲ್ಲಿ ಲಕ್ಷ್ಮಣನಂತೆಯೇ ತಾನೂ ಅನುಚರ ಕಿಂಕರನಾಗಿ ಅವನನ್ನು ಹಿಂಬಾಲಿಸುವುದು. ಆದರೆ ಇದೆರಡು ನೆರವೇರಲಿಲ್ಲ. ಎರಡು ನೆರವೇರದುದು ನಿಜವೇ, ಆದರೆ ಹರ್ಷವು ಬೇರೊಂದು ಕಾರಣಕ್ಕಾಗಿ. ಯಾವುದದು ಕಾರಣ? ಅದೇನೆಂದರೆ ವೇದಾಂತ ದೇಶಿಕರು, ನಾನು ಲಾಸ್ಟ್ ಟೈಮ್ ಕೂಡ ಅದನ್ನ ಹೇಳಿದ್ದೆ ನಾನು, ಪಾದುಕಾ ಸಹಸ್ರ ಅಂತ ಒಂದು ಅದ್ಭುತವಾದಂತಹ ಗ್ರಂಥವನ್ನು ಬರೆದಿದ್ದಾರೆ. ಪ್ರಾಯಶಃ ಇಡೀ ಜಗತ್ತಿನಲ್ಲಿ ರಾಮಾಯಣದ ಬಗ್ಗೆ ಈ ರೀತಿಯಾದಂತಹ ಗ್ರಂಥವನ್ನ ನಾವು ಏಕೈಕ ಗ್ರಂಥ ಅಂತ ಹೇಳ್ಬೋದು ಬೇಕಾದ್ರೆ ಪಾದುಕಾ ಸಹಸ್ರ. ಕೇವಲ ಒಂದೇ ಒಂದು ವಸ್ತುವನ್ನ, ಪಾದುಕೆ ಎಂಬಂತಹ ವಸ್ತು ಅಲ್ಲ ನಿಜವಾಗ್ಲೂ, ಅದಕ್ಕೆ ವ್ಯಕ್ತಿತ್ವ ಅನ್ನೋದಿದೆ. ಆದರೂ ಕೂಡ ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ರಾಮನ ಪಾದುಕೆಗಳನ್ನ ಆಧರಿಸಿ ಸಾವಿರ ಶ್ಲೋಕಗಳನ್ನ ಬರೆಯುವಂತಹದ್ದು ಪ್ರಾಯಶಃ ಅತಿಮಾನುಷವಾದಂತಹ ಒಂದು ಕಾರ್ಯ. ಅದನ್ನ ಅವರು ನೋಡಿ ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ಒಂದು ಕಡೆಯಲ್ಲಿ ಅವರು ಹೇಳ್ತಾರೆ, ಏನಕ್ಕೆ ಭರತನಿಗೆ ಸಂತೋಷವಾಯಿತು ಅಂತ ಹೇಳಿದ್ರೆ, ಶ್ರೀರಾಮ ಪಾದುಕೆಗಳು ಪ್ರಭಾವದಲ್ಲಿ ಶ್ರೀರಾಮನಿಗಿಂತಲೂ ಅಧಿಕವಾದುದರಿಂದ, ರಾಮಾದಪಿ ತ್ವಮಧಿಕ ನಿಯತಂ ಪ್ರಭಾವಾತ್. ಅಂದ್ರೆ ರಾಮನಿಗಿಂತ ರಾಮ ಪಾದುಕೆಗಳು ಹೆಚ್ಚು ಮಹತ್ವಪೂರ್ಣವಾದಂತಹದ್ದು, ಮತ್ತೆ ಹೆಚ್ಚು ಬಲಶಾಲಿಯಾದಂತಹದ್ದು, ಉದ್ದೇಶಕ್ಕಿಂತಲೂ ಅಧಿಕ ಲಾಭವಾದ ನಿಮಿತ್ತಕ್ಕಾಗಿ. ವಿಶ್ವವನ್ನು ಆಳುವ ಶಕ್ತಿ ಇದ್ದು ಭಗವಂತನು ವಿಶ್ವಂಭರ ನೆನೆಸಿದರೆ, ವಿಶ್ವಂಭರ ಅಂದ್ರೆ ಏನು, ಸಮಸ್ತವಾದಂತಹ ವಿಶ್ವವನ್ನೇ ಅವನು ಧರಿಸಿದ್ದಾನೆ ಅಂತ ಅರ್ಥ. ಅಂಬರ ಅಂದ್ರೆ ಬಟ್ಟೆ ಅಂತ, ಹೇಗೆ ಬಟ್ಟೆಯನ್ನ ನಾವು ಧರಿಸ್ತೀವಿ ಅದೇ ರೀತಿ ವಿಶ್ವವನ್ನೇ ಭಗವಂತ ಧರಿಸಿದ್ದಾನೆ. ಧರಿಸಿದ್ದಾನೆ ಅಂದ್ರೆ ಏನರ್ಥ, ಧರಿಸಿದ್ದಾನೆ ಅಂದ್ರೆ ಭಗವಂತ ವಿಶ್ವದ ಪೋಷಣೆಗೆ ಅವನೇ ನೋಡ್ಕೋತಾ ಇದ್ದಾನೆ. ಆದರೆ ಅವನನ್ನು ಧರಿಸುವ ಶಕ್ತಿ ಈ ಪಾದುಕೆಗಳಿಗೆ ಉಂಟು ಎಂಬುದು, ಭಗವಂತನು ಇವನ್ನು ಪಾದಗಳಲ್ಲಿ ಧರಿಸಿದಾಗ ಭರತನಿಗೆ ದೃಢಪಟ್ಟಿತು. ಸೊ ಈ ಪ್ರಸಂಗ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನೀವು ರಾಮಾಯಣವನ್ನು ಓದಿದ್ರೆ ಪ್ರಸಂಗ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ಭರತ ಒಪ್ಕೊಳ್ತಾ ಇರಲಿಲ್ಲ ವಾಪಸ್ ಹೋಗೋದಕ್ಕೆ, ಆವಾಗ ವಸಿಷ್ಠರು ಭರತನಿಗೆ ಹೇಳ್ತಾರೆ, ನೋಡು ಇವಾಗ ಎಷ್ಟೇ ಹೇಳಿದ್ರು ರಾಮಚಂದ್ರ ಇವಾಗ ವಾಪಸ್ಸು ಬರೋದಿಲ್ಲ. ಯಾಕೆಂದ್ರೆ ವಸಿಷ್ಠರಿಗೆ ಗೊತ್ತಿದೆ, ಯಾವುದು ಯಾವ ವಿಷಯದ ಬಗ್ಗೆ ವಸಿಷ್ಠರಿಗೆ ಗೊತ್ತಿದೆ ಅಂತ ಹೇಳಿದ್ರೆ, ಆ ದೇವತೆಗಳು ರಾಮಚಂದ್ರನಲ್ಲಿ ಶರಣಾಗತಿಯನ್ನು ಮಾಡಿದ್ದಾರೆ. ಆದ್ದರಿಂದ ರಾವಣನ ಸಂಹಾರ ಆಗುವವರೆಗೆ ರಾಮಚಂದ್ರ ವಾಪಸ್ಸು ಬರೋದಿಲ್ಲ ಅಂತ ವಸಿಷ್ಠರಿಗೆ ಗೊತ್ತಿದೆ. ಯಾಕೆಂದ್ರೆ ವಸಿಷ್ಠರು ತ್ರಿಕಾಲಜ್ಞರು, ಅವರಿಗೆ ಗೊತ್ತಿದೆ. ಆದ್ದರಿಂದ ಅವರು ಹೇಳ್ಕೊಡ್ತಾರೆ ರಾಮಚಂದ್ರ ಭರತನಿಗೆ ಹೇಳ್ಕೊಡ್ತಾರೆ, ಇವಾಗ ರಾಮಚಂದ್ರ ವಾಪಸ್ಸು ಬರೋದಿಲ್ಲ ಅಯೋಧ್ಯೆಗೆ, ಆದ್ರಿಂದ ರಾಮಚಂದ್ರನ ಪಾದುಕೆಗಳಿದೆಯಲ್ಲ ಅದನ್ನು ಮಾತ್ರ ನೀನು ತೆಗೆದುಕೋ, ಸ್ವೀಕರಿಸು ಸಾಕು ಅಂತ ಹೇಳ್ಕೊಡ್ತಾರೆ. ಆವಾಗ ಭರತನೇ ಆವಾಗ ರಾಮಚಂದ್ರನಿಗೆ, ನೀನು ಬರಕ್ಕಾಗದೆ ಹೋದ್ರೆ ಕನಿಷ್ಠ ಪಕ್ಷ ನಿನ್ನ ಪಾದುಕೆಗಳಾದರೂ ನನಗೆ ಕೊಡು. ಆವಾಗ ರಾಮಚಂದ್ರ ಅದಕ್ಕೆ ಒಪ್ಕೊಳ್ತಾನೆ. ರಾಮಚಂದ್ರನಿಗೆ ನಾನು ಹೋಗೋದಕ್ಕಾಗದೆ ಹೋದ್ರೂ ನನ್ನ ಪಾದುಕೆಗಳನ್ನ ಕೊಟ್ಟು ಕಳಿಸಬಹುದು ಅಂತ ಅನಿಸುತ್ತೆ. ಅವಾಗ ಅವನೇನ್ ಮಾಡ್ತಾನೆ ಅಂದ್ರೆ ಲಕ್ಷ್ಮಣನಿಗೆ ಹೇಳ್ತಾನೆ, ಯಾಕೆಂದ್ರೆ ಆ ಪಾದುಕೆಗಳು ಕುಟೀರದ ಒಳಗೆ ಇತ್ತು. ಆದ್ರಿಂದ ಲಕ್ಷ್ಮಣನಿಗೆ ದಯವಿಟ್ಟು ಪಾದುಕೆಗಳನ್ನ ತೆಗೆದುಕೊಂಡು ಬಾ. ಅವಾಗ ಲಕ್ಷ್ಮಣ ಒಳಗೆ ಹೋಗ್ತಾನೆ, ಪಾದುಕೆಗಳನ್ನ ಶಿರಸ ಧರಿಸಿ, ತನ್ನ ತಲೆಯ ಮೇಲೆ ಧರಿಸಿ ಅದನ್ನ ತೆಗೆದುಕೊಂಡು ಬಂದು ಕೆಳಗೆ ಇಡ್ತಾನೆ. ಅದನ್ನ ಸೀದಾ ಭರತನಿಗೆ ಕೊಡ್ಬೋದಾಗಿತ್ತು, ಆದ್ರೆ ರಾಮಚಂದ್ರ ಏನ್ ಮಾಡ್ತಾನೆ ಗೊತ್ತಾ, ಅದ್ರ ಮೇಲೆ ಒಂದ್ಸತಿ ನಿಂತ್ಕೊಂಡು ಅದಾದ್ಮೇಲೆ ನೀನು ಭರತ ಇವಾಗ ನೀವು
ಇವಾಗ ನೀನು ಈ ಪಾದುಕೆಗಳನ್ನ ತೆಗೆದುಕೊಂಡು ಹೋಗ್ಬೋದು ಅಲ್ಲ. ಸೊ ಇದು ಒಂದೊಂದಕ್ಕೂ ಬಹಳ ಅಪೂರ್ವವಾದಂತಹ ಕಾರಣಗಳನ್ನ ಆ ಪಾದುಕಾ ಸಹಸ್ರದಲ್ಲಿ ಅವ್ರು ಕೊಟ್ಟಿದ್ದಾರೆ. ಏನಕ್ಕೆ ರಾಮಚಂದ್ರ ಹಾಗೆ ಮಾಡ್ದ, ಲಕ್ಷ್ಮಣನಿಗೆ ಡೈರೆಕ್ಟ್ ಆಗಿ ಭರತನಿಗೆ ಈ ಪಾದುಕೆಗಳನ್ನು ಕೊಟ್ಬಿಡು ಅಂತ ಹೇಳ್ಬೋದಾಗಿತ್ತಲ್ಲ, ಏನಕ್ಕೆ ಮೊದಲು ರಾಮಚಂದ್ರ ಅದನ್ ಮೇಲೆ ಅವ್ನು ನಿಂತ್ಕೊಂಡು ಒಂದ್ ಲಾಸ್ಟ್ ಟೈಮ್ ನಾನು ನಿಂತ್ಕೊಂಡು ಬಿಡ್ತೀನಿ ಆಮೇಲೆ ನಿನಗೆ ತಗೊಂಡು ಹೋಗು ಅಂತ ಏನಕ್ಕೆ ಹೇಳ್ದ? ಅದಕ್ಕೆಲ್ಲ ಕಾರಣಗಳಿದೆ. ಆದ್ರೆ ಇಲ್ಲಿ ಬರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಯಾವಾಗ ಭರತ ಅದನ್ನ ನೋಡ್ತಾನೆ, ಏನನ್ನ ನೋಡ್ತಾನೆ, ರಾಮಚಂದ್ರ ತನ್ನ ಪಾದುಕೆಗಳನ್ನ ಧರಿಸ್ತಾನಲ್ಲ ಅದನ್ನ ನೋಡ್ತಾನೆ, ಆವಾಗ ಭರತನಿಗೆ ಖಚಿತವಾಗತ್ತೆ. ಏನಂತ, ರಾಮನಿಗಿಂತ ಅಧಿಕ ಪ್ರಭಾವಶಾಲಿಯಾಗಿರುವಂತಹದ್ದು ಯಾವುದು ಅಂದ್ರೆ ರಾಮನ ಪಾದುಕೆಗಳು ಅಲ್ವಾ. ಸೊ ಅದು ಖಚಿತವಾದ ಮೇಲೆ ಭರತನಿಗೆ ಆಯ್ತು, ಈ ಪಾದುಕೆಗಳನ್ನ ಸ್ವೀಕರಿಸಿ ನಾನು ಹೋಗಿ ರಾಜ್ಯವನ್ನ 14 ವರ್ಷಗಳ ಕಾಲ ಮಾಡಬಹುದು ಅಂತ ಅವನ ಮನಸ್ಸಿನಲ್ಲಿ ಅದು ಖಚಿತವಾಗತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಒಂದು ಅದ್ಭುತವಾದ ಕಾರಣ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಸಮಸ್ತವಾದಂತಹ ವಿಶ್ವ ಏನಿದೆ, ಸಮಸ್ತವಾಗಿರ್ತಕ್ಕಂತಹ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಇದೆಲ್ಲವನ್ನು ಭರತನೇ ಭಗವಂತನೇ ಸೃಷ್ಟಿಸಿದ್ದಾನೆ ಅಲ್ವಾ. ತನ್ನ ಸ್ವಂತ ಆತ್ಮ ಸಂಕಲ್ಪ ಶಕ್ತಿಯಿಂದ ಭಗವಂತ ಸೃಷ್ಟಿಸಿದ್ದಾನೆ. ಈ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಎಲ್ಲವೂ ಭಗವಂತನಿಂದಲೇ ಬಂದಿದೆ. ಆದರೆ ಭಗವಂತ ಯಾರ ಮೇಲೆ ನಿಂತಿದ್ದಾನೆ, ಪಾದುಕೆಗಳ ಮೇಲೆ ನಿಂತಿದ್ದಾನೆ. ಅಂದ್ಮೇಲೆ ಯಾರಿಗೆ ಜಾಸ್ತಿ ಶಕ್ತಿ ಅಂತ ಇಲ್ಲಿ ಆ ರೀತಿಯಾಗಿ ಕೇಳ್ತಾ ಇದ್ದಾರೆ, ಲಾಜಿಕಲಿ ಹೇಳ್ತಾ ಇದ್ದಾರೆ ಅಲ್ಲ. ಪಾದುಕೆಗಳು ಹೆಚ್ಚು ಪ್ರಭಾವಶಾಲಿ. ಸೊ ಇದೆಲ್ಲ ಬಹಳ ರಸಾತ್ಮಕವಾದಂತ ದೃಷ್ಟಿಯಲ್ಲಿ ಇದನ್ನ ನೋಡಿದ್ರೆ ಅವಾಗ ನಮ್ಗೆ ಇನ್ನೂ ಹೆಚ್ಚು ರಾಮಾಯಣದಲ್ಲಿ ರಸ ಹೆಚ್ಚಾಗತ್ತೆ ಅಲ್ಲ. ಸೊ ಪಾದುಕೆಗಳ ಆ ಒಂದು ಪ್ರಭಾವವನ್ನ ನೋಡಿ ಅವಾಗ ಭರತ ಸಂತೋಷ ಪಡ್ಕೊಂಡು ವಾಪಸ್ಸು ಅದನ್ನ ಸ್ವೀಕರಿಸಿ ಹೋಗ್ತಾನೆ. ಸೊ ಅಲ್ಲದೆ ಇನ್ನೊಂದು ಕಾರಣವೂ ಉಂಟು. ಯಾವುದದು ಕಾರಣ ಅಂತ ಹೇಳಿದ್ರೆ, ಊರಿಗೆ ಹೋಗಿದ್ದು ತಂದೆ ತಾಯಿಗಳ ಯೋಗಕ್ಷೇಮವನ್ನು ಗಮನಿಸು ಎಂದು ಎಷ್ಟು ಹೇಳಿದರೂ ಲಕ್ಷ್ಮಣ ಅದನ್ನೊಪ್ಪದೆ ಶ್ರೀರಾಮನ ಹಿಂದೆಯೇ ನಡೆದು ಶೇಷತ್ವವೆಂಬುದನ್ನು ಆಚರಿಸಿ ತೋರಿದರೆ, ಭರತ ಹಾಗೆ ಮಾಡದೆ ಶೇಷಿಯಾದ ಭಗವಂತನಿಗಿಷ್ಟವಾದ ಕೈಂಕರ್ಯವನ್ನು ಮಾಡುವುದೇ ಪರಮ ಧರ್ಮವೆಂದು ತಿಳಿದು ಊರಿಗೆ ಮರಳಿ ಅವನ ಪ್ರತಿನಿಧಿಯಾಗಿ ರಾಜ್ಯವನ್ನಾಡಿ ಪಾರತಂತ್ರ ಧರ್ಮವನ್ನು ಅನುಷ್ಠಿಸಿ ತೋರಿಸಿದ. ಇದರಲ್ಲಿ ಶೇಷತ್ವ ಪಾರತಂತ್ರಗಳೆರಡೂ ಉಳಿದು ಲಕ್ಷ್ಮಣ ಸ್ವಾಮಿಗಿಂತ ಒಂದು ಹೆಜ್ಜೆ ಮುಂದೆ ಹೋದ ಲಾಭವು ಈ ಹರ್ಷಕ್ಕೆ ಕಾರಣವೆಂದು ಹಿರಿಯರ ಮತ ಅಲ್ಲ. ಸೊ ಇದು ಮತ್ತೊಂದು ಕಾರಣ, ಏನಕ್ಕೆ ಸಂತೋಷವಾಯಿತು ಭರತನಿಗೆ ಅಂತ ಹೇಳಿದ್ರೆ, ಮತ್ತೊಂದು ಕಾರಣ ಯಾವುದು ಅಂತ ಹೇಳಿದ್ರೆ, ಲಕ್ಷ್ಮಣ ಶೇಷತ್ವ ಧರ್ಮವನ್ನ ಆಚರಿಸಿದ. ಭಗವತ್ ಶೇಷತ್ವ ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ. ಶೇಷತ್ವ ಅಂದ್ರೆ ಭಗವಂತನಿಗೆ ಸೇವಕನಾಗಿ ಅವನ ಜೊತೆಯಲ್ಲೇ ಇದ್ದುಕೊಂಡು ಸೇವೆಯನ್ನ ಮಾಡುವಂತಹದ್ದು. ಆದರೆ ಪಾರತಂತ್ರ ಅಂದ್ರೆ ಏನು, ಭಗವಂತ ಏನ್ ಹೇಳ್ತಾನೆ ಹಾಗೆ ನಡೆದುಕೊಳ್ಳುವಂಥದ್ದು. ಭಗವಂತ ಇದೀಗ ನನ್ನ ಜೊತೆಗೆ ಇರು ಅಂತ ಹೇಳಿದ್ರೆ ಅವನ ಜೊತೆಗೆ ಇದ್ದು ಸೇವೆಯನ್ನ ಮಾಡುವಂಥದ್ದು. ಎಲ್ಲೋ ದೂರದಲ್ಲಿ ಇದ್ದು ಅಮೆರಿಕ ದೇಶಕ್ಕೆ ಹೋಗು, ಆ ಯುರೋಪ್ ದೇಶಕ್ಕೆ ಹೋಗು, ಅಲ್ಲೂ ಪ್ರಚಾರ ಮಾಡು ಅಂತ ಹೇಳಿದ್ರೆ ಅದನ್ನೂ ಕೂಡ ಪಾಲಿಸುವಂತಹದ್ದು. ಸೊ ಲಕ್ಷ್ಮಣ ಎಷ್ಟೇ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದ್ರು ಕೂಡ ಅವನು ಅಯೋಧ್ಯೆಯಲ್ಲಿ ಉಳ್ಕೊಳ್ಳಿಲ್ಲ, ಅವನು ರಾಮಚಂದ್ರನ ಜೊತೆಯಲ್ಲೇ ಇರ್ತಾನೆ. ಸಂಪೂರ್ಣವಾದಂತ ರಾಮಾಯಣದಲ್ಲಿ ನೋಡಿದ್ರೆ ಒಂದೇ ಕ್ಷಣದಲ್ಲೂ ಕೂಡ ಲಕ್ಷ್ಮಣ ರಾಮಚಂದ್ರನಿಂದ ಅಗಲಿದ್ದಂತಹ ಪರಿಸ್ಥಿತಿಯನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಸೀತೆ ಕೂಡ ಅಗಲ್ತಾಳೆ ಎಷ್ಟೊಂದು ಸತಿ, ಆದ್ರೆ ಲಕ್ಷ್ಮಣ ಆಗಲೋದಿಲ್ಲ. ಆದ್ರೆ ಇಲ್ಲಿ 14 ವರ್ಷಗಳ ಕಾಲ ಭಗವಂತನ ವಿರಹದಲ್ಲಿ ಸೇವೆಯನ್ನ ಮಾಡಿದಂಥವನು ಯಾರು, ಭರತ. ಅದರಿಂದ ಭರತನ ಈ ಒಂದು ಸೇವೆ ಏನಿದೆ ಲಕ್ಷ್ಮಣನ ಸೇವೆಗಿಂತ ಒಂದು ಹೆಜ್ಜೆ ಮೇಲೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಲಕ್ಷ್ಮಣ ರಾಮಚಂದ್ರನ ವಿರಹದಲ್ಲಿ ಸೇವೆ ಯಾವತ್ತೂ ಮಾಡಲಿಲ್ಲ, ಆದ್ರೆ ಆ ರಾಮಚಂದ್ರನ ವಿರಹದಲ್ಲಿ 14 ವರ್ಷಗಳ ಕಾಲ ಅದು ನಂದಿಗ್ರಾಮದಲ್ಲಿ ಅಷ್ಟೊಂದು ತಪಸ್ಸನ್ನ ಸ್ವೀಕರಿಸಿ ಮಾಡಿದಂತ ಸೇವೆ ಯಾರದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಭರತನ ಸೇವೆ ಅಲ್ಲ. ಸೊ ನಂದಿಗ್ರಾಮದಲ್ಲೇಕೆ ಇದ್ದನೆಂದರೆ ಅಯೋಧ್ಯೆಯು ರಾಮರಹಿತವಾಗಿದ್ದು ಅಲ್ಲಿ ವಿರಹದಿಂದ ಭರತನು ಸುಟ್ಟೇ ಹೋಗುತ್ತಿದ್ದುದರಿಂದ ಅಲ್ಲ. ಸೊ ಅಕಸ್ಮಾತ್ ವಾಪಸ್ ಅಯೋಧ್ಯೆಗೆ ಹೋಗಿದ್ದರೆ ಭರತ ರಾಮನ ವಿರಹದಲ್ಲಿ ಅಯೋಧ್ಯೆಯಲ್ಲಿ ಪ್ರಾಯಶಃ ಅವನು ಪ್ರಾಣವನ್ನೇ ಕಳೆದುಕೊಂಡು ಬಿಡ್ತಾ ಇದ್ನೇನೋ ಎಂಬುದಾಗಿ. ಏನಕ್ಕೆ ಅಂದ್ರೆ ರಾಮಚಂದ್ರ ಅಯೋಧ್ಯೆಯಲ್ಲಿ ಸರ್ವಗತ, ಎಲ್ಲೆಲ್ಲಿ ಹೋದ್ರೂ ರಾಮಚಂದ್ರನ ನೆನಪಾಗತ್ತೆ ಭರತನಿಗೆ ಅಲ್ಲ. ಸೊ ಆ ರೀತಿಯಾದಂತಹ ವಿರಹವನ್ನ ತಡ್ಕೊಳ್ಳೋಕೆ ಪ್ರಯಾಸ ಆಗ್ತಾ ಇರಲಿಲ್ಲ. ಮತ್ತೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ತನಗೆ ಕೆಟ್ಟ ಹೆಸರನ್ನು ತಂದ ಆ ಊರನ್ನು ಪ್ರವೇಶಿಸುವುದಕ್ಕೂ ಜುಗುಪ್ಸಿತನಾಗಿದ್ದನು ಅಲ್ಲ. ಆ ಕೆಟ್ಟ ಹೆಸರು ಅವನಿಗೆ ಬರೋದಕ್ಕೆ ಯಾವ ಊರು ಕಾರಣ, ಅದೇ ಅಯೋಧ್ಯೆ ಕಾರಣ. ಮತ್ತೆ ಅಯೋಧ್ಯೆಯಲ್ಲಿ 14 ವರ್ಷಗಳ ಕಾಲ ಕೂಡ ಭರತನ ಮೇಲೆ ಇದ್ದಂತಹ ಒಂದು ಕೆಟ್ಟ ಹೆಸರು ಯಾವತ್ತೂ ಹೋಗ್ಲೇ ಇಲ್ಲ. ಏಕೆಂದ್ರೆ ಎಲ್ಲರೂ ಭರತನನ್ನೇ ಶಪಿಸ್ತಾ ಇದ್ರು, ನಿನ್ನಿಂದಲೇ ರಾಮಚಂದ್ರ ಇಲ್ಲಿಂದ ಬಿಟ್ಟು ಹೋಗಿದ್ದಾನೆ 14 ವರ್ಷಗಳ ಕಾಲ ಅಂತ.
ಅದರಿಂದ ಆ ಕಾರಣದಿಂದ ಕೂಡ ಭರತ ವಾಪಸ್ಸು ಅಲ್ಲಿಗೆ ಹೋಗಲಿಲ್ಲ. ಸೊ ರಾಮನೆಂದು ಬರುವನು ಎಂದು ಎಣಿಸುತ್ತಾ 14 ವರ್ಷಗಳನ್ನು ಕಳೆದನು ಅಲ್ಲ. ಸೊ ಇವತ್ತು ಇದನ್ನ ನಾವು ಚರ್ಚೆ ಮಾಡಿದ್ವಿ. ಇದು ಬಹಳ ಮುಖ್ಯವಾದ ಒಂದು ಪ್ರಸಂಗ, ಪಾದುಕ ಪ್ರಧಾನ ಪ್ರಸಂಗ. ಪಾದುಕ ಸಹಸ್ರ ಎಂಬಂತಹ ಗ್ರಂಥದಲ್ಲಿ ನಾನು ಹೇಳಿದ ಹಾಗೆ ಬಹಳಷ್ಟು ಅಪೂರ್ವ ಅರ್ಥಗಳನ್ನ ಅಲ್ಲಿ ವಿವರಿಸಿ ಹೇಳ್ತಾರೆ. ಈ ಪಾದುಕ ಪ್ರಸಂಗದಲ್ಲಿ ಬರುವಂತಹ ಅಪೂರ್ವ ಅರ್ಥಗಳನ್ನ ಅದನ್ನ ಒಂದು ಎರಡು ಮೂರು ಮಾತ್ರ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಸೊ ಮತ್ತೊಂದು ಒಂದು ಅಪೂರ್ವವಾದಂತ ಅರ್ಥವನ್ನ ಅಲ್ಲಿ ಹೇಳ್ತಾರೆ, ಅದನ್ನ ಹೇಳಿ ಇಲ್ಲಿ ವಿರಾಮವನ್ನ ಕೊಟ್ಬಿಡ್ತೇನೆ. ಆಗ್ಲೇ ಸಮಯ ಆಗಿದೆ, ಆದ್ರೂ ಒಂದೇ ಒಂದು ವಿಷಯವನ್ನ ಹೇಳಿ ಇಲ್ಲಿ ವಿರಾಮವನ್ನ ಕೊಡ್ತೇನೆ. ಸೊ ಯಾವಾಗ ಭರತ ರಾಮಚಂದ್ರನಿಗೆ ಕೇಳ್ಕೊಳ್ತಾನೆ ನೀನು ವಾಪಸ್ಸು ಅಯೋಧ್ಯೆಗೆ ಬರಬೇಕು ಅಂತ ಹೇಳಿ, ಅವಾಗ ರಾಮಚಂದ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆವಾಗ ರಾಮಚಂದ್ರ ಭರತನಲ್ಲಿ ಒಂದು ಯಾವ್ದಾದ್ರೂ ಒಂದು ವಸ್ತುವನ್ನ ಒತ್ತೆ ಇಡಬೇಕು ಅಲ್ವಾ. ನಾವು ಸಾಮಾನ್ಯವಾಗಿ ಒಂದು ಒಂದು ಲೋಕದ ಈ ಲೋಕದ ಒಂದು ನಿಯಮ ಏನು ಅಂತ ಹೇಳಿದ್ರೆ, ನಾವು ಏನಾದರೂ ಒಂದು ವಸ್ತುವನ್ನ ಗಿರವಿ ಇಡಬೇಕಾದ್ರೆ ಅಲ್ಲ. ಸೊ ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡಬೇಕಂತ ಹೇಳಿದ್ರೆ, ನನಗೆ ನನ್ನಲ್ಲಿ ಒಂದು ನನ್ನ ಒಂದು ಚಿನ್ನದ ಸರ ಇದೆ ಅಂತ ಇಟ್ಕೊಳ್ಳಿ, ಚಿನ್ನದ ಇದು ನೆಕ್ಲೆಸ್ ಅಲ್ಲ ಗೋಲ್ಡ್ ನೆಕ್ಲೆಸ್ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಸುಮಾರು ಒಂದು ನನ್ಗೆ ಗೊತ್ತಿಲ್ಲ ಎಷ್ಟು ಪ್ರೈಸ್ ಇರುತ್ತೆ ಅಂತ, ಒಂದು 1 ಲಕ್ಷ ಅಂತ ಇಟ್ಕೊಳ್ಳಿ, 1 ಲಕ್ಷ ಅದಕ್ಕೆ ಅಂತ ಇಟ್ಕೊಳ್ಳಿ. ಆ 1 ಲಕ್ಷದ ಗೋಲ್ಡ್ ನೆಕ್ಲೆಸ್ ಏನಿದೆ ಅದನ್ನ ನೀವು ಗಿರವಿ ಇಟ್ಟರೆ ನಿಮ್ಗೆ ಎಷ್ಟು ಸಿಗತ್ತೆ ಹಣ? ಪ್ರಾಯಶಃ ಅದಕ್ಕೆ ಅರ್ಧದಷ್ಟು ನಿಮ್ಗೆ ಸಿಗತ್ತೆ ಅಲ್ವಾ. 1 ಲಕ್ಷದ ಸರವನ್ನ ನೀವು ಗಿರವಿ ಇಟ್ಟರೆ ಅದಕ್ಕೆ ಅರ್ಧದಷ್ಟು ಸುಮಾರು 50,000 ಅಷ್ಟು ನಿಮ್ಗೆ ಸಿಗತ್ತೆ ಹಣ ಅಲ್ಲ. ವಾಪಸ್ಸು ಅದನ್ನ ಕೊಟ್ಟಾದ ಮೇಲೆ ನೀವು ಅದನ್ನ ಆ ಸರವನ್ನ ವಾಪಸ್ ಪಡಿಬಹುದು. ಅದೇ ರೀತಿ ಆಗತ್ತಲ್ಲ ಆಚೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನೀವು ಆ ಒಂದು ದೃಷ್ಟಿಯಿಂದ ಈ ಪ್ರಸಂಗವನ್ನ ನೋಡಿದ್ರೆ, ಇವಾಗ ರಾಮಚಂದ್ರ ಇವಾಗ ಅಯೋಧ್ಯೆಗೆ ಹೋಗ್ಬೇಕು ಅಂತ ಭರತ ಕೇಳ್ಕೊತಾ ಇದ್ದಾನೆ, ಆದ್ರೆ ರಾಮಚಂದ್ರನಿಗೆ ಇವಾಗ ಆಗ್ತಾ ಇಲ್ಲ. ಆದ್ರಿಂದ ಇವಾಗ ರಾಮಚಂದ್ರ ಭರತನಲ್ಲಿ ಏನಾದ್ರೂ ಒಂದು ಒತ್ತೆ ಇಡಬೇಕು, ಗಿರಿವಿ ಇಡಬೇಕು. ಆ ಒಂದು ವಸ್ತುವಿಗೆ ರಾಮಚಂದ್ರನಿಗಿಂತ 2ರಷ್ಟು ಬೆಲೆ ಇರಬೇಕು. ಕರೆಕ್ಟ್ ತಾನೆ? ರಾಮಚಂದ್ರ ತನ್ನನ್ನೇ ತಾನು ಕಾಪಾಡ್ಕೊಳ್ಬೇಕು, ಅವನು ಅವನು ಹೋಗ್ಬಾರ್ದು ವಾಪಸ್ ಅಯೋಧ್ಯೆಗೆ ಅಂತ ಹೇಳಿದ್ರೆ, ಯಾವ ವಸ್ತುವನ್ನ ಭರತನಲ್ಲಿ ಗಿರಿವಿಯನ್ನ ಇಡ್ತಾನೆ ರಾಮಚಂದ್ರ, ಅದಕ್ಕೆ ಬೆಲೆ ರಾಮಚಂದ್ರನಿಗಿಂತ ಹೆಚ್ಚು ಇರಬೇಕು. ಎಷ್ಟು ಅಂದ್ರೆ ಪ್ರಾಯಶಃ 2ರಷ್ಟು ಹೆಚ್ಚಿರಬೇಕು ಅಲ್ಲ. ಸೊ ಅದರಿಂದ ನಮ್ಗೆ ಗೊತ್ತಾಗತ್ತೆ ಏನು ಅಂತ ಹೇಳಿದ್ರೆ, ಪಾದುಕ ಎಂಬಂತಹ ಏನಿದೆ ಪಾದುಕೆಗಳಿಗೆ, ರಾಮ ಪಾದುಕೆಗಳಿಗೆ ರಾಮನಿಗಿಂತ ಬೆಲೆ ಹೆಚ್ಚು ಎಂಬುದು ನಮ್ಗೆ ಗೊತ್ತಾಗತ್ತೆ ಅಲ್ಲ. ಸೊ ಇದೇ ರೀತಿಯಲ್ಲಿ ಬಹಳ ಅಪೂರ್ವವಾಗಿ ಆ ಪಾದುಕಾ ಸಹಸ್ರ ಎಂಬಂತಹ ಗ್ರಂಥದಲ್ಲಿ ಆಚಾರ್ಯರು ತೋರಿಸ್ತಾರೆ ರಾಮಾಯಣದ ಮತ್ತೊಂದು ದೃಷ್ಟಿ ನಮ್ಗೆ ಲಭ್ಯವಾಗುತ್ತೆ. ಮತ್ತೊಂದು ವಿಷಯ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದಯವಿಟ್ಟು ಕ್ಷಮಿಸಿ, ಇದು ಕೊನೆ ವಿಷಯ, ಖಂಡಿತವಾಗ್ಲೂ ಕೊನೆ ವಿಷಯ ಹೇಳಿ ಬಿಟ್ಬಿಡ್ತೀನಿ ಇಲ್ಲಿ ನೋಡಿ. ದಶರಥ ಯಾವಾಗ ರಾಜ್ಯವನ್ನ ಆಳ್ತಾ ಇದ್ದ ಆಗಿನ ಸಮಯದಲ್ಲಿ ಕೂಡ ಎಷ್ಟೊಂದು ಪ್ರಾಯಶಃ ಎಷ್ಟೊಂದಿಲ್ಲ, ಆದ್ರೆ ಒಂದಷ್ಟು ಅಕೃತ್ಯಗಳು ಅಲ್ಲಿ ಆಯಿತು. ಯಾವ ರೀತಿ ಆದಂತಹ ಅಕೃತ್ಯಗಳು ನಮ್ಗೆ ಗೊತ್ತೇ ಇದೆ ಅಲ್ಲ. ಮಂತರೇ ಹೋಗಿ ಏನೋ ಹೇಳ್ಕೊಡ್ತಾಳೆ, ಕೈಕೇಯಿ ಕೈಕೇಯಿ ಆ ರೀತಿಯಾದಂತಹ ವರದಾನವನ್ನ ಕೇಳ್ತಾಳೆ, ಅದರಿಂದ ರಾಮಚಂದ್ರನನ್ನೇ ಅಟ್ಟಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸೊ ಖಂಡಿತವಾಗ್ಲೂ ಅದು ಆಗ್ಬಾರ್ದಾಗಿತ್ತು ಅಯೋಧ್ಯೆಯಲ್ಲಿ. ದಶರಥ ರಾಜ್ಯವನ್ನ ಆಡಬೇಕಾದ್ರೆ ಆ ರೀತಿಯಾದಂತಹ ಘಟನೆಗಳು ಅಲ್ಲಿ ಆಗತ್ತೆ. ಅದಾದ್ಮೇಲೆ 14 ವರ್ಷಗಳ ನಂತರ ಯಾವಾಗ ರಾಮಚಂದ್ರ ಆಡೋದಕ್ಕೆ ಶುರು ಮಾಡ್ತಾನೆ ಅಯೋಧ್ಯೆಯಲ್ಲಿ, ಆ ರಾಮಚಂದ್ರನ ಕಾಲಾವಧಿಯಲ್ಲಿ ಕೂಡ ಒಂದಷ್ಟು ನಡೆಯಬಾರದಂತಹ ಕೃತ್ಯಗಳು ಅಲ್ಲಿ ಆಗತ್ತೆ. ಯಾವುದದು? ಉದಾಹರಣೆಗೆ ಶಂಬೂಕನ ಪ್ರಸಂಗ. ಯಾರ್ಯಾರು ಕೇಳಿಲ್ಲ ಶಂಬೂಕನ ಬಗ್ಗೆ, ನೀವು ಮತ್ತೆ ಯಾವಾಗ್ಲಾದ್ರೂ ಕೇಳ್ಬೋದು. ಒಬ್ಬ ಶೂದ್ರ ತಪಸ್ಸನ್ನ ಮಾಡ್ತಾ ಇರ್ತಾನೆ, ಅದರಿಂದ ಒಬ್ಬ ಬ್ರಾಹ್ಮಣನ ಎಷ್ಟೊಂದು ಮಕ್ಕಳು ಸತ್ತೋಗ್ತಾರೆ, ಅದೆಲ್ಲ ಅದು ಒಂದು ಬರುತ್ತೆ ಒಂದು ಪ್ರಸಂಗ. ಸೊ ಆ ರೀತಿಯಾದಂತಹ ಪ್ರಸಂಗ, ಮತ್ತೆ ಸೀತೆಯ ಪರಿತ್ಯಾಗವಾಗ್ಬಿಡ್ತದೆ ರಾಮನ ಕಾಲಾವಧಿಯಲ್ಲಿ, ಅದು ಆಗ್ಬಾರ್ದಾಗಿತ್ತು ಅಲ್ವಾ. ಸೊ ಈ ರೀತಿಯಾಗಿ ಅವನ ಕಾಲದಲ್ಲೂ ಕೂಡ ಆಗತ್ತೆ. ಆದ್ರೆ 14 ವರ್ಷಗಳ ಕಾಲ ಪಾದುಕೆಗಳು ರಾಜ್ಯವನ್ನ ಮಾಡಬೇಕಾದ್ರೆ ಒಂದೇ ಒಂದು ಅಕೃತ್ಯ ಕೂಡ ಅಯೋಧ್ಯೆಯಲ್ಲಿ ಆಗಲಿಲ್ಲ ಅಲ್ಲ. ಅಯೋಧ್ಯೆಯಲ್ಲಿ ಆಗ್ಲಿಲ್ಲ, ಬೇರೆ ಕಡೆ ಆಗಿರ್ಬೋದು, ಆದ್ರೆ ಅಯೋಧ್ಯೆಯಲ್ಲಿ ಆಗಲಿಲ್ಲ. ಏಕೆ ಅಂದ್ರೆ ಭಗವಂತ ಸಾಮ್ರಾಜ್ಯ ಮಾಡೋದಕ್ಕಿಂತ ಭಗವಂತನ ಪರಿಶುದ್ಧ ಭಕ್ತರು ಯಾವಾಗ ಸಾಮ್ರಾಜ್ಯವನ್ನ ಮಾಡ್ತಾರೆ ಅವಾಗ ಭಗವಂತನ ಸಾಮ್ರಾಜ್ಯಕ್ಕಿಂತ ಹೆಚ್ಚು ಬಲಶಾಲಿ ಆಗಿರ್ತದೆ ಎಂಬುದನ್ನ ಅಲ್ಲಿ ಅವರು ತೋರಿಸ್ತಾರೆ ಅಲ್ಲ. ಸೊ ಈ ರೀತಿಯಾಗಿ ಅಷ್ಟೊಂದು ಅಪೂರ್ವವಾದಂತಹ ಅರ್ಥಗಳನ್ನ ಪಾದುಕೆಗಳ ಸಂಬಂಧದಲ್ಲಿ ಅಲ್ಲಿ ಅವರು ಕೊಡ್ತಾರೆ. ಸೊ ಇವತ್ತು ಪಾದುಕಾ ಪ್ರಧಾನ ಪ್ರಸಂಗವನ್ನ ನಾವು ಚರ್ಚೆ ಮಾಡಿದ್ವಿ.
ದಯವಿಟ್ಟು ಕ್ಷಮಿಸಿ, 10 ನಿಮಿಷ ಸ್ವಲ್ಪ ತಡವಾಗ್ಬಿಡ್ತು, ದಯವಿಟ್ಟು ಕ್ಷಮಿಸಿ. ಇಲ್ಲಿ ನಾವು ವಿರಾಮವನ್ನು ಕೊಡ್ತಾ ಇದ್ದೇವೆ. ಯಾರಿಗಾದ್ರೂ ಯಾವುದಾದ್ರು ಪ್ರಶ್ನೆ ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಮಾಡ್ಬೋದು, ಇಲ್ಲವಾದಲ್ಲಿ ನಾವು ಮತ್ತೆ ಬರೋ ಮಂಗಳವಾರ ನಾವು ಸೇರಿ ಇದನ್ನ ಮುಂದುವರಿಸ್ತೇವೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಭರತ ಪಾದುಕೆಗಳನ್ನ ನಂದಿಗ್ರಾಮಕ್ಕೆ ತಗೊಂಡು ಹೋದ್ರ ಅಥವಾ ಅಯೋಧ್ಯೆಯಲ್ಲಿ ಸಿಂಹಾಸನದಲ್ಲಿಟ್ಟು ಅವರು ನಂದಿಗ್ರಾಮದಿಂದ ಆಳ್ವಿಕೆ ಮಾಡ್ತಿದ್ರ ಪ್ರಭು? ಓಕೆ, ಒಳ್ಳೆ ಪ್ರಶ್ನೆ. ಸೊ ಸಾಮಾನ್ಯವಾಗಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಶ್ಲೋಕದ ಪ್ರಕಾರ, ಸಂಕ್ಷೇಪ ರಾಮಾಯಣದಲ್ಲಿ ಬರುವ ಪ್ರಕಾರ, ಆ ನಂದಿಗ್ರಾಮಕ್ಕೆ ತೆಗೆದುಕೊಂಡು ಹೋಗಿದ್ದು ಅಂತ. ಆದ್ರೆ ಅಲ್ಲಿ ಬರುವಂತ ಅಂದ್ರೆ ಮೂಲ ರಾಮಾಯಣದಲ್ಲಿ ಬರುವಂತಹ ವಿವರದ ಪ್ರಕಾರ, ನಂದಿಗ್ರಾಮದಲ್ಲಿ ಸಿಂಹಾಸನವನ್ನ ತರಿಸಿ, ಅಂದ್ರೆ ಅಯೋಧ್ಯೆಯಲ್ಲಿದ್ದಂತಹ ಸಿಂಹಾಸನವನ್ನ ಅಲ್ಲಿಗೆ ಕರೆದುಕೊಂಡು ಬಂದು ಅಲ್ಲಿ ಸಿಂಹಾಸನದ ಮೇಲೆ ಪಟ್ಟಾಭಿಷೇಕವನ್ನ ಮಾಡ್ತಾನೆ ಭರತ ಪಾದುಕೆಗಳಿಗೆ. ಅದಾದ್ಮೇಲೆ ಪಾದುಕೆಗಳನ್ನ ಅವನು ಅಯೋಧ್ಯೆಗೆ ಕಳಿಸ್ಬಿಡ್ತಾನೆ ಅನ್ನೋದು ಅಲ್ಲಿ ಬರುವಂತಹ ವಿವರ. ಆದ್ರೆ ಇಲ್ಲಿ ಬರುವಂತಹ ವಿವರದ ಪ್ರಕಾರ ಇಲ್ಲಿ ಏನ್ ಬರ್ತಾ ಇದೆ ಇದರ ಈ ಸಂಕ್ಷೇಪ ರಾಮಾಯಣದಲ್ಲಿ, ಯಾಕೆಂದ್ರೆ ಪಾದ ಉಪಸ್ಪೃಶನ್ ಅಂತ ಬರ್ತಾ ಇದೆ. ಉಪಸ್ಪೃಶನ್ ಅನ್ನೋದು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ. ಅಂದ್ರೆ 14 ವರ್ಷಗಳ ಕಾಲ ಪ್ರತಿ ದಿವಸ ಕೂಡ ಅವನು ಆ ಪಾದುಕೆಗಳನ್ನ ಸ್ಪರ್ಶ ಮಾಡಿ 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 ಅವನ ರಾಜ್ಯವನ್ನ ಮಾಡ್ತಾ ಇದ್ದ ಅನ್ನೋ ತರಹ ಇಲ್ಲಿ ಬರ್ತಾ ಇದೆ ವಿವರ. ಸೊ ಎರಡೂ ತರಹದ ವಿವರ ಕೂಡ ಬರುತ್ತೆ ರಾಮಾಯಣದಲ್ಲಿ. ಆದ್ರೆ ಹೆಚ್ಚಾಗಿ ಎಲ್ಲ ಆಚಾರ್ಯರು ಏನು ಹೇಳೋದು ಅಂತ ಹೇಳಿದ್ರೆ, ಇದೇ ನಂದಿಗ್ರಾಮದಲ್ಲೇನೆ ಪಾದುಕೆಗಳನ್ನ ಅವನು ಸಿಂಹಾಸನದ ಮೇಲೆ ಇರಿಸಿ ಅಲ್ಲಿಂದಲೇ ಅವನು ರಾಜ್ಯವನ್ನ ಮಾಡ್ತಾ ಇದ್ದ. ಸೊ ಅವನ ಜೊತೆಗೆ 14 ವರ್ಷಗಳ ಕಾಲ ರಾಮ ಪಾದುಕೆಗಳು ಅನ್ನೋದು ಭರತನ ಜೊತೆಗೇ ಇತ್ತು ಅನ್ನೋದನ್ನೇ ಬಹಳಷ್ಟು ಆಚಾರ್ಯರು ಅದನ್ನ ಅದಕ್ಕೆ ಪುಷ್ಟಿಯನ್ನ ಕೊಡ್ತಾರೆ. ಧನ್ಯವಾದಗಳು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಪ್ರಭುಜಿ? ನಂದು ಒಂದು ಚಿಕ್ಕ ಪ್ರಶ್ನೆ ಪ್ರಭುಜಿ. ನಾನು ತುಳಸಿ ಮಾಲೆ ಜಪ ಮಾಡ್ತಾ ಇದ್ದೀನಿ ಪ್ರಭುಜಿ. ಒಬ್ರು ಬಂದ್ಬಿಟ್ಟು ಇಲ್ಲ ನೀವು ತುಳಸಿ ಮಾಲೆನಲ್ಲಿ ಜಪ ಮಾಡಬಾರ್ದು ಅಂತ ಹೇಳ್ತಾರೆ, ಅದ್ ನನ್ ಗೊತ್ತಿಲ್ಲ, ಹೇಳಿ ಸ್ವಾಮಿ ಪ್ರಭುಜಿ ಒಂದ್ಸತಿ ಮಾಡ್ಬೋದಾ ಏನು ಅಂತ. 10 ವರ್ಷದಿಂದ ಮಾಡ್ತಾ ಇದ್ದೀನಿ, ಅವ್ರೀಗ ಮಾಡಬಾರ್ದು ತುಳಸಿ ಮಾಲೆ ಅಂತ ಹೇಳ್ತಾರೆ. ಏನು ತೊಂದರೆ ಇಲ್ಲ, ನೀವು ಮುಂದುವರಿಸಿ ಮಾತಾಡಿ. 10 ವರ್ಷದಿಂದ ಆಗ್ಲೇ ನೀವು ಮಾಡ್ತಾ ಇರ್ಬೇಕಾದ್ರೆ ಏನು ತೊಂದರೆ ಇಲ್ಲ. ಸಾಮಾನ್ಯವಾಗಿ ದೀಕ್ಷಿತ ಭಕ್ತರು ಯಾರಿರ್ತಾರೆ ಅವರು ಮಾಡ್ತಾರೆ ತುಳಸಿ ಮಾಲೆ ಮೇಲೆ ಜಪವನ್ನ. ಅಲ್ಲಿವರೆಗೆ ಸಾಮಾನ್ಯವಾದ ಮಾಲೆ ಏನ್ ಬರುತ್ತೆ ಅದರಲ್ಲಿ ಮಾಡ್ತೀವಿ ನಾವು. ಆದ್ರೆ ನೀವು ಆಗ್ಲೇ 10 ವರ್ಷದಿಂದ ಮಾಡ್ತಾ ಇರಬೇಕಾದ್ರೆ ಏನು ತೊಂದರೆ ಇಲ್ಲ, ಅದನ್ನ ನೀವು ಮುಂದುವರಿಸಬಹುದು ಅಂತ ನನ್ನ ಅನಿಸಿಕೆ. ಧನ್ಯವಾದ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಬೇರೆ ಪ್ರಶ್ನೆ ಇದೆಯಾ? ಹಾ ಹೇಳಿ ಮಾತಾಜಿ. ಅಜ್ಜಿ ಕ್ಲಾಸ್ ಚೆನ್ನಾಗಿತ್ತು ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಭರತನ ಶರಣಾಗತಿ ಪ್ರಸಂಗದಲ್ಲಿ ಶರಣಾಗತಿ ಆದ್ರೂನು ಅದು ತಕ್ಷಣಕ್ಕೆ ಸಫಲ ಅಂತ ಕಂಡ್ರು ಆಮೇಲೆ ಕಾಲ ವಿಳಂಬ ಅಂತ ಕಾರಣ ಬರುತ್ತಲ್ಲ ಪ್ರಭುಜಿ, ತಕ್ಷಣಕ್ಕೆ ಸಫಲ ಅಂತ ಕಂಡ್ರು ಕಾಲ ವಿಳಂಬ ಅಂತ ಕಾರಣ ಬರುತ್ತೆ. ಮತ್ತೆ ಇದು ಸಮುದ್ರ ಶರಣಾಗತಿನ ಅದು ಅಷ್ಟೇ ಕಾಲ ವಿಳಂಬ ಅಂತ ಹೇಳಿದ್ರಲ್ಲ ಪ್ರಭುಜಿ. ಮತ್ತೆ ಈಗ ನಮ್ಮಂತ ಬದ್ಧಾತ್ಮರಿಗೂ ಈ ಲೀಲೆ ಅನ್ವಯ ಆಗೋ ತರ ತೋರಿಸಿದಾರ ಪ್ರಭುಜಿ? ಏನಾದ್ರು ಶರಣಾಗತಿ ಆದ್ರೂನು ಆಗುತ್ತೆ, ಸಫಲ ಆಗುತ್ತೆ, ಆದ್ರೆ ಸ್ವಲ್ಪ ಕಾಲ ವಿಳಂಬ ಆಗುತ್ತೆ ಅನ್ನೋ ತರ ಏನಾದ್ರು ಇದೆಯಾ? ಹೌದು, ಈ ಎಲ್ಲ ಪ್ರಸಂಗಗಳು ಏನ್ ಬರುತ್ತೆ ಶಾಸ್ತ್ರಗಳಲ್ಲಿ ಅದೆಲ್ಲ ಅದರಿಂದ ನಾವು ಎರಡನ್ನ ಕಲ್ತ್ಕೋತೀವಿ. ಒಂದು, ಅಲ್ಲಿ ಆ ಪ್ರಸಂಗಗಳಲ್ಲಿ ಇರ್ತಕ್ಕಂಥ ಪಾತ್ರಗಳೇನಿದೆ ಅದು ಖಂಡಿತವಾಗ್ಲೂ ಅಲೌಕಿಕ ಪಾತ್ರಗಳು, ಅದರ ಇಮಿಟೇಷನ್ ನಾವು ಮಾಡೋಕ್ಕಾಗಲ್ಲ. ಅದರ ಅನುಕರಣೆಯನ್ನ ನಾವು ಮಾಡೋಕ್ಕಾಗಲ್ಲ. ಅನುಸರಣೆಯನ್ನ ಮಾಡ್ಬೋದು, ಆದರೆ ಅನುಕರಣೆಯನ್ನ ಮಾಡೋದಕ್ಕಾಗೋದಿಲ್ಲ. ಆದರೆ ಆ ರೀತಿಯಾದಂಥ ಅಲೌಕಿಕ ಪ್ರಸಂಗಗಳಿಂದಲೂ ಕೂಡ ಪಾಠಗಳನ್ನ ನಾವು ಖಂಡಿತವಾಗ್ಲೂ ಕಲಿಯಬಹುದು ಅಲ್ಲ. ಸೊ ಅದೇ ದೃಷ್ಟಿಯಿಂದ ಇಲ್ಲೂ ನಾವು ನೋಡ್ಬೋದು ಭರತನ ಶರಣಾಗತಿ ಏನಿದೆ. ಸೊ ಅದರಿಂದ ನಾವು ನಿರಾಶೆ ಆಗ್ಬಾರ್ದು ನಮ್ಗೆ ಅಲ್ಲ. ನಿರಾಶೆ ಅಂದ್ರೆ ವಿ ಶುಡ್ ನಾಟ್ ಲೂಸ್ ಹೋಪ್ ಅಲ್ಲ. ಏಕೆಂದ್ರೆ ನೋಡಿ, ಭರತ ಅಂತವನ್ಗೇನೆ 14 ವರ್ಷಗಳ ಕಾಲ ಆದ್ಮೇಲೆ ಅವನ್ಗೆ ಸಿಕ್ತು, ಅವನ್ಗೆ ಫಲ ಸಿಕ್ತು ಅಂತ ಹೇಳಿ ನಿರಾಶೆ ಅನ್ನೋದು ನಮ್ಗೆ ಬರಬಾರದು. ಆದ್ರೆ ಆಶಾವಾದಿಗಳಾಗಿ ನಾವೇನನ್ನ ಕಲ್ತ್ಕೋಬಹುದು ಅಂತ ಹೇಳಿದ್ರೆ, ಎಷ್ಟೇ ಕಾಲದ ವಿಳಂಬ ಆದ್ರೂ ಕೂಡ ರಾಮಚಂದ್ರ ಆ ಒಂದು ಶರಣಾಗತಿಗೆ ಅವನು ಫಲವನ್ನ ಕೊಟ್ಟೆ ಕೊಟ್ಟ. ಅದರಲ್ಲಿ ಯಾವುದೇ
ಯಾವುದೇ ಸಂಶಯ ಇಲ್ಲ ಅಲ್ಲ. ಖಂಡಿತವಾಗ್ಲೂ ಭರತನಿಗೆ ಆ ಶರಣಾಗತಿಯ ಫಲ ಸಿಕ್ತು. ಹೌದು, ಸ್ವಲ್ಪ ತಡ ಆಯಿತು, ಆದರೆ ಖಂಡಿತವಾಗ್ಲೂ ಸಿಕ್ತು, ಅದರಲ್ಲಿ ಯಾವುದು ಸಂಶಯ ಇಲ್ಲ. ಸೊ ಆಶಾವಾದಿಗಳಾಗಿ ನಾವು ಉಳಿಯಬೇಕು ಅಲ್ಲ. ಸೊ ಇಲ್ಲಿ ನಾವು ಅದನ್ನೇ ಕಲ್ತ್ಕೋಬಹುದು. ಶರಣಾಗತಿಯಲ್ಲಿ ಆರು ಮುಖ್ಯವಾದಂತಹ ಲಕ್ಷಣಗಳಿವೆ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸ, ಗೋಕ್ತೃತ್ವೇ ವರ್ಣಂ ತಥಾ, ಆತ್ಮ ನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ ಅಂತ ಆರು ಲಕ್ಷಣಗಳು. ಸೊ ಆರು ಲಕ್ಷಣಗಳಿಂದ ಯಾವಾಗ ಶರಣಾಗತಿಯನ್ನ ಭಗವಂತನಲ್ಲಿ ಅಥವಾ ಭಗವಂತನ ಪರಿಶುದ್ಧ ಭಕ್ತರಲ್ಲಿ ಮಾಡ್ತೇವೆ, ಅದಕ್ಕೆ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗ್ತದೆ ಅಲ್ಲ. ಸೊ ಅದರಲ್ಲಿ ಯಾವ ಯಾವ ನಿಯಮಗಳಿದೆ ಅದನ್ನ ನಾವು ಪಾಲಿಸಬೇಕು ಅಷ್ಟೇನೆ, ಅವಾಗ ನಮಗೆ ಅದರ ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತದೆ. ಸೊ ಇವರ ಪ್ರಶ್ನೆಯಿಂದ ನನಗೆ ಒಂದು ವಿಷಯ ನೆನಪಾಯ್ತು, ಅದನ್ನ ನಾನು ಹೇಳೋದಕ್ಕೆ ಮರೆತು ಬಿಟ್ಟಿದ್ದೆ. ಏನು ಅಂತ ಹೇಳಿದ್ರೆ, ಏನಕ್ಕೆ ಆ ಕ್ಷಣವೇ ಭರತನ ಶರಣಾಗತಿ ಸಫಲವಾಗಲಿಲ್ಲ? ಏಕೆಂದ್ರೆ ರಾಮಚಂದ್ರನಿಗೆ ನಿಜವಾಗ್ಲೂ ಆ ಕ್ಷಣದಲ್ಲೇನೆ ಈ ಭರತನ ಶರಣಾಗತಿಯನ್ನ ಸಫಲ ಮಾಡಬೇಕು ಅಂತ ಇದ್ದಿದ್ರೆ ಆ ದೇವತೆಗಳ ಒಂದು ಶರಣಾಗತಿ ಅದು ಒಂದು ನೆಪ ಅಷ್ಟೇನೆ. ಏಕೆಂದ್ರೆ ರಾಮಚಂದ್ರ ಬೇಕಾದ್ರೆ ಕೃಷ್ಣನಂತೆ ಆ ಒಂದು ಒಂದು ರೂಪದಲ್ಲಿ ಅರಣ್ಯಕ್ಕೆ ಹೋಗಿ ಮತ್ತೊಂದು ರೂಪದಲ್ಲಿ ಅಯೋಧ್ಯೆಗೆ ವಾಪಸ್ ಬಂದು ಆ ರೀತಿ ಮಾಡ್ಬೋದಾಗಿತ್ತಲ್ಲ ರಾಮಚಂದ್ರ. ಈ ರೀತಿ ಎಷ್ಟೊಂದು ಜನ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅಲ್ಲಿ ಬರುವಂತಹ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ವಸಿಷ್ಠರು ಬಂದು ಕೇಳ್ಕೋತಾರೆ ಭರತನಿಗೆ, ನೀನು ಇವಾಗ ಪಟ್ಟಾಭಿಷೇಕವನ್ನ ಮಾಡ್ಕೋಬೇಕು, ಯಾಕಂದ್ರೆ ವಸಿಷ್ಠರು ಸಂಪೂರ್ಣ ರಾಜ್ಯದ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅರಾಜ್ಯಕಂ, ಅರಾಜ್ಯಕಂ ಅಂದ್ರೆ ಏನು, ರಾಜ ಇಲ್ಲದೆ ಇರ್ತಕ್ಕಂತ ರಾಜ್ಯ, ಅದರಿಂದ ಬಹಳ ತೊಂದರೆ ಆಗುತ್ತೆ. ಯಾವಾಗ ಒಬ್ಬ ಬಲಿಷ್ಠನಾದಂತಹ ಸಮರ್ಥನಾದಂತಹ ರಾಜ ರಾಜ್ಯದಲ್ಲಿ ಇರೋದಿಲ್ಲ, ಆವಾಗ ರಾಜ್ಯದಲ್ಲಿ ಬಹಳಷ್ಟು ಏರುಪೇರು ಆಗ್ತದೆ. ಅದರಿಂದ ಆ ದೃಷ್ಟಿಯಿಂದ ಯೋಚನೆ ಮಾಡಿ ವಸಿಷ್ಠರು ಬಂದು ಅವನಿಗೆ ಕೇಳ್ಕೊಂಡಾಗ ಭರತನಿಗೆ ಆವಾಗ ಎಷ್ಟು ಮನಸ್ಸು ಮನಸ್ಸಿನಲ್ಲಿ ನೋವಿರ್ತದೆ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ದುಃಖ ಇರ್ತದೆ ಅಂತ ಹೇಳಿದ್ರೆ, ವಸಿಷ್ಠರ ಮೇಲೆ ಅವನು ಕೂಗಾಡ್ಬಿಡ್ತಾನ. ಅವನು ತನ್ನ ಗುರುವಿನ ಮೇಲೆ ಅಪಶಬ್ದಗಳನ್ನ ಅವನು ಬಳಸ್ಬಿಡ್ತಾನೆ. ನೀವು ಹೇಗ್ ತಾನೆ ಹಾಗೆ ಅನ್ಕೊಂಡ್ರು ನೀವು, ನಾನು ರಾಜ ಆಗ್ತೀನಿ ಅಂತ ಅಂತ ಬಹಳ ಸ್ಟ್ರಾಂಗ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಬಹಳ ತೀವ್ರವಾದಂತಹ ಶಬ್ದಗಳನ್ನ ಅವನು ಉಪಯೋಗಿಸ್ಬಿಡ್ತಾನೆ. ಇದು ಒಂದು ಕಾರಣ ಅಂತ ಅಲ್ಲಿ ಹೇಳ್ತಾರೆ. ಏನಂದ್ರೆ, ಎಷ್ಟೇ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಗುರುಗಳ ಮೇಲೆ ಹೋಗಿ ಆ ರೀತಿಯಾಗಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಲ್ಲ. ಸೊ ಇದು ಒಂದು ಕಾರಣ ಅಂತ ಹೇಳ್ತಾರೆ. ಮತ್ತೊಂದು ಎರಡನೇ ಕಾರಣ ಕೂಡ ಅಲ್ಲಿ ಕೊಡ್ತಾರೆ. ಆ ಕಾರಣ ಏನು ಅಂತ ಹೇಳಿದ್ರೆ, ಭರತ ಅಲ್ಲಿ ರಾಮಚಂದ್ರನನ್ನ ಸಮೀಪಿಸಿ ಅಲ್ಲಿ ವಾಪಸ್ಸು ಬಾ ಅಂತ ಹೇಳಬೇಕಾದ್ರೆ, ಅವನ ಶರಣಾಗತಿ ಏನಿತ್ತು ರಾಮಚಂದ್ರನಲ್ಲಿ ಶರಣಾಗತಿ, ಅದು ಲಕ್ಷ್ಮಣನ ಶರಣಾಗತಿಯಷ್ಟು ತೀವ್ರವಾಗಿ ಇರಲಿಲ್ಲ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ತೀವ್ರವಾಗಿರಲಿಲ್ಲ ಅಂದ್ರೆ ಏನು, ಲಕ್ಷ್ಮಣ ಇನ್ನಿಲ್ಲದೆ ಎಷ್ಟೇ ರಾಮಚಂದ್ರ ಅವನನ್ನ ನೀನು ಹೋಗು ಹೋಗು ಅಂತ ಹೇಳಿದ್ರು ಅವನು ಒಪ್ಪಲಿಲ್ಲ. ಇದು ಉದಾಹರಣೆಗೆ ನಾವು ಕೃಷ್ಣನ ಲೀಲೆಯಲ್ಲೂ ಕೂಡ ಇದನ್ನ ನಾವು ಗಮನಿಸ್ಬೋದು. ಅದೇ ರೀತಿಯಲ್ಲಿ ಯಜ್ಞ ಪತ್ನಿಗಳು, ನೀವು ಕೃಷ್ಣನ ಲೀಲೆಗಳನ್ನ ನೀವು ಕೇಳಿದ್ರೆ, ಬ್ರಾಹ್ಮಣರ ಪತ್ನಿಗಳು, ಬ್ರಾಹ್ಮಣರ ಹೆಂಡತಿಯರು ಇಲ್ಲಿ ಕೃಷ್ಣ ಲೀಲೆಯಲ್ಲಿ ಬರುತ್ತೆ ಅಲ್ಲ, ಯಜ್ಞ ಪತ್ನಿಯರು ಅಂತ ಒಂದು ಒಂದು ಲೀಲೆ ಬರುತ್ತೆ. ಆಮೇಲೆ ಗೋಪಿಕಾಸ್ತ್ರೀಯರು, ಸೊ ಯಜ್ಞ ಪತ್ನಿಯರು ಕೂಡ ಕೃಷ್ಣನ ಸೇವೆಯನ್ನ ಮಾಡೋದಕ್ಕೆ ಬರ್ತಾರೆ. ಆದರೆ ಕೃಷ್ಣ ಯಾವಾಗ ಯಜ್ಞ ಪತ್ನಿಯರಿಗೆ ಹೇಳ್ತಾನೆ, ಇವಾಗ ನೀವು ನನ್ನ ಸೇವೆಯನ್ನ ಮಾಡಿದ್ದೀರಾ, ಇವಾಗ ನೀವು ವಾಪಸ್ ಹೋಗಿ ನಿಮ್ಮ ಗಂಡಂದರ ಮತ್ತೆ ನಿಮ್ಮ ಪರಿವಾರದವರ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾನೆ. ಅವಾಗ ಯಜ್ಞಪತ್ನಿಯರು ಒಪ್ಕೊಂಡು ವಾಪಸ್ ಹೊರಟೋಗ್ತಾರೆ. ಆದ್ರೆ ಅದೇ ರೀತಿಯಲ್ಲಿ ಗೋಪಿಕಾಸ್ತ್ರೀಯರು ನಡುರಾತ್ರಿಯಲ್ಲಿ ಇನ್ನೂ ತೀವ್ರವಾದಂತಹ ಸಮಯದಲ್ಲಿ ಕೃಷ್ಣನಿಗೆ ಸಂತೋಷವನ್ನ ಕೊಡಬೇಕು ಅಂತ ಹೇಳಿ ಕೃಷ್ಣನ ಆ ಒಂದು ಸಂಘದಲ್ಲಿ ಇರಬೇಕಂತ ಬಂದಾಗ ಗೋಪಿಕಾಸ್ತ್ರೀಯರಿಗೆ ಮತ್ತೆ ಕೃಷ್ಣ ಕೂಡ ಹೇಳ್ತಾನೆ, ನೀನು ಹೋಗ್ಬೇಕು ಇವಾಗ ವಾಪಸ್ಸು, ನಿಮ್ಮ ಮನೆಯವರಿಗೆ ನೀವು ಸೇವೆಯನ್ನ ಮಾಡಬೇಕು ಅಂತ ಹೇಳಬೇಕಾದ್ರೆ ಅವರು ವಾಪಸ್ಸು ಹೋಗೋದಿಲ್ಲ ಅಲ್ಲ. ಸೊ ಅಲ್ಲಿ ನಾವು ನೋಡ್ಬೋದು, ಏಕೆಂದ್ರೆ ಗೋಪಿಕಾಸ್ತ್ರೀಯರು ಅವರ ಮನಸ್ಸಿನಲ್ಲಿ ಏನಿದ್ದಿದ್ದು ಅಂತ ಹೇಳಿದ್ರೆ, ಸಮಾಜದವರು ಏನ್ ಹೇಳಿದ್ರು ನಮ್ಗೆ ತೊಂದರೆ ಇಲ್ಲ, ನಮ್ಮ ತಂದೆ ತಾಯಂದ್ರು ನಮ್ಮನ್ನ ನಾವೆಲ್ಲರೂ ನಡತೆಗೆಟ್ಟವರು ಅಂತ ಅಂದ್ಕೊಂಡ್ರು ತೊಂದರೆ ಇಲ್ಲ, ನಮ್ಮ ಗಂಡಂದ್ರು ನಮ್ಮನ್ನ ಪರಿತ್ಯಾಗ ಮಾಡಿಬಿಟ್ರು ತೊಂದರೆ ಇಲ್ಲ, ಕೃಷ್ಣನ ಇಚ್ಛೆ ಮಾತ್ರ ನಮ್ಗೆ ಮುಖ್ಯ ಆ ರೀತಿಯಲ್ಲಿ. ಆದ್ರೆ ಯಜ್ಞಪತ್ನಿಯರು ಅವರು ಬಹಳ ಪರಿಶುದ್ಧ ಭಕ್ತರು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಯಾವಾಗ ಕೃಷ್ಣ ಹೇಳ್ತಾನೆ ಅದಕ್ಕೆ ಒಪ್ಕೊಂಡು ಅವರು ವಾಪಸ್ ಹೊರಟೋಗ್ತಾರೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಲಕ್ಷ್ಮಣನ ಶರಣಾಗತಿ ಮತ್ತೆ ಭರತನ ಶರಣಾಗತಿ ನೋಡಬೇಕಾದ್ರೆ, ಪ್ರಾಯಶಃ ಲಕ್ಷ್ಮಣನ ಶರಣಾಗತಿಯಲ್ಲಿ ಇದ್ದಂತ ತೀವ್ರತೆ ಪ್ರಾಯಶಃ ಭರತನ ಶರಣಾಗತಿಯಲ್ಲಿ ಇರಲಿಲ್ಲ. ಹೀಗೆ ಎರಡು ಕಾರಣಗಳನ್ನ ಅಲ್ಲಿ ಕೊಡ್ತಾರೆ. ತಕ್ಷಣ ಏನಕ್ಕೆ ಫಲಕಾರಿಯಾಗಲಿಲ್ಲ ಅಂದ್ರೆ ಈ ಎರಡು ಕಾರಣಗಳನ್ನ ಅಲ್ಲಿ ಕೊಡ್ತಾರೆ ಆಯ್ತಾ. ಸೊ ಅವರ ಪ್ರಶ್ನೆಯಿಂದ ನನಗೆ ಅದು ನೆನಪಾಯ್ತು, ಅದನ್ನ ಇವಾಗ ಹೇಳ್ಬಿಟ್ಟೆ ಅಷ್ಟೇ. ಸೊ ಸಾಕಷ್ಟು ಸಮಯ ಆಗೋಗಿದೆ, ಇವಾಗಲೇ 8:20 ಆಗಿದೆ.
ಇಲ್ಲಿ ನಾವು ವಿರಾಮವನ್ನು ಕೊಡ್ತೀವಿ, ಮತ್ತೆ ಬರೋ ಶುಕ್ರವಾರ ಬರೋ ಮಂಗಳವಾರ ಮತ್ತೆ ಭೇಟಿಯಾಗಿ ನಮ್ಮ ಹರೇ ಕೃಷ್ಣ ಪ್ರಭುಜಿ. ನಿಮಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ವೇದಾಂತ ದೇಶಿಕರು ಪಾದುಕ ಸಹಸ್ರ ಬರೆದಿದ್ದಾರೆ ಅಂತ ಹೇಳಿದ್ರಲ್ಲ ಪ್ರಭುಜಿ, ಪಾದುಕ ಸಹಸ್ರ. ಪ್ರಭುಜಿ, ಸಂಕ್ಷೇಪ ರಾಮಾಯಣ ಸೆಷನ್ ಆದ್ಮೇಲೆ ಅದೂ ಇದೇ ತರ ಹೊಸ ಸೆಷನ್ ಸ್ಟಾರ್ಟ್ ಮಾಡಿ ಅದು ಎಕ್ಸ್ಪ್ಲೈನ್ ಮಾಡ್ತೀರಾ ಪ್ರಭುಜಿ? ನೋಡೋಣ ಮಾತಾಜಿ, ಯಾಕೆಂದ್ರೆ ಅದರಲ್ಲಿ ಒಂದಲ್ಲ ಎರಡಲ್ಲ 1000 ಶ್ಲೋಕಗಳಿವೆ, 1008 ಶ್ಲೋಕಗಳು ಅದರಲ್ಲಿ. ಅದನ್ನ ಅದರಲ್ಲಿ ಬೇಕಾದ್ರೆ ಒಂದಷ್ಟು ಬಹಳ ಮುಖ್ಯವಾದ ಶ್ಲೋಕಗಳು ಯಾವ್ದು ಅಂತ ನನಗನ್ಸುತ್ತೆ, ಅದನ್ನ ಬೇಕಾದ್ರೆ ತಗೊಂಡು ಮಾಡ್ಬೋದೇನೋ, ಆವಾಗ ನಾವು ನೋಡ್ತೀವಿ. ಆದ್ರೆ ಅದು ನಿಮ್ಗೆ ಸಿಗತ್ತೆ, ಪುಸ್ತಕ ಸಿಗತ್ತೆ, ನಿಮ್ಗೆ ಗ್ರಂಥ ಸಿಗತ್ತೆ, ಅದನ್ನ ತೆಗೆದುಕೊಂಡು ನೀವು ಬೇಕಾದ್ರೂ ಅಧ್ಯಯನವನ್ನ ಮಾಡಬಹುದು. ಬಹಳ ಅದ್ಭುತವಾದಂತ ರಸಭರಿತವಾದಂತಹ ಗ್ರಂಥ ಅದು. ರಾಮಾಯಣದಲ್ಲಿ ಇರ್ತಕ್ಕಂಥ ರಸವನ್ನ ಅವರು ಹಿಂಡಿ ಅದನ್ನ ಹೊರಗೆ ಅದನ್ನ ತೆಗೆದಿದ್ದಾರೆ, ಅದ ಪಾದುಕ ಸಹಸ್ರ ಎಂಬಂತ ಗ್ರಂಥದಲ್ಲಿ. ನಿಮ್ಗೆ ಸಮಯ ಸಿಕ್ಕಿದ್ರೆ ಪ್ರಭುಜಿ ಅದನ್ನ ಒಂದ್ಸಲ ನೀವ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳಿದ್ದು. ಆಯ್ತಾಯ್ತು, ನಾನು ನೋಡ್ತೀನಿ ಮಾತಾಜಿ. ಇದು ಸಂಕ್ಷೇಪ ರಾಮಾಯಣ ಆದ್ಮೇಲೆ ಸಮಯ ಸಿಕ್ಕದಲ್ಲಿ, ಅವಕಾಶ ಇದ್ದಲ್ಲಿ ನಾವು ಖಂಡಿತವಾಗ್ಲೂ ನಾವು ಆಯ್ತಾ. ಓಕೆ, ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ, ಬಹಳ ಧನ್ಯವಾದಗಳು. ಮತ್ತೆ ಮಂಗಳವಾರ ಭೇಟಿಯಾಗೋಣ ಎಲ್ಲರಿಗೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಜೈ ಶ್ರೀ ಪ್ರಭುಪಾದ. ಪ್ರಭುಜಿ, ಎರಡು ಸಾರಿ ಕನೆಕ್ಟ್ ಆಗಿದೆ. ಎರಡು ಸಾರಿ ಹೋದ್ವಾರ ಆಚೆವಾರ ಕನೆಕ್ಟ್ ಆಗಿರ್ಲಿಲ್ಲಲ್ಲ ಪ್ರಭುಜಿ, ಲಿಂಕ್ಸ್ ಪ್ರಭುಜಿ ಅಂದ್ರೆ ಲಿಂಕ್ ಸಿಗ್. ಹೌದೌದು, ಕಳೆದ ಎರಡು ಬಾರಿ ಇರ್ಲಿಲ್ಲ. ಕಳೆದ ಮಂಗಳವಾರ ಮತ್ತೆ ಶುಕ್ರವಾರ ಇರ್ಲಿಲ್ಲ. ಅದಾದ್ಮೇಲೆ ಇವಾಗ್ಲೇ ಆಗ್ತದೆ, 10 ದಿವಸ ಆದ್ಮೇಲೆ ಇವಾಗ. ಸರಿ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ ಪ್ರಭುಜಿ.